ಕನ್ನಡ ಚಲನಚಿತ್ರರಂಗಕ್ಕೆ ಹೊಸ ಆಯಾಮ ಸೃಷ್ಟಿಸಿದ ನೀವು ಕಲಾರಸಿಕರ ಮನದಲ್ಲಿ ಸದಾ ಅಮರ. ರಾಮ್ಪುರ ಕರ್ನಾಟಕದ ಮೂಲೆಯಲ್ಲಿರುವಂಥ ಒಂದು ಸಣ್ಣ ಹಳ್ಳಿ. ನನ್ನ ಕತೆ ನಡೆಯೋದೇ ಇಲ್ಲಿ. ಊರಂದಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಇರ್ತಾರೆ. ಆದರೆ ಓಡ್ಬಿಟ್ಕೊಂಡು ಓಡಾಡ್ತಿದ್ರು ಒಳ್ಳೆಯದನ್ನೇ ಮಾಡ್ತಾ ಬದುಕೋರು ತುಂಬ ಅಪರೂಪ. ಅಂಥ ಅಪರೂಪದ ವ್ಯಕ್ತಿ ಈ ನಮ್ಮ ಓಳ್ಮುನ್ಸ್ವಾಮಿ. ನನ್ನ ಕತೆಗೆ ಇವನೇ ಹೀರೋ. ಬನ್ನಿ, ಅವನೇನೇನು ತರಲೆ ಮಾಡ್ತಾನೆ ಅಂತ ನೀವೇ ನೋಡಿರುವಂತೆ. ಗೋಡೆಗ್ ಸುಣ್ಣು ಬೆಳೆದಂಗೆ ಸಂಪಾದನೆ ಮಾಡಿದ ಕಾಸನ್ನೆಲ್ಲ ಕಣಜ ಕೂಡಿಟ್ಟವನೆ ಕೂತ್ಕೊತಿಂದ್ರು ಹತ್ತು ಜನ್ಮಕ್ಕೂ ಕರ್ಗಕ್ಕಿಲ್ಲ. ಅದಕ್ಕೆ ನೀ ಹಿಂಗ ಆರಾಕ ಮಲ್ಕೊಂಡಿರೋದು. ಭೂತಾಯಿ ಅವನ್ನ ಉತ್ತಿ ಉತ್ತಿ ಬಿತ್ತರೆ ಎತ್ತಿ ಎತ್ತಿ ಬೆಳೆ ಕೊಡ್ತಾಳೆ. ಹೋಗಿ ಹೋಗಿ ನಿಂತ ಸೋಂಬಿರಿ ತಾವು ಹೇಳ್ತಾ ಇದೀನಿ ನೋಡು, ನನಗೆ ಬುದ್ಧಿಗೆಟ್ಟು. ಅಯ್ಯ ಇರನ್ ಕಂಡ್ರೆ ಇಲ್ದಿರೋರು ಹಿಂಗೇ ಆಡ್ಕೊಳ್ಳೋದು. ಹೋಗೋ ಕ್ಯಾಮೆ ನೋಡೋ. ಓ ಅದ್ ಬೇರೆ ಇದ್ದದು, ಇದು ಕಲಿಗಲ ನೋಡ್ತಾ ಇರು, ತಳ ಸೀದೋಯ್ತದೆ. ಇದ್ಯಾಕಿರ್ಲ ಈ ಸ್ಕೂಲ್ಗೂ ಹೋಗ್ದಂಗೆ ಇಲ್ಲಿ ಕುಂತಿದ್ದೀರಾ?
ನಿಮ್ ಗಂಟ್ಲಿಗೆ ಅದ್ ಯಾರು ಬೆಳ್ಳಿಟ್ರೋ ಕಾಣೆ, ಸಾಮಾನ್ಯದವರಲ್ಲ ಕಂಡ್ರೋ ನೀವು. ಜಗತ್ತು ಜಗತ್ತು ಜಗತ್ತ ಆಳ್ತೀರಾ? ಐದು ಐದು ಹತ್ತಂತೆ, ಏಳು ಮೂರು ಹತ್ತಂತೆ, ಆರು ನಾಲ್ಕು ಹತ್ತಂತೆ. ಸ್ವಾಮಿಗಳೇ ಸ್ವಾಮಿಗಳೇ, ಯಾರು ಸ್ವಾಮಿಗಳಿಲ್ವಾ? ನೀವ್ ಯಾರು? ನಾ ಕೆಂಚ ಬಂದಿದ್ದೀನಿ ಕಣ್ರವ್ವ. ಸ್ವಾಮಿಗಳಿಲ್ವಾ? ಅಟ್ಟದ ಮೇಲೆ ಹತ್ತವ್ರೆ, ಸ್ವಲ್ಪ ಇಳಿ ಇಳಿ. ಸಹಾಯ ಬೇಕಾದ್ರೆ ಒಂದ್ ಕೂಗಾಕಿ, ನಾನು ಒಂದ್ ಕೈ ಹಾಕಿನಿ. ಏನು ಬೇಕಾಗಿಲ್ಲ, ಇಲ್ಲ ಕೂತಿರ್ತೀನಿ ಕಣ್ರವ್ವ. ಲೋಕೇಶ್ವ, ನಿನ್ನೆ ರಾತ್ರಿ ಅಲ್ಲಮ್ಮನ್ ತೋಪಲ್ಲಿ ಎಲೆ ಸಜ್ಜ ಜೋರಂತೆ, ಎಷ್ಟು ಗೆದ್ದೆ? ಅಯ್ಯೋ ಸುಮ್ನೆ ಕೆಂಚಣ್ಣ, ಕೈಗ್ ಬಂದಿದ್ ಬಾಯಿಗ್ ಬರದೆ ಹೋಯ್ತು. ಕಡೆ ರೌಂಡಲ್ಲಿ ರಾಣಿ ಕಾಲೆತ್ಕೊಂಡ್ಬಿಟ್ಲು. ಎಷ್ಟು ಬುಟ್ಟೆ? 70,000. ಅಯ್ಯೋ ನಿನ್ ಕೈ ಸೋದಾಗ ಬುಟ್ಟುಡಿಬೇಕು ಬುಟ್ಟುಡಿಬೇಕು ಅಂತ ಇದ್ ಬದ್ ಒಳಗದ್ರೆ ಟ್ರ್ಯಾಕ್ಟರ್ನೆಲ್ಲ ಬುಟ್ಟೆ, ಆದ್ರೂ ಬುದ್ಧ ಬರಲಿಲ್ಲ. ಇನ್ನೇನು ಇದ್ದದಲ್ಲಿ ಇಡ್ಕೊಳಕ್ಕೆ, ಬೆವ್ರ ಸುರಿಸಿ ಸಂಪಾದನೆ ಮಾಡಿದ್ರೆ ಗೊತ್ತಾಗಿರೋದು ಹಣದ ಬೆಲೆ ಏನು ಅಂತ. ನೀನ್ ಈ ಜನದಲ್ಲಿ ಉದ್ದಾರ ಆಯ್ಕೆ ಹಾಕೋಣ. ನೋಡ್ತಿರ ಕೆಂಜಣ, ಒಂದಲ್ಲ ಒಂದಿನ ನಾನು ಜಾಕ್ ಪಾಟ್ ಹೊಡ್ದೆ ಹೊಡಿತೀನಿ. ಕೆಂಜಣ ಬಿಟ್ಟಿಡಿಬೇಕು, ಮುಂಡ ಮೋಚ್ಕೊಂಡು ಹೋಗ್ತೀಯ. ಹೋಗು 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 ಮಾಡ್ತಾ ಇದೀನಿ ಅಂತ ಹೊಟ್ಟೆ ಊರಿ ನನ್ ಮಗನ್ಗೆ. ಮಂಗಳ ಅಟ್ಟ ಆದವ್ರು ಇನ್ನೂ ಹಿಡಿದಿಲ್ವೇ? ಅಟ್ಟದ್ಮೇಲೆ ಅದು ಏನ್ ಮಾಡೋದು? ಯಾವ್ದು ರೇಡಿಯೋ ಎಷ್ಟು ರಿಪೇರಿ ಮಾಡಿಸಿದ್ರು ಸೌಂಡೇ ಬರಕ್ಕಿಲ್ಲ ಅಂತ. ಏನ್ ಕೆಂಚಣ್ಣ, ಬೆಳೆ ಬೆಳಗ್ಗೆ ಸ್ವಾಮಿಗಳ ಮನೆ ಬಾಗಿಲು ಕಾಯ್ತಾ ಇದೀಯಾ? ಏನ್ ಸಮಾಚಾರ? ಅಯ್ಯೋ ಕೆಪನರ್ ಮಗನೇ, ಎರಡು ಕಿವಿನಲ್ಲಿ ಒಂದ್ ಕಿವಿನ ನೆಟ್ಟಿ ಕೇಳಿಸಾಕಿಲ್ಲ. ನಿಂತಾವ ಗಂಟ್ಲ ಇರ್ಕೊಂಡ್ರೆ ನನ್ನ ಎದೆ ಹೊಡೆದು ಸಾಯ್ಬೇಕಷ್ಟೇ. ಕ್ಯಾಮರಾ ನೋಡೋಗಲ್ಲ. ಏನು ಚಿಂತೆ ಮಾಡಬೇಡ, ಈ ಕೀತ ಮಳೆ ಬಂದೇ ಬರ್ತದೆ. ಇತ್ತಲಲ್ಲಿರೋವನ್ಕೆ ಚಿಗರೆ ಚಿಗಿರ್ತದೆ, ಬರ್ಲ ನನ್ನ ಕಡ್ದಾಗ ನಾನೇ ಹೊಡ್ಕೋಬೇಕು. ಸ್ವಾಮಿಗಳೇ ಯಾರೋ ನೋಡು ಹೋಗಿ ಬಂದ್ರೆ. ಇದೇನ್ ಸ್ವಾಮಿಗಳೇ ಇಷ್ಟೊಂದು ಬೆವರ್ತಾ ಇದ್ದೀರಿ? ಕಣ್ಣೀರ್ ಬರೋಂಗೆ ನಾಟಕ ಆಡ್ಬೋದು, ಆದ್ರೆ ಬೆವರೋಂಗೆ ನಾಟಕ ಆಡಕ್ ಹಾಕಿಲ್ಲ. ಈ ಮನುಷ್ಯ ಆದವನು ಆಗಾಗ ಬೆರ್ತು ಬೆವರ್ತಾ ಇರ್ಬೇಕು. ಈ ಬೆವರು ಅದ್ರಲ್ಲಿ ಇರೋ ಸುಖ ಬೇರೆ ಯಾವ್ದ್ರಲ್ಲಿ ಇಲ್ಲ ಕೆಂಚ. ನಿಜ ನಿಜ, ತುಂಬಾ ದೊಡ್ಡ ಮಾತು ಸ್ವಾಮಿಗಳ. ಏನ್ ಕೆಂಚ ಸಮಾಚಾರ, ಇಷ್ಟರ ಬಂದಿದ್ದು? ನನ್ ಮಗನಿಗೊಂದು ಮದುವೆ ಮಾಡುವ ಅಂತ. ಸುಧಾರಿಸೋ ತಾಕತ್ತಿದ್ರೆ ಒಂದಲ್ಲ ಹತ್ತು ಮಾಡು. ಒಂದ್ ಮಾಡೋದೇ ಕಷ್ಟ ಆಗೈತೆ. ಅಯ್ಯದ್ರಾಬೆ, ವಯಸ್ಸು? 24. ಹೆಸರು? ಆನಂದ ಅಂತವ. ಈಗಲ್ಲವನೇ ಬೆಂಗಳೂರಿನಲ್ಲಿ ಪಿಜ್ಜಾ ಡೆಲಿವರಿ ಮಾಡ್ತಾವನೆ. ಮದುವೆ ಮಾಡ್ಕೊಂಡು ಮಕ್ಕಳು ಡೆಲಿವರಿ ಮಾಡೋ ವಯಸ್ಸಲ್ಲಿ ಅದೆಂತದ ಪಿಜ್ಜಾ ಡೆಲಿವರಿ? ಮೊದ್ಲ ಆ ಊರಿಂದ ಅವನ್ನ ವಾಪಸ್ ಕರ್ಸು. ಹೇಳಿ ಕೇಳಿ ಸಿಟಿ ಹುಡುಗಿಯರ್ ಬ್ಯೂಟಿ ನೋಡಿ, ಇವನ್ ಯಾವ್ದಿಕ್ಕೊಂಡು ಸೀಟಿ ಹೊಡೆದು ಈಟಿ ಎತ್ಕೊಂಡು ತಂತಿ ಮೀಟಕ್ ಹೋಗ್ಬಿಟ್ರೆ ಬಹಳ ಕಷ್ಟ ಕಣಯ್ಯ. ಸೋರೋದ್ ನೀರು ಹಳ್ಸೋದ್ ಸಾರು, ಯಾವ್ದಕ್ಕೂ ಉಪಯೋಗ ಬರಲ್ಲ. ಏನ್ ಮಾಡ ಸ್ವಾಮಿಗಳೇ, ಮದ್ವೆ ಅಂದ್ರೆ ಉರುದ್ ಬಿಡ್ತಾನೆ. ಕೋಳಿನ್ ಕೇಳಿ ಖಾರ ಹರಿತಾರೇನೆ? ಪ್ರಾಯ ಬಂದವ್ರ ಅಭಿಪ್ರಾಯ ಕೇಳಬಾರ್ದು. ನಿಮ್ ತಾತ ಆಗ್ಲೇ ಇರೋ ನೆಗದು ಬೀಳ್ತಾನೆ ಅಂತ ಫೋನ್ ಹಾಕು, ಜಿಗಿದು ಓಡ್ ಬರ್ತಾನೆ. ಆಮೇಲೆ ಕುಡ್ಸ್ಕೊಂಡು ಸಮಾಧಾನ ಹೇಳು. ಮೊದ್ಲು ಸೀದಾ ಕ್ವಾಪದ್ ಹೋಯ್ತಾನೆ, ಆಮೇಲೆ ತಲೆ ಕೊಡುತ್ತಾನೆ. ಹಂಗಂತೀರಾ? ನಾನು ಈಗಲೇ ಅವನಿಗೊಂದು ಫೋನ್ ಹಾಕ್ತೀನಿ. ಫೋನ್ ಹಾಕುವಂತೆ ಮತ್ತೆ ದೀಪಣ್ಣ ಕಾಸು ಹಾಕು. ಹಾಂ ಹೋಗ್ತೀನಿ ಸ್ವಾಮಿಗಳೇ. ಒಳ್ಳೇದಾಗಲಿ. Hey kid, don't ever let them get inside your head. They'll tell you what to do in life instead of everything you know that you could get. Don't let them guide your life towards regret. I'll fight for what I love with every breath. My past is filled with things I won't forget. I use them all to push me to my best. So treat the worst of times just like a test.
If only I could go back in time. ನಮಸ್ಕಾರ ಟಾಟಾ ಬಿರ್ಲಾ. ಏನ್ ಆನಂದ, ನಿನ್ನೆ ತಲಾಕಿ ವರ್ಷಗಳಾಗೋಯ್ತು. ಏನ್ ಮಾಡ್ಲಿ, ಕೆಲಸದಲ್ಲಿ ಬಿಡುವೆ ಆಗ್ತಿಲ್ಲ ಸೋಮಣ್ಣ. ಹಂಗಾದ್ರೆ ಬೆಂಗಳೂರಲ್ಲಿ ಸಂಪಾದನೆ ಜೋರಾಗೇ ಇರ್ಬೇಕು. ಪರವಾಗಿಲ್ಲ, ಜೀವನಕ್ಕೇನು ಕಷ್ಟ ಇಲ್ಲ. ಬೆಂಗಳೂರು ಜೀವನ ತಂಪಾಗೈತಾ? ನಿಮ್ ಕಾಲದಲ್ಲಿ ತಂಪಾಗಿತ್ತೋ ಏನೋ, ಈಗಂತೂ ಕೆಟ್ಟ ಕೆರ ಹಿಡ್ದೋಗಿದೆ. ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತೀಯಾ? ಪಿಜ್ಜಾ ಡೆಲಿವರಿ ಮಾಡ್ತೀನಿ. ಹಂಗಂದ್ರೆ ಅಷ್ಟು ಗೊತ್ತಿಲ್ವಾ? ತರಕಾರಿ ಪರಕಾರಿನೆಲ್ಲ ಹಾಕಿ ಬೆರಣಿ ತಟ್ಟಂತ ತಟ್ಟಿದ್ರೆ ಹೆಂಗಿರುತ್ತೋ ಹಂಗೆ ಇರುತ್ತೆ. ಹೇಳೋದಕ್ಕೆ ಅಸಹ್ಯವಾಗಿದೆಯಲ್ಲ. ನೋಡಿದ್ದೀನಿ ಕರ್ಮ. ಮತ್ತೆ ಆ ರಾಗಿಣಿಗೆ ಮದುವೆ ಆಯ್ತಂತೆ, ನಿಜನಾ? ಯಾವ ಬೋಳಿ ಮಗ ಹೇಳಿದ ಅವಳಿಗೆ ಮದುವೆ ಆಯ್ತು ಅಂತ? ಅವಳಿಗಿನ ಚಿಕ್ಕ ವಯಸ್ಸು ಕಣ, ಚಿಕ್ಕ ವಯಸ್ಸಿಗೆ ಹೆಂಗ ಮದುವೆ ಆಗತ್ತೆ? ಯಾರ ಹತ್ರ ಯಾವ ವಿಷಯ ಮಾತಾಡ? ನನ್ನ ಮಗ ಅಧ್ಯಕ್ಷ ಬಲ್ ನಿಗ್ರಹಾಡ್ತಾವ್ನೆ ಸ್ವಾಮಿಗಳೇ. ಅವ್ನು ಮುಟ್ಟಿದ್ದೆಲ್ಲ ಚಿನ್ನ ಅಂತೀನಿ, ದುಡ್ಡು ಕಾಸೆಲ್ಲ ಚೆನ್ನಾಗೇ ಮಾಡಿಕೊಬಿಟ್ಟವ್ನೆ. ಅದು ಅಲ್ಲದೆ ಟೌನಲ್ಲಿ ಅವಳನ್ನ ಬಿಲ್ಲಿನ ಇಟ್ಕೊಂಡ್ಬಿಟ್ಟವನಂತೆ. ಆ ನನ್ನ ಮಗನ ದಿಮಾಗ್ನ ನೋಡಕ್ಕಾಯ್ತಿಲ್ಲ ಸ್ವಾಮಿಗಳೇ. ಕಾಸು ಸೆಕ್ಸು ಸಕ್ಸಸ್ಸು ಯಾವುದು ಶಾಶ್ವತ ಅಲ್ಲಕ್ಕಲ್ಲ, ಒನ್ ಟೈಮ್ವರೆಗೂ ಮಜಾ ಕೊಡುತ್ತೆ, ಆಮೇಲೆ ಬರೀ ಓಳು ಅನಿಸುತ್ತೆ. ಯಾರು ಇವನು? ಎಲ್ಲ ಕಂಡಂಗವನೇ ನಮ್ಮ ಕೆಂಚಣ್ಣನ ಮಗನಲ್ವೇ. ಓಹೋ, ಏನು ಇಷ್ಟೆತ್ರಕ್ಕೆ ಬೆಳೆದಿದ್ಯಾ? ಗುರ್ತೇ ಸಿಗಲ್ವಲ್ಲೋ. ಆ ದಡ್ಬಡ್ಡಿ ಮಗ ನಿಮ್ಮಪ್ಪ ಒಂಚೂರು ಬುದ್ಧಿನೇ ಇಲ್ಲ, ಹೊಟ್ಟೆಗೆ ಅದೇನು ತಿಂತಾನೆ? ಇಷ್ಟೆತ್ರಕ್ಕೆ ಬೆಳೆದಿರೋ ಮಗನ ಕಣ್ಣು ಮುಂದೆ ಇಟ್ಕೊಳ್ದೆ ಅದ್ಯಾವುದೋ ಬೆಂಗಳೂರಿಗೆ ಕಳಿಸಿದನಲ್ಲ ಗೈಮೆ ಮಾಡೋಕ್ಕೆ. ಅವ್ರೇನು ಕಳಿಸಿಲ್ಲ, ನಾನೇ ಹೋಗಿದ್ದು. ಹೋಗಲಿ ಬಿಡಪ್ಪ, ದೇವ್ರು ಒಳ್ಳೆ ಬುದ್ಧಿ ಕೊಟ್ಟನೇನು, ಅದಕ್ಕೆ ಊರಿಗೆ ಬಂದಿದ್ಯಾ, ಒಳ್ಳೇದಾಗಲಿ. ತಂದೆ ಕಾಪಾಡಪ್ಪ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಸ್ವಾಮಿ. ಬರ್ತೀನಿ. ನೋಡಿದ್ರ ಸ್ವಾಮಿಗಳೇ, ಆ ಹುಡುಗನ ವರ್ಷಯ್ಯ, ಎಲ್ಲಾರು ನಿಮ್ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಕ ಹೋಯ್ತಾ ಇದ್ರೆ ಒಂದ್ ಗೇಣದ ಸೊಂಟನ ಬಗ್ಗಿಸ್ತಾ ಹೊಂಟದ್ನಲ್ಲ ಅವನು. ಅವನ್ ಯಾವ ಸೀಮೆ ಸ್ವಾಮಿ ಅಂತ ನಾನು ಅವನ್ ಕಾಲಿಗೆ ಬೀಳ್ಬೇಕು? ಅದಿರ್ಲಿ, ವಯಸ್ಸಲ್ಲ ನಮ್ಮ ಅಪ್ಪನಿಗಿಂತ ಚಿಕ್ಕವನು, ದೊಡ್ಡವರು ಚಿಕ್ಕವರು ಅಂತ ಮರ್ಯಾದಿಲ್ದೆ ಮಾತಾಡ್ತಾನೆ. ಈ ಎಳೆ ಮಕ್ಳಂಗೆ ಒಳ್ಳೆ ಲಾಲಿಪಾಪ್ ಬೇರೆ ಚಿಪ್ತಾನಲ್ಲ. ಹಂಗೆಲ್ಲ ಮಾತಾಡ್ಬಾರ್ದು, ಊರ್ ಜನ ಎಲ್ಲ ಅವ್ರಿಗೆ ಮಕ್ಕಳಿದ್ದಂಗೆ, ಅದಕ್ಕೆ ಅವರು ಎಲ್ರು ಏನು ಬಾರು ಹೋಗು ಅಂತ ಏಕವಚನದಲ್ಲೇ ಮಾತಾಡ್ಸೋದು. ಅವರು ದೇವ್ರಿದ್ದಂಗೆ. ಇದ್ದಂಗೆ ಏನ್ ಬಂತು ದೇವ್ರಯ್ಯ? ಅವ್ನು ನಿಮ್ ಕಾಲಿಗೆ ಬೀಳಿಲ್ಲ ಅಂದ್ರೆ ನಿಮ್ಗೆ ಅವಮಾನ ಮಾಡ್ದಂಗಲ್ವೇ? ಎಂತದೂ ಇಲ್ಲ, ಬರೀ ಓಳು. ನಮ್ ಜನ ಹುಷಾರಾಗೋದು ಯಾವಾಗ ಗೊತ್ತಾ? ಈ ಮದ್ವೆ ಮನೇಲಿ ಊಟ ಮಾಡ್ಬೇಕಾದ್ರೆ ಮಜ್ಜಿಗೆ ತರ್ತಾರಲ್ಲ, ಅವಾಗ ಲೋಟದಲ್ಲಿ ಇರೋ ನೀರ್ ಖಾಲಿ ಮಾಡೋವಾಗ ಮಾತ್ರ ಇಂಥ ಡೋಂಗಿಗಳ ಮಾತಿಗೆ ಬೆರಗಾಗಿ ಮುಂಡಾಯಿಸ್ಕೊಂಡ್ಬಿಡ್ತಾರೆ. ನಾವಿರೋದೇ ಅದಕ್ಕಲ್ವಾ, ಸ್ವಾಮಿಗಳಾದವರು ದೇವರಾಗಬಾರ್ದು, ಪವಾಡ ಪುರುಷರು ಆಗಬಾರ್ದು, ಒಳ್ಳೆಯದನ್ನು ಹೇಳ್ಕೊಡ್ತಾ ಮಾರ್ಗದರ್ಶಕರಾಗಬೇಕು, ಜನರನ್ನ ಸರಿ ದಾರಿಯಲ್ಲಿ ನಡೆಸ್ಬೇಕು. ವಯಸ್ಸು ಬಿಸಿರಕ್ತ ಹಂಗಾಡಿಸುತ್ತೆ. ಈಗಿನ ಕಾಲದಲ್ಲಿ ಒಳ್ಳೆ ಮಾತು ಹೇಳಿದರೆ ಒಳ್ಳೆಯಲ್ಲಿ ಹಾಲು ಕುಡಿಯೋ ಮಕ್ಕಳೇ ಕೇಳಲ್ಲ, ಇನ್ನು ಇವನು ಕೇಳ್ತಾನ? ಅಲ್ಲ ಸ್ವಾಮಿಗಳೇ, ನಿಮ್ಮ ಮುಂದೆ ನಿಂತು ನಿಮಗೆ ಇರಲಿ ಇರಲಿ, ಅವನು ನನ್ನ ಕಾಲಿಗೆ ಬೀಳದೆ ಹೋದ ಮಾತ್ರಕ್ಕೆ ನಾನು ಸ್ವಾಮಿ ಆಗದೆ ಹೋಗ್ತೀನ? ನೀವೆಲ್ಲ ನಾನು ನಂಬದೇ ಹೋಗ್ತೀರಾ? ಇಲ್ಲ ತಾನೇ, ಬಿಟ್ಟಾಕಿ. ಸ್ವಾಮಿಗಳೇ ಒಂದು ಡೌಟು. ಏನು ಡೌ ಮಾಡೋರನ್ನ ಡೌಟ್ ಪಡೋರನ್ನ ನಾನು ಹತ್ತಿರಕ್ಕೆ ಬಿಟ್ಕೊಳಲ್ಲ, ನಿಂದೇನು ಡೌಟು? ನಿಮಗೆ ಕೋಪ ಬಂದರೂ ಬರ್ದಂಗೆ ಇರ್ತೀರಾ, ಇಲ್ಲ ಕೋಪನೇ ಬರಲ್ವಾ? ಲಕ್ಷ್ಮಣ, ಕೋಪ ಮಾಡ್ಕೊಳ್ಳೋದು ದಡ್ಡ ಲಕ್ಷಣ. ದೊಡ್ಡ ಮಾತು ಸ್ವಾಮಿಗಳೇ, ಸ್ವಾಮಿಗಳು ಅನ್ನೋದು ಹಾಗದಲ್ಲ ಒಳ್ಳೇದಕ್ಕೆ. ಹೇಗಿದ್ಯಾ ಮಾ? ಚೆನ್ನಾಗಿದ್ದೀನಿ, ನೀ ಹೆಂಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಅಪ್ಪಯ್ಯ ಹೇಗಿದ್ಯಾ? ನಂದಂಗಿರ್ಲಿ, ಊರಿಗೆ ಬಂದು ಒಂದ್ ಗಂಟೆ ಆಯ್ತಂತೆ ಉತ್ಸವ ಮೂರ್ತಿ, ಈಗ ಬತ್ತದೆ ಮನೆಗೆ. ಅದಂಗೆ ನಡೆಯ ಉಣ್ಣಕ್ಕೆ ಹೋಗ್ಲಿ. ಓಹೋ, ಏನ್ ರಾಜೀವಪ್ಪನವ್ರು ಮಂಚದ ಮೇಲೆ ಮಲಗಿರ್ಬೇಕಾದವ್ರು ನಲ್ಲಿ ಮೂಳೆ ಕಡಿತವ್ರ? ಯಾವಂದ್ಲ ಯಾವಂದ್ಲ ಹೇಳಿದ್ದು? ಯಾವ ಬೋಳಿ ಮಗ ಹೇಳಿದ್ದು ಅಂತ? ನಿಮ್ ಮಗ ಹೇಳಿದ್ದು. ಈ ತರ ಸುಳ್ಳು ಪಳ್ಳು ಹೇಳಿ ಯಾಕ್ ನನ್ನ ಕರೆಸ್ತೀರ? ಮತ್ತಿನೇನ್ಲ, ವಯಸ್ಸಕ್ ಬಂದಿರೋ ಮಗ ಮದ್ವೆ ಆಗು ಅಂದ್ರೆ ಮಾತೇ ಆಡಲ್ಲ, ಹೆಣ್ಣೋಡಕ್ ಹೋಗುವ ಬಾ ಅಂದ್ರೆ ಫೋನೇ ತೆಗಿಯಲ್ಲ ಅಂತೀನಿ. ಇನ್ ಹೆಂಗ್ ನಿನ್ನ ಊರಿಗೆ ಬರೋಂಗ್ ಮಾಡೋದು? ಅದಕ್ಕೆ ನಿಮ್ಮಪ್ಪ ಸುಳ್ಳು ಹೇಳಿ ಕರ್ಸವ್ರೆ. ಯಾವಾಗ್ಲೂ ಇದಾಯ್ತು, ಅದಕ್ಕೆ ಬದುಕಿರೋನ ಸಾಯಿಸ್ಬಿಡದ? ಏ ಸುಳ್ಳು ಹೇಳಿದ್ರು ಕೇಳ್ಕೊಂತ ಹೋಗ್ಲಿ ಬಿಡು, ನನ್ಗಿನ್ನು ಆಯಸ್ ಜಾಸ್ತಿ ಆಗ್ತದೆ. ತಾವಿನ್ನ ಬದುಕಿದ್ದು ಇನ್ನ ಅದೇನ್ ಸಾಧನೆ ಮಾಡ್ಬೇಕು ಯಜಮಾನ್ರು? ಏ ನಾನ್ ಇನ್ನು ಬದುಕಿರೋದೇ ಒಂದ್ ಸಾಧನೆ ಕಂಡ್ಲ, ನೆಲ ನೆಲ ಗುದ್ದು ನೀರ್ ತರಿಸ್ತೀನಿ. ಇನ್ನೂ ಮನಸ್ಸು ಮಾಡಿದ್ರೆ ಇನ್ನೊಂದು ಮದ್ವೆ ಆಗಿ ಇನ್ನೂ ಮೂರು ಮಕ್ಕಳು ಹುಟ್ಟಿಸ್ತೀನಿ. ಹಾಗಿದ್ರೆ ನೀನೇ ಮದ್ವೆ ಆಗ್ಬಿಡು, ನಾನಂತೂ ಆಗಲ್ಲ.
ನಮ್ಮ ಅಪ್ಪ ನಿನ್ನ ವಯಸ್ಸಿಗೆ ನಾಲ್ಕು ಮಕ್ಕಳು ನುಡ್ಸಿದ್ದ, ನನ್ ಗ್ರಹಚಾರ ನೆಟ್ಟಿಗಿರ್ಲಿಲ್ಲ, ಬೇಗ ಮದ್ವೆ ಆದ್ರೂ ನಿಮ್ಮ ಅವ್ ಜೊತೆ ಹೇಗೆ 12 ವರ್ಷ ಬೇಕಾಯ್ತು ನಿನ್ ಊಟಕ್ಕೆ? ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ, ನನಗೆ ಈಗಲೇ ಮದ್ವೆ ಬೇಡ. ನೀ ಇಂಥದ್ದೇ ನವರಂಗಿ ಆಟ ಆಡ್ತೀಯ, ನೀ ಇಂಥದ್ದೇ ಡೈಲಾಗ್ ಹೊಡಿತೀಯ ಅಂತ ಮೊದ್ಲೇ ಸ್ವಾಮಿಗಳು ಹೇಳಿದ್ರು ನನ್ಗೆ. ಸ್ವಾಮಿಗಳು ಹೇಳದ್ಮೇಲೆ ಮುಗೀತು, ನಿನ್ ಮದ್ವೆ ಆಗ್ಬೇಕು, ಹಾಗೆ ಆಯ್ತೀಯ ಅಷ್ಟೇಯ. ಅವನ್ ಯಾವ ನನ್ ಮದ್ವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ? ಅವನ್ ಸುಮ್ನೆ ಓಡ್ ಬಿಟ್ಕೊಂಡು ಓಡಾಡ್ಕೊಂಡು ಇರ್ತಾನೆ, ನಿಮ್ಗಳಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಈ ಕಡೆಯಿಂದ ಪಂಚಲಿಂಗ, ಆ ಕಡೆಯಿಂದ ಯಾರು? ನಾನ್ ಕೊಡೋ ಆನಂದ, ಎಲ್ಲಿದ್ಯೋ? ಪಂಪೋಸ್ ಹತ್ರ ಇದೀನಿ, ಒಂದ್ ಕೆಲ್ಸ ಮಾಡೋ, ಇಲ್ಲೇ ಬಂದ್ಬಿಡು. ಆಯ್ತಿರೋ, ಫೋನ್ ಬಂದೆ. ಸಕತ್ತಗಳೇ ಹೋಗು. ಹಂಗೆ ವಸಿದ್ದ ಬಕತಿಯ. ಅಯ್ಯೋ, ನಾನೇನ್ ಟೈಪ್ ರೆಕಾರ್ಡರ್ ಕ್ಯಾಸೆಟ್ ಹಿಂದೆ ಮುಂದೆ ತಿರುವ ಹಾಕಕ್ಕೆ? ಹಂಗೆಲ್ಲ ಆಗಲ್ಲ, ಹೋಗಲ್ಲ. ಈಗ ಬಂದ್ಬಿಟ್ಟು ಈ ಪಾರ್ಟಿ ಸಿಟ್ ಮಾಡ್ಕೊಳ್ಳದೆ ಅದ್ಯಾಕ್ಲ ಮಗಿಗೆ ಹಂಗ್ ಕೋಪ ತಿಸ್ತೀಯ? ಮೆತ್ತಗ್ ಮಾಡ್ಕೊಳದಲ್ವೇ. ನನ್ ಮಗನೇ, ಇಲ್ಲೇನೋ ಮಾಡ್ತಿದ್ಯಾ? ಆ ಶಿವ ಎಲ್ಲಿ? ನಾಟಿ ಕೋಳಿ ಸಿಕ್ಕೈತೆ, ರುಚಿ ನೋಡ್ತಿದ್ವಿ. ನೀನು ಒಂದ್ ಕೈ ನೋಡ್ಲ ಕೋಳಿನ? ನನ್ ಮಕ್ಕಳ ಮಾಡಕ್ ಬೇರೆ ಕೆಲ್ಸ ಇಲ್ವೇನು ನಿಮ್ಗೆ? ಮಾಡೋದು ಒಂದ್ ಕೆಲ್ಸ ಅಲ್ವೇ. ಹಲೋ, ಊಕಣಕ್ಕ ಆಕಣಕ್ಕ. ಆನಂದ, ನೀನ್ ಯಾವಾಗಲ್ಲ ಬಂದೆ? ಒಳ್ಳೆ ನೀನು ಅನ್ಕಿತ ಮುಳುಗೇಳುವಂತೆ. ಮುಳುಗೇಳದ ಎಲ್ಲಿ? ನನ್ ಗೆಳೆಯ ಆನಂದ ಅಂತ ಅನ್ಕಿತ. ಅವಳು ಅಂದ್ರೆ ಇಡೀ ಊರ ಕ್ಯೂ ನಿಂತ್ಕತ್ತದೆ. ನಿಂದೇನ್ ಲಾಮುದೇವಿ, ಅವಳಿಗೋಸ್ಕರ 3 ತಿಂಗಳು ಮುಂಚೆನೆ ಬುಕ್ ಮಾಡ್ಕೊಂಡಿದೀವಿ. ಲೇ, ಎಲ್ಲ ಮುಗ್ದೋಯ್ತಾ? ಬಿರ್ನೆ ಬರೋದಲ್ವೇ, ಈಗ ಹೋದ್ಲಲ್ಲ. ಥೋ ನಿನ್ನ, ನೀನೇನ್ಲ ಗಂಡ್ಸದ್ ಮೇಲೆ ಇವೆಲ್ಲ ಅನುಭವಿಸ್ಬೇಕಂಡ್ಲ? ಅದಿರ್ಲಿ, ಯಾಕೋ ಮದ್ವೆನೆ ಬೇಡ ಅಂತ ಕೊಸಾರ ಅಂತ ಎದ್ ಬಂದಂತೆ. ನಾನೇನ್ ಮದ್ವೆನೆ ಬೇಡ ಅಂದಿಲ್ಲ, ಈಗ ಬೇಡ ಅಂದೆ ಅಷ್ಟೇ. ಅಲ್ವೋ ಆನಂದ, ನಿನ್ ವಯಸ್ಸವ್ರೆ ನಾವುನುವೆ, ನಮ್ಗಾಗ್ಲೇ ಮದ್ವೆ ಆಗಿ 8-10 ವರ್ಷ ಆಯ್ತು, ನೀನ್ ಮಾತ್ರ ಹಿಂಗೆ ಗುಂಡ್ರುಗೋಬಿ ಹಿಂಗಿದ್ರೆ ಹೆಂಗೋ? ಲೇ, ಯಾವ್ಯಾವ್ದು ಯಾವ್ಯಾವ ಟೈಮ್ಗೆ ಆಗ್ಬೇಕೋ ಅದಾದ್ರೇನೆ ಚಂದ ಕಂಡ್ಲ. ಹುಡುಗಿ ನೋಡಿ ಓಕೆ ಆದ್ಮೇಲೆ ಎಂಗೇಜ್ಮೆಂಟ್ ಒಂದಾದ್ರೂ ಮುಗಿತು ಕಣ್ಲ. ಅವಳು ಅರ್ಧ ಎಂಡ್ರ ಆದಂಗೆನೆ ಲೆಕ್ಕ. ಆಗಾಗ ಕದ್ದು ಮುಚ್ಚಿ ಮೀಟ್ ಮಾಡ್ಬೋದು, ಆಗಾಗ ಬಾಳೆ ತೋಪು ಪಂಪ್ ಸೆಟ್ ಹತ್ರ ಕರ್ಕೊಂಡೋಗಿ ಯಾರಿಗೂ ಕಾಣ್ದಂಗ್ ಮುತ್ಕೊಡ್ಬೋದು. ನೋಡ್ಲ, ಹಗಲೊತ್ತಲ್ಲೇ ಒಳಗ್ ಸೇರ್ಕೊಂಡು ಕದ ಜಡ್ಕೊಂಡ್ರು, ನಿನ್ಯಾವ ಲಕ್ಕೇಳನು ಒಂಥರ ಸ್ಪರ್ಶ. ಒಂದ ಎರಡ, ಇನ್ನು ಮದ್ವೆ ಆದ್ಮೇಲಂತೂ ಅಳಿಯ ಅಂತಂದ್ರೆ ಅತ್ತೆ ಮಾವ ನಾದಿ ಮನೆ ಕಡೆಯೆಲ್ಲ ನಿನ್ನ ರಾಜ ರಾಜನ್ ತರ ನೋಡ್ಕೊಂತಾರೆ ಕಣ್ಣ. ಕುಂಚ್ ಜಾಗದಲ್ಲಿ ಕೂದು ಕೂಡ ಕೊಂಕಾಗ್ದಾರ ನೋಡ್ಕೋತಾರ ಕಣ್ಣ. ಒಪ್ಕೊಳ್ಳ, ನಾವ್ ಹಾಕೋ 3 ಗಂಟೆಗೆ ಇಷ್ಟೊಂದೆಲ್ಲ ಸೌಲತ್ಗಳು ಸಿಗ್ತವೆ ಅಂತಂದ್ರೆ ನೀವ್ ಯಾಕ್ರೂ 2ನೇ ಮದ್ವೆ ಆಗ್ಲಿಲ್ಲ? ಹಂಗೇನಾರ ಮಾಡ್ದ ಅಂದ್ರೆ ಎಂಡ್ರು ಮಕ್ಳು ಅತ್ತೆ ಮಾವ ನಾದ್ನಿ ಬಾಮೈದ ಎಲ್ಲ ಸೇರ್ಕೊಂಡ್ ಯಾರ ತಗೊಂಡ್ ಹೊಡಿತಾರೆ ಜ್ವರ ಬರೋ ಗಂಟ. ನಾವ್ ಹೇಳೋದು ನೀ ಹೆಂಗೋ ಅರ್ಥ ಮಾಡ್ಕೊಬೇಡ ರಾಜ. ಸರಿ, ನನಗೆ ಏನ್ ಮಾಡ್ಬೇಕು? ಒಂದ್ ಮದ್ವೆ ಮಾಡ್ಕೋ ಸಂತೋಷವಾಗಿ, ಆರಾಮಾಗಿ ಜೀವನ ಶುರು ಮಾಡ್ಕೋ, ನಮ್ಗೂ ನೋಡಕ್ ಬಿಡು ಅಷ್ಟೇಯ. ನಿಮ್ ಅವ್ವ ಬೇರೆ ಆಗಾಗ ಹುಷಾರಿಲ್ಲ ಅಂತಳೆ, ಕೈಕಾಲು ನೋವು ಅಂತಳೆ, ಅವಳಿಗೊಂದ್ ಸಹಾಯ ಆಯ್ತದೆ. ನಿಮ್ ಅಜ್ಜಿನು ನಿನ್ ಹುಟ್ಟು ನೋಡಿದ ಮೇಲೇನೆ ಚಟ್ಟ ಹತ್ತಿದ್ದು. ನಿನ್ಗೊಂದು ಮದ್ವೆ ಮಾಡಿಸಿ, ನಿನ್ಗೊಂದ್ ಮಗು ಹುಟ್ಟಿ, ಆ ಮರಿ ಮಗನ್ನ ನೋಡಿ ಪ್ರಾಣ ಬಿಡ್ಬೇಕು ಅನ್ನೋದೇ ನನ್ನ ಆಸೆ. ನಾವ್ ಹೇಳ್ತಾ ಇರೋದು ನಿನ್ ಒಳ್ಳೇದಕ್ಕೆ, ಸುಮ್ನೆ ಹಠ ಮಾಡದೆ ಮದುವೆ ಒಪ್ಕೊಳ್ಳೋ ಮಗ. ಸರಿ, ನಿಮ್ ಮನ್ಸಿಗೆ ನೋವು ಮಾಡಕ್ಕೂ ನನ್ಗೆ ಇಷ್ಟ ಇಲ್ಲ,
ಏನ್ ಮಾಡ್ತೀರೋ ಮಾಡಿ. ಇವನ ಮುನ್ಸ್ವಾಮಿ ಅಲ್ವಾ, ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದಾನೆ? ಜೊತೆ ಯಾರೋ ಹುಡುಗಿ ಬರೆದಾನೆ. ಪಾರ್ವತಿ ತಗೋ ದೇವ್ರಿ ಹೂ ಕಟ್ಟು. ಯಾಕೆ ಪಾರ್ವತಿ ಹಾಗೆ ನೋಡ್ತಿದ್ಯಾ? ಸ್ವಾಮಿಗಳೇ, ನಾನು ದೇವ್ರಿಗೆ ಹೂ ಕಟ್ಕೊಡದ, ಮೈಲ್ಗೆ ಆಗಕ್ಕಿಲ್ವಾ? ಮೈಲ್ಗೆ ಅನ್ನೋದು ನಿಜವಾಗ್ಲೂ ಮನ್ಸಿಗೆ ಸಂಬಂಧಪಟ್ಟಿರೋದು, ಮೈಗಲ್ಲ. ತಗೋ ಹೂ ಕಟ್ಟು. ಓ ಬಾಪ ಹರೀಶಾ, ಏನು ಒಂದ್ ವಾರದಿಂದ ಕಾಣಲೇ ಇಲ್ಲ? ಮಗುಗೆ ಮೈನಾಗ ಹುಷಾರಿಲ್ಲ ಸ್ವಾಮಿಗಳ, ಆಸ್ಪತ್ರೆ ಓಡಾಟನೇ ಆಗೋಗಿತ್ತು, ಅದಕ್ಕೆ ಬರಕ್ಕಾಗಿಲ್ಲ. ಅಲ್ವೋ, ಇನ್ನು ಎಷ್ಟು ವರ್ಷ ಅಂತ ಹೀಗೆ ಒಂಟಿ ಜೀವನ ಮಾಡ್ತೀಯಾ? ಇನ್ನು ವಯಸ್ಸಿದೆ, ಜೀವನ ದೊಡ್ಡದು, ಇನ್ನೊಂದು ಮದುವೆ ಆಗುವ ಎಲ್ಲ ಒಳ್ಳೇದಾಯ್ತದೆ. ನೀನು ಒಬ್ಬನೇ ನಿನ್ನ ಮಗಳನ್ನ ಮೂರು ಹೊತ್ತು ನೋಡ್ಕೊಳಕ್ಕಾಯ್ತದಾ? ಅವಳೇ ತಾಯಿ ಇಲ್ಲದ ತಬ್ಲಿ ರೀತಿ ಬೆಳಿಬೇಕು. ಹಾಗಲ್ಲ ಸ್ವಾಮಿಗಳೇ, ನಾನು ಇನ್ನೊಂದು ಮದುವೆ ಆಗೋ ದುಡ್ಡಿಸಿ ಅಲ್ಲ, ಆದರೆ ನಾಳೆ ಬರೋಳು ಹೇಗಿರ್ತಾಳೋ ಏನೋ. ನಾಳೆ ದಿನ ನನ್ನ ಮಗಳು ಮಲ್ತಾಯಿ ನೆರಳಲ್ಲಿ ನರಳೋದು ನನಗಿಷ್ಟ ಇಲ್ಲ. ನನಗೆ ನನ್ನ ಸುಖಕ್ಕಿಂತ ನನ್ನ ಮಗಳ ಭವಿಷ್ಯನೇ ಮುಖ್ಯ ಸ್ವಾಮಿಗಳು. ನನ್ನ ಕತೆ ಇಷ್ಟೇ. ನಿನ್ನೆಗೆ ಕೊರಗೋನು, ನಾಳೆಗೆ ಹೆದರೋನು, ಜೀವನದಲ್ಲಿ ಉದ್ಧಾರ ಆಗಕ್ಕಿಲ್ಲ ಕಲ. ಕೆಟ್ಟ ನೆನಪುಗಳು ಹೆಣ ಇದ್ದಂಗೆ, ಅವನು ಸುಟ್ಟು ಸುಮ್ಮನಾಗಬೇಕೇ ಹೊರತು ಹೆಣದೊಳಗೆ ಹುಲ್ ತುಂಬಿ ಬೆದರು ಬೊಂಬೆ ಮಾಡಿ ಬೆಳಿಗ್ಗೆ ಎದ್ದ ಕೂಡಲೇ ಕಣ್ಣಿಗೆ ಕಾಣಿಸೋಂಗೆ ಮನಸ್ಸಲ್ಲಿ ನೇತಾಕೋಬಾರ್ದು ಕಳ. ಹ್ಞೂ ಸ್ವಾಮಿ, ನಾನು ಇನ್ನು ಬರ್ತೀನಿ. ಒಳ್ಳೇದಾಗಲಿ. ಹೊನ್ನಗ ಬಾಮ್ಮ. ಬಂದೆ ಟಾಟಾ. ಸ್ವಾಮಿಗಳೇ ಅಡ್ಬಿದ್ದೆ. ಓ ಏನ ಕಂಚ, ನೀವ್ ಹೇಳ್ದಂಗೆ ಆಯ್ತು ಸ್ವಾಮಿಗಳೇ. ಏನು ಮೊದ್ಮೊದ್ಲು ಮದ್ವೆ ಅಂದ್ರೆ ಹಾರ್ ಬೀಳ್ತಾ ಇದ್ದ ಅವನು, ಸಂಜೆ ಸೂರ್ಯ ಮುಳುಗ್ತಿದ್ದಂಗೆ ತಣ್ಣಗಾಗಿ ಹೂಂತ ತಲೆ ಕೊಡೋಗ್ಬಿಟ್ಟ. ತಲೆ ಕೊಡಲೇಬೇಕು, ಈ ಮುನಿಸ್ವಾಮಿ ಹೇಳಿದ್ಮೇಲೆ ಮುಗೀತು. ಈಜ್ ಬರ್ದೇ ಇರೋನು ದಡ ಬಿಡಬಾರ್ದು, ಹೂ ಅಂದ್ಮೇಲೆ ತಡ ಮಾಡಬಾರ್ದು. ವಾಲ್ಗ ಊಸು ಮತ್ತೆ ಬಿರ್ನೆ. ಅದಕ್ಕೆ ನಿಮ್ ತಾವ್ ಕೇಳ್ಕೊಂಡು ಹೋಗುವಂತ ಬಂದಿರೋದು? ಯಾವ ಊರಲ್ಲಿ ಹುಡುಗಿ ಸೆಟ್ ಆಗ್ತದೆ, ಯಾವ ಹೆಸರಲ್ಲಿ ಇದ್ರೆ ಸಂದ ಆಗಿರ್ತದೆ ಅಂತ ನೀವು ನೋಡಿ ಹೇಳ್ಬೇಕು. ಪಾರ್ವತಿ ಆ ಕವಡೆ ತಗೊಂಬ. ಹುಡುಗಿ ಹೆಂಗಿರ್ಬೇಕು ಕೆಂಚ? ನಂತರ ಸ್ವಲ್ಪ ಎಣ್ಗೆಂಪಿದ್ರೆ ಸಾಕು, ಮುಖ ಮುತ್ತಿ ನೆಟ್ಗಿದ್ದು, ನೆಟ್ಟಿಗೆ ನ್ಯಾರವಾಗಿ ಸಂಸಾರ ಮಾಡ್ಕೊಂಡು, ಮಕ್ಕಳು ಮರಿ ನೋಡ್ಕೊಂಡು, ಅತ್ತೆ ಮಾವನ ಜೊತೆ ತಗ್ಗಿ ಬಗ್ಗಿ ಬಾಳ್ವೆ ಮಾಡಿದ್ರೆ ಅಷ್ಟೇ ಸಾಕು. ನಿನ್ ತೆಜಲ್ಲೇ ತಾಳಿ ಕಟ್ಸ್ಬಿಡ್ತೀನಿ ನನ್ನ ಮಗನ ಕೈಲಿ. ಏ ನಿಲ್ಲು. ಜಗನ್ಮಾತೆ, ಜಗದ್ರಕ್ಷಕಿ, ಮಹಾಮಾತೆ, ಅರ್ಧನಾರೀಶ್ವರಿ, ನಮ್ಮಮ್ಮ ತಾಯೇ, ನೀನ್ ಹೇಳ್ದಂಗೆ ಆಗ್ಲಿ. ಕೆಂಚ ನೀನ್ ಇದೇ ದಿಕ್ಕಲ್ಲಿ ಹೋಗ್ಲ, ನಿಂಗ್ ಬಂಗಾರದಂತ ಸೊಸೆ ಸಿಗ್ತಾಳೆ ಈ ದಿಕ್ಕನಾಗ. ಯಾಕೋ ಚಡ್ಡಿ ಒಳಗೆ ಚೇಳಿ ಹೋಗ್ದಂಗ ಆಡ್ತಿದ್ಯಾ? ಅಲ್ಲ ಸ್ವಾಮಿಗಳೇ, ಈ ದಿಕ್ಕನಾಗ ಹೋದ್ರೆ ತಗಡ್ಪಾಳ್ಯ ಸಿಗ್ತದೆ. ಆ ಊರಿನವ್ರಿಗೂ ನಮ್ಮೂರಿನವ್ರಿಗೂ ತಲೆತಲಾಂತರದಿಂದ ಆಗ್ ಬರಕ್ಕಿಲ್ಲ. ಹೋಗಿ ಹೋಗಿ ನಾನು ಆ ಊರಿಂದ ಸೊಸೆ ತರೋದೆ. ಓ ಯಜ್ಞನ್ ಮಗನೇ ದ್ರಾಬೆ ಹುಚ್ಚ ಮುಂಡದೆ, ಆ ನನ್ನ ಅವ್ವನೇ ದಾರಿ ತೋರ್ಸವಳೆ, ಅವಳನ್ನೇ ತಾತ್ಸಾರ ಮಾಡ್ತೀಯಾ? ಜಗಳ ಕದ್ನ ಎಲ್ಲ ಮಾಡ್ಕೊಂಡಿರೋದು ಮನುಷ್ಯರು, ಮಾನವರು, ದೇವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ನಾನು ಹೇಳ್ದ್ಮೇಲೆ ಹೇಳ್ದಂಗೆ ಮಾಡು, ಇಲ್ಲಾದ್ರೆ ಹೆಂಗಾರ ಹಾಳಾಗೋ. ಸರಿ ಸ್ವಾಮಿ, ನನಗೆ ನನ್ನ ಮಗನ ಭವಿಷ್ಯದ ಬಗ್ಗೆನೇ ಚಿಂತೆ. ಸರಿ, ಮುಂದಿನಕಿತ ಬರ್ತಾ ನಿನ್ನ ಮಗನೂ ಕರ್ಕೊಂಬ. ಅಂಗೈಗೆರೆ ಮಾಸ್ ಹೋಗಿದ್ಯೋ ಹಂಗೆ ಇದೆಯೋ ನೋಡೋಣ. ಸರಿ ಸ್ವಾಮಿಗಳ, ಬರ್ತೀನಿ. ಏಯ್ ದೀಪ್ ದಂಡೆ ಕಾಸು ಹಾಕ್ಬಿಟ್ಟು. ಅಯ್ಯೋ ದ್ರಾಬೆಗಳ, ನಾನು ಏನು ಹೇಳಿದ್ರು ನಂಬ್ತಿರೋದು. ಅಲ್ಲ ಮಂಜಣ್ಣ, ನಮ್ಮ ಅಣ್ಣ ಅನ್ಸ್ಕೊಂಡವ್ರಿಗೂ ಸಿಗ್ ಜ್ಞಾನ ಬೇಡವಾ? ಒಡ ಹುಟ್ಟರು ನಾನೊಬ್ಬ ಇವನೇ, ರಕ್ತ ಹಂಚ್ಕೊಂಡು ಹುಟ್ಟಿದೀವಿ ಅನ್ನೋ ಅಕ್ರಲ್ಲ ಬೋಳಿ ಮಗಂತವ. ಅಲ್ಲ, ಮಗನಿಗೆ ಮದುವೆ ಮಾಡೋ ಓಡಾಡ್ತಾವನೆ, ಹೆಣ್ಣು ಹುಡುಕ್ತಾವನೆ, ಪಕ್ಕದಲ್ಲೇ ನಾನೊಬ್ಬ ಇವನೇ, ನನಗೊಂದು ಮಾತು ಹೇಳದೆ ಓಡಾಡ್ತಾವನಲ್ಲಣ್ಣ. ನೋ ನೋ ತಿಮ್ಮಣ್ಣ,
ಬಿಡ ಬಿಡ, ಯಾಕೋ ಅಷ್ಟು ಬೇಸರ ಮಾಡ್ಕೊಂತೀಯ? ಅವನ್ ಜಿತ್ ಸಾಧಿಸ್ತಾವನೆ ಅಂತ ನೀನು ಹಾಗೆ ಸಾಧಿಸ್ತಾ ಇದೀಯ. ನೀನೇ ಒಂದ್ ಮೇಳ ಬಗ್ಗೆ ಮಾತಾಡಿಸ್ಬಿಟ್ರೆ ನಿನ್ ಗಂಟೆ ಏನ್ ಕಳ್ಕೊಂತೀಯಪ್ಪ? ನಾನಾ? ನಾ ಸತ್ರು ಮಾತಾಡ್ಸೋದಿಲ್ಲ. ಅವನ ಮೊದ್ಲು ಮಾತು ಬಿಟ್ಟದ್ದು ಅವನು, ಅವನೇ ನಮ್ಮ ಮಡಿತ ಬಂದ್ ಮಾತಾಡಿಸ್ಲೆ. ಹಿಂಗೆ ಅವನ್ ಬಂದ್ ಮಾತಾಡಿಸ್ತಿ ಅಂತ ನೀನು, ನೀನ್ ಬಂದ್ ಮಾತಾಡಿಸ್ತಿ ಅಂತ ಅವನು, ಒಟ್ನಲ್ಲಿ ಇಬ್ಬರಿಗೂ ಇರೋ ಗಾಂಚಲಿ ಮಾತ್ರ ಊರ್ಗಂಚಿದ್ರು ಮಿಗುತ್ತಲ. ನಾನ್ ನಿಮ್ ಅಣ್ಣಂತ ಮಾತಾಡ್ತೀನಿ, ನೀನೇನು ತಲೆ ಕೆಡ್ಸ್ಕೊಂಬೇಡ. ಹಲ್ಕಾ ನನ್ನ ಮಗನ ಬಗ್ಗೆ ಮಾತಾಡ್ಬೇಡ ನೀನು. ನನಗೆ ಕೋಪ ಬಂದ್ರೆ ಗೊತ್ತಲ್ಲ, ಜಾಡ್ಸ್ ಎದೆಗೋದ್ರೆ ದೊಮ್ಮೆ ಕದ್ಲೋಗ್ಬಿಡ್ಬೇಕು. ಏನೋ ನೆರೆ ಹೊರೆ ಅವನು ಸರಿ ಕಾಂತ ಸುಮ್ಕದೀನಿ. ಬೇರೆ ಯಾರಾದ್ರೂ ಈ ಮಾತು ಹೇಳಿದ್ರೆ ಕತೆ ಬೇರೆ ಮಾಡ್ಬಿಡ್ತಿದ್ದೆ. ರಕ್ತ ಸಂಬಂಧಿ ಮಂಡಿರೋ ತನಕ ಮರ್ಯಾಗ್ದೆ ಇರೋಂಥವನು, ಎದ್ದೋಗ ಮಾತು ಬಿದ್ದೋಗ್ಲಿ ಅಂತ ಕರೀವ ಅಂತ ಅನ್ಕೊಂಡ್ರೆ ಆ ತಿರ್ಬೋಕಿ ನನ್ನ ಮಗ ಟೀ ಅಂಗಡಿನಾಗೆ ಎಣ್ಣೆ ಅಂಗಡಿನಾಗೆ ಕೆಲ್ಸಕ್ ಬಾರ್ದವ್ರನ್ನೆಲ್ಲ ಸೇರಿಸ್ಕೊಂಡು ನನ್ ಬಗ್ಗೆ ಇಲ್ಲದ ಸಲ್ಲದ್ ಮಾತಾಡ್ತಾ ನಿಂತವ್ನೆ. ಅಲ್ಲ ಕಂಜಣ್ಣ, ಅದು ಏನ್ ಹೇಳ್ತೀನಿ, ಇನ್ನೇನಾದ್ರೂ ಮಾತಾಡ್ದಂಗ್ರೆ ಕತ್ತಿಡ್ದ ಆಚೆ ತೊಳ್ಬಿಡ್ತೀನಿ. ಅಣ್ಣ ನಿಲ್ಲಿಸ್ಲ. ಅಲ್ಲಕ್ಕಂದ ನೀನ ಹೇಳಕ್ಕಿಲ್ವಾ ನಿಮ್ಮ ಅಪ್ಪನ್ಗೆ? ಓಸಿ ನೋಡು ಮಂಜಣ್ಣ, ದೊಡ್ಡವ್ರ ಮಧ್ಯೆ ಸಾವಿರ ಇರ್ತವೆ, ನಾವು ಚಿಕ್ಕವರು ತೆಪ್ಪಗಿದ್ದಷ್ಟು ನಮ್ಗೆ ಒಳ್ಳೇದು. ಅದು ಸರಿ, ಬುದ್ಧಿವಾದ ಹೇಳೋಷ್ಟು ದೊಡ್ಡವನ್ ಕೂಡ ನಾನಲ್ಲ. ಸರಿ ಸರಿ ಮಂಜಣ್ಣ, ಹುಡ್ಗಿ ಹೆಂಗೆ ಒಳ್ಳೆ ಮಂತಾನ ತಾನೆ? ಅದ್ರಲ್ಲಿ ಎರಡು ಮಾತಿಲ್ಲ ಕಣಕ್ಕ, ಹುಡುಗಿ ಹಾಲ್ನಲ್ಲಿ ಎದ್ ಬಂದ್ ಬೊಂಬೆ ಹಂಗ ಅವಳೆ, ಒಬ್ಳೆ ಮಗಳು. ಆಹಾ, ಕೈ ತೊಳೆದ್ ಮುಟ್ಬೇಕು, ಕಣ್ ತೊಳೆದ್ ನೋಡ್ಬೇಕು. ಮನೆ ಕಡೆ ಅಂತೂ ಅನುಕೂಲಸ್ತ್ರು, ಹುಡುಗಿ ಚಿಕ್ಕಪ್ಪನು ನಮ್ಮ ಅಪ್ಪನು ಚೆಡ್ಡಿ ದೋಸ್ತು ಅಂತೀನಿ. ಓ ಹೌದಾ? ಮಂಜಣ್ಣ ನಿಮ್ ಬಗ್ಗೆ ಎಲ್ಲ ಹೇಳವ್ರೆ, ಇದ್ರಾಗೆ ಗಂಡ್ ಯಾರು? ಇವನೇ ಆನಂದ ಅಂತ, ಒಬ್ನೇ ಮಗ. ನೋಡಿಲ್ವಾ? ಏನ್ ಓದಿದ್ದೀರಾ? SSLC ಓದಿದ್ದೀನಿ. ಏನ್ ಓದಿ ಏನ್ ಪ್ರಯೋಜನ ಬಿಡು, ಈಗಿನ ಕಾಲದಾಗೆ ತಿಪ್ಪೆಲ್ ಕಸ ಎತ್ತವನು ಓದಿರ್ತಾನೆ. ಹೌದು ಕಣ ಹೇಳಿ. ಅಂದಾಗೆ ನನ್ ಮೊಮ್ಮಗಳಿಗೆ ಒಳ್ಳೆ ಜೋಡಿ. ಶಂಭು ನೀರ್ ತುಂಬಾ ಸರಿ ಬಾಬು. ಇರ್ಬೋದು, ನಮ್ಮನೆ ಮುಂದ್ಗಡೆ ಸೀ ನೀರ್ ಬಾವಿ ಇದೆ. ನಮ್ ಗಂಗಾ ಹುಟ್ಟಿದ್ದು, ನಮ್ಮನೆ ಬಾವಿಲಿ ಗಂಗವ್ವ ಬಂದಿದ್ದು ಒಂದೇ ದಿನ. ಬೆಂಗಳೂರಲ್ಲಿ ನೀನೇನ್ ಕೆಲಸ ಮಾಡ್ಕೊಂಡಿದ್ಯಪ್ಪ? ಪಿಜ್ಜಾ ಡೆಲಿವರಿ ಮಾಡ್ತೀನಿ. ಹಂಗಂದ್ರೆ ಏನಪ್ಪ ಅಂದ್ರೆ, ಮನ್ ಮನೆಗೆ ಹೋಗಿ ಅವ್ರು ಆರ್ಡರ್ ಮಾಡಿರೋ ತಿಂಡಿಗಳನ್ನ ಕೊಟ್ಬಾರ್ದಷ್ಟೆ. ಶಂಭು ಹಾ ಬಾಬಾ, ನೀರ್ ಸೂಪರ್ ಕೊಡುವಾಗ ಕುಡಿಯಪ್ಪ. ನಮ್ ಗಂಗಾ ಮೈ ನೆರೆದಾಗ ನೆಟ್ ತೆಂಗಿನ ಮರದ ಎಳ್ನೀರ್, ಅದು ಸಕ್ಕರೆ ಸಕ್ಕರೆ ಇದ್ದಂಗ ಇರ್ತದೆ. ಸರಿ ಹೆಣ್ಣು ಕರೆಸಿ ನೋಡುವ. ಎರಡೇ ನಿಮಿಷ. ಸಂಬಳ ಎಷ್ಟು ಬರುತ್ತೆ? 10,000 ಸಿಗುತ್ತೆ. ಬೆಂಗಳೂರಲ್ಲಿ ಎಷ್ಟಿದ್ರು ಸಾಕಾಗಿಲ್ಲ, 10,000 ಹತ್ತು ನಿಮಿಷದಾಗ ಖರ್ಚಾಯ್ತದೆ. ಬಾರಿ ಬೆಂಗಳೂರು ನೋಡ್ದಂಗೆ ಹೇಳ್ತಾವಳೆ. ತಗೊಳ್ಳಿ. ಅಯ್ಯೋ, ಈಗ ತಾನೇ ಎಳ್ನೀರ್ ಕುಡ್ದಲ್ಲ. ಇರ್ಲಿ ತಕ್ಕಳ್ಳಿ, ನಮ್ ಗಂಗಂಗೆ ಮೂಗ್ ಚುಚ್ಚಿಸಿದಾಗ ನಮ್ ಮನೆಗಿರೋ ಹಸು ಎಣ್ಗರು ಹಾಕಿತ್ತು, ಅದಕ್ಕೂ ಗಂಗವಂತನೇ ಹೆಸರಿಟ್ಟಿದೀವಿ. ಆ ಹಸುವಿನ ಹಸಿ ಹಾಲು ಕುಡಿದ್ರೆ ಜೇನುತುಪ್ಪ ಇದ್ದಂಗೆ ಇರ್ತೈತೆ. ಬರೀ ಬಿಲ್ಡಪ್ಪ ಕೊಡ್ತಾರೆ, ಹುಡುಗಿನೇ ತೋರಿಸ್ತಲ್ಲ. ಅರೆ, ಈಗ ತಾನೇ ಹಾಲು ಕುಡ್ದಲ್ಲ. ನಮ್ ಗಂಗಾ ಎಳೆ ಮಗಿನಲ್ಲಿ ಹೊಸಲ್ ದಾಟದಾಗ ನೆಟ್ ಮಾವಿನ ಮರದು. ತಗೊಳ್ಳಿ, ಪರವಾಗಿಲ್ಲ. ಏನಾಗಲ್ಲ, ಈಗ್ಲೇ ಹಿಂಗೆ ನೀನ್ ನಂಬಿಕೊಂಡಿರಪ್ಪ. ಏನ್ರಣ್ಣ ಇದು, ಮೊದಲು ನೀರು, ಆಮೇಲೆ ಎಳ್ನೀರು, ಈಗ ಹಾಲು, ಅದಾದ್ಮೇಲೆ ಜ್ಯೂಸು. ಒಟ್ನಲ್ಲಿ ಕಲಗಚ್ಚು ಮಾಡಕ್ ಬಿಟ್ರೆ ಹೊಟ್ಟೆನ ಅದುಮ್ಕೊಂಡು ನಿಂತ್ಕೊಳ್ಳು. ನೋಡ್ತಿರು ಈಗ, ಕುಡಿ ಕುಡಿ ಕುಡಿ. ನೀರ್ಲಿ ಎಣ್ಣೆ ಸರ್ಬತ್ತು ತರಬಹುದು, ಕುಡ್ಕೊಂಬಿಡ ಅದನ್ನ. ಏನ್ರಣ್ಣ ಒಂದ ಮಾಡ್ಬೇಕಾ? ಬನ್ನಿ ಬನ್ನಿ, ಹೊರಗಡೆ ಹೋಗುವ. ಸರಿಯಾದ ಜಾಗ ತೋರ್ಸ್ರಪ್ಪ, ಇಲ್ಲ ಅಂದ್ರೆ ಚಡ್ಡಿ ಒಳಗ್ ತೂರಿ ಈರಾಗಿರ ಕಚ್ಬಿಟ್ಟು. ನಾನು ಒಬ್ನೇ ಹೋಗ್ತೀನಿ ಬಿಡಿ, ಹೆಲ್ಪರ್ಸ್ ಎಲ್ಲ ಈ ಕಡೆ ಕುಯಿರಿ ಅಣ್ಣ, ಈ ಕಡೆ ಕುಯಿರಿ. ಇಷ್ಟು ದೊಡ್ಡ ಮನೇಲಿ ಒಂದು ಟಾಯ್ಲೆಟ್ ಕಟ್ಸಿಲ್ವಾ? ಇದ್ಯಾಕಣ್ಣ ಹಿಂಗೆ ಒಂದ ಮಾಡೋದ್ರಲ್ಲೂ ವಾಸ್ತು ನೋಡ್ತೀರಾ? ಏ, ಯಾರನ್ ಬೇಕಾದ್ರೂ ನಂಬೋದು, ಈ ಬೆಂಗಳೂರಲ್ಲಿರೋ ಹುಡುಗರನ್ನ ನಂಬಲೇಬಾರ್ದು. ಯಾಕಣ್ಣ, ಅದಕ್ಕೂ ಇದಕ್ಕೂ ಏನಣ್ಣ ಸಂಬಂಧ? ಸಂಬಂಧ ಐತೆ.
ಅವನು ಒಂದ ಮಾಡ್ಬೇಕಾದ್ರೆ ತೊಪ್ಪ ತಪ್ಪ ಅಂತ ತೊಪ್ಪೆ ತೊಪ್ಪೆ ಬಿದ್ರೆ ಹುಡುಗ ಅಡ್ದಾರಿಗಿಳಿದವನೇ ಹಾಳಾಗವನೇ ಅಂತ ಅರ್ಥ. ದೀಪಾವಳಿಲಿ ಹೊಡಿಯೋ ರಾಕೆಟ್ ತರ ಸೊರ್ರ ಅಂತ ಸೌಂಡ್ ಬಂದ್ರೆ ಉತ್ತದಾವು ಬಿಲಾ ಬಿಟ್ಟು ಎತ್ತಲಾಗೂ ಹೋಗಿಲ್ಲ ಗಂಡು ಹರಿಶ್ಚಂದ್ರನ್ ತುಂಡು ಅಂತ ಅರ್ಥ. ಒಂದ ಮಾಡೋದ್ರಲ್ಲೂ ನೂರೊಂದು ಅರ್ಥ ಆಯ್ತಾ? ಆಹಾ ಸೊರ್ರ ಅಂತ ಬರ್ತೈತೆ ಸೌಂಡು. ಹುಡುಗ ಸುರುಸುರು ಬತ್ತಿ ನಮ್ಮ ಹುಡುಗಿದ ಅದೃಷ್ಟನೋ ಅದೃಷ್ಟ ಪಡದ್ಲು ಜಾಕ್ ಪಟ್ಟು ಜಾಲಿ ಮರದಲ್ಲಿ ಮಾಡ್ಬೇಕು ಮಂಚಾವ. ಏಯ್ ಹೆಂಗೋ ಗಂಡು. ಅಜ್ಜಿ ಗಂಡು ಒಳ್ಳೆ ಸೌಂಡು, ಜಡಿ ಮಳೆ ಇದ್ದಂಗೆ ಚೆನ್ನಾಗಿ ಜಡಿತೈತೆ. ಆಹಾ ಒಳ್ಳೆದು ಒಳ್ಳೆದು, ಹಂಗಾರೆ ಬೆಳೆ ಚೆನ್ನಾಗಿ ಬರ್ತೈತೆ. ಡೌಟೇ ಬೇಡ. ನಮ್ ಹುಡ್ಗನು ಒಸಿ ನೋಡ್ಲಿ ಖುಷಿ ಪಡ್ಲಿ, ಎತ್ತಿ ತೋರ್ಸವ್ವ ಮುಖವ. ಏನಪ್ಪ ಆನಂದ, ಹುಡುಗಿ ಒಪ್ಕೆನ? ಆಮೇಲೆ ಮನೆಗೆ ಬಂದು ಹುಡುಗಿನ ಸರಿಗೆ ನೋಡ್ಲಿಲ್ಲ ಅಂತ ನಿಮ್ಮ ಅವನ್ ಕಿವಿ ಕಚ್ಚಬಾರ್ದು. ಬೇಕಾದ್ರೆ ಫೋಟೋ ಇಸ್ಕೋ. ಒಪ್ಗೆಪ್ಪ. ಏನಮ್ಮ ಗಂಗ, ನಿನಗೆ ಹುಡುಗ ಒಪ್ಪಿಗೆನಾ? ನಿಮಗೆಲ್ಲ ಒಪ್ಪಿಗೆ ಅಂದ್ರೆ ನನಗೂ ಒಪ್ಪಿಗೆ. ಸ್ವಾಮಿಗಳನ್ನ ಕೇಳ್ಬಿಟ್ಟು ಲಗ್ನಕ್ಕೊಂದು ಒಳ್ಳೆ ದಿನ ಮುಹೂರ್ತ ಇಟ್ಕೊಂಡ್ಬಿಡೋಣ, ಏನಂತೀರಾ? ಹೌದು GST ಬಂದು ಎಲ್ಲ ರೇಟ್ ಜಾಸ್ತಿ ಆಗಿದೆ. ಈಗ ಒಡವೆ ವಸ್ತ್ರದ ಮೇಲೆ 40-50% ಡಿಸ್ಕೌಂಟ್ ಇದೆ. ಇದೇ ಒಳ್ಳೆ ಟೈಮ್. ಅದಕ್ಕೇನಂತೆ, ಸ್ವಾಮಿಗಳನ್ನ ನಾಳೆನೇ ಹೋಗಿ ಕೇಳ್ಬಿಡ್ತೀನಿ, ಅವ್ರು ಹ್ಞೂ ಅಂದ್ರೆ ಮುಗೀತು. ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡಿ, ಎಲ್ಲ ವ್ಯವಸ್ಥೆ ಮಾಡ್ಕೊಂಬಿಡಿ. ಏನಾದ್ರೂ ತೀಟ್ನಿ ಮಾಡ್ಬೇಕಲ್ಲ. ಇದೇ ಗುರುಗಳೇ ಮುಖ ಕಂಡ ಕಂಬತ್ತ ಇದೀರ? ಆ ಬಡ್ಡಿ ಮಗ ಅವನಲ್ಲ, ಬೇಜಾನ್ ಕ್ವಾಟ್ಲಿ ಕೊಡ್ತಾವನೆ. ಯಾಕೆ, ಏನ್ ಮಾಡ್ತಾನೆ? ಇಡೀ ಊರೇ ನನ್ ಕಂಡ್ರೆ ಅಡ್ಡಡ್ಡ ಬೀಳುತ್ತೆ, ಆದ್ರೆ ಈ ನನ್ ಮಗ ಮಾತ್ರ ಮರ್ಯಾದನೆ ಕೊಡಲ್ಲ. ಹಂಗ ಮತ್ತ ಅವನ್ನ ಸುಮ್ನೆ ಬಿಟ್ಟಿದ್ದೀರಾ? ಈಗ ಯಾಕೆ ಬಂದು ಹುಡುಗಿ ಗೊತ್ತು ಮಾಡ್ಕೊಂಬಂದವ್ರಂತೆ ಲಗ್ನಕ್ಕೆ ಮುಹೂರ್ತ ಇಟ್ಕೊಡ್ಬೇಕಂತೆ. ಜಾತಕ ಸರಿ ಇಲ್ಲ ಅಂತ ಹೇಳ್ ಕಳ್ಸ ಗುರು. ನೋಡ್ತಿರು ಮಾಡ್ತೀನಿ, ಜೀವನ ಪರ್ಯಂತ ನರಳೋ ಶಿಕ್ಷೆ ಕೊಡ್ತೀನಿ. ಅಂದ್ರೆ ಲಗ್ನ ಇಟ್ಕೊಟ್ಟು 3 ಗಂಟೆ ಹಾಕ್ಸ್ಬಿಟ್ರೆ ಜೀವನ ಪರ್ಯಂತ ನರ್ಕಕ್ಕೆ ತಳ್ದಂಗಲ್ವಾ? ಹೌದೌದು. ಸನ್ಯಾಸಿಗೂ ಸಂಸಾರಿಗೂ ವ್ಯತ್ಯಾಸ ಗೊತ್ತೇನೋ? ಗೊತ್ತಿಲ್ಲ. ಹುಲಿ ಚರ್ಮದ ಮೇಲೆ ಮಲ್ಗೋನು ಸನ್ಯಾಸಿ, ಹುಲಿ ಜೊತೆನೆ ಮಲ್ಗೋನು ಸಂಸಾರಿ. ಆಹಾ ಸರಿಯಾಗಿ ಹೇಳ್ದೆ ಗುರುವೇ. ಮುಂದಿನ ಮಂಗಳವಾರ ಕಳೆದು 5 ದಿನಕ್ಕೆ ಒಳ್ಳೆ ಮುಹೂರ್ತ ಇದೆ, ಮನೆ ಲಕ್ಷ್ಮಿ ತುಂಬಿಸ್ಕೊಂಡು ಬಾರಲ್ಲಿ. ಸ್ವಾಮಿಗಳು ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳ್ಳೋ. ಇರ್ಲಿ ಇರ್ಲಿ ಕೆಂಚ, ಬಲವಂತ ಬೇಡ. ಅಸೂಯೆ ಪಡೋರ್ಗೆ ನಿದ್ದೆ ಸರಿಯಾಗಿ ಬರಲ್ಲ, ಅಹಂಕಾರ ಪಡೋರ್ಗೆ ಒಳ್ಳೆ ಸ್ನೇಹಿತರು ಸಿಗಲ್ಲ, ಇನ್ನು ಅನುಮಾನ ಪಡೋರ್ಗೆ ಒಳ್ಳೆ ಜೀವನನೇ ಸಿಗಲ್ಲ. ಇದು ಅವನ ಅನುಭವಕ್ಕಿನ್ನು ಬಂದಿಲ್ಲ. ತಪ್ಪು ತಿಳ್ಕೊಬೇಡಿ ಸ್ವಾಮಿಗಳೇ, ಅವನಂಗೆ ನನ್ಗೆಲ್ಲ ಗೊತ್ತು ತಾಯಿ, ನೀವು ಹೊರಡಿ ಒಳ್ಳೇದಾಗಲಿ. ಸ್ವಾಮಿ, ನಿಮ್ಮ ಹುಡುಕಂದು ಗುಡಿ ತಕ್ ಹೋಗಿದ್ದೆ, ನೀವಲ್ಲಿ ಇರ್ಲಿಲ್ಲ. ಅವನಿ ಮಠ ತಕ್ ಹೋಗಿದ್ದೆ, ಅವ್ರನ್ನ ಕೇಳಿದ್ರೆ ಊರೊಳಕ್ ಹೋಗೋರೆ ಅಂದ್ರು, ಅದಕ್ಕೆ ಹುಡುಕಿ ಬಂದೆ ಸ್ವಾಮಿ. ಏನ್ಲ ತಿಮ್ಮ ಸಮಾಚಾರ? ಅದು ಸ್ವಾಮಿ, ನಮ್ಮ ಮಠಲಿ ಅವಾಗವಾಗ ಕೋಳಿಗಳು ಕಳ್ತಾನ ಆಯ್ತವೆ. ನಾನು ಹುಡುಕಕ್ ಪ್ರಯತ್ನ ಪಟ್ಟೆ, ಅದು ಯಾವ ಮಾಯದಲ್ಲಿ ಯಾವ ನನ್ನ ಮಗ ಕದೀತ ಅವನ ಗೊತ್ತಾಯ್ತಲ್ಲ ಸ್ವಾಮಿ. ಅಯ್ಯೋ ಮುಂಡೆದೆ, ನಾನೇನೋ ನಿನ್ ಹೆಂಡ್ರೆ ಓಡೋದ್ಲೇನೋ ಅಂತ ಅನ್ಕೊಂಡೆ. ನಿನ್ ಕೋಳಿನ ಯಾವ್ದೋ ನಾಯವನರಿನೋ ಕಚ್ಕೊಂಡು ಹೋಗಿರ್ಬೇಕು, ಅದಕ್ಕೆ ಯಾಕಷ್ಟು ತಲೆ ಕಟ್ಸ್ಕೊಂತೀಯ? ಹಂಗಲ್ಲ ಸ್ವಾಮಿ, ನಾನು ಕಣ್ಗಣ್ಣೆ ಬಿಟ್ಕೊಂಡು ರಾತ್ರಿ ಎಲ್ಲ ಹುಡುಕ್ತೆ, ಎಲ್ಲೂ ಕಾಣ್ತಲ್ಲ ಅಂತೀನಿ. ಹ್ಮ್, ಅದಕ್ಕೆ ನಾನೇನ್ ಮಾಡ್ಬೇಕೀಗ? ಅದು ಯಾವ ನನ್ನ ಮಗ ಕದ್ದವನೋ ಕಾಣೆ, ಅವ್ನ ಎರಡೂ ಕೈ ಬಿದ್ದೋಗಂಗೆ ಒಂದು ಮಂತ್ರ ಹಾಕ್ಬಿಡಿ ಸ್ವಾಮಿ. ಅವನಿಗೆ ತಿನ್ನಕ್ಕೆ ತೊಳ್ಕೊಳಕ್ಕೆ ಎರಡಕ್ಕೂ ಕೆಲ್ಸಕ್ಕೆ ಬರಬಾರ್ದು, ಹಂಗೆ ಮಾಡ್ಬಿಡಿ ಸ್ವಾಮಿ. ಇನ್ಮೇಲೆ ನಿನ್ನ ಕೋಳಿ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಕ್ಕಲ್ಲ. ಇನ್ಮೇಲೆ ನಿನ್ನ ಕೋಳಿ ನನ್ನ ಕೋಳಿ ಇದ್ದಂಗೆ,
ನಾನ್ ತಿಂದ್ರೆ ನೀನ್ ತಿಂದಂಗೆ ಕಳ. ನಿಮ್ಮಿಂದ ತುಂಬಾ ಉಪಕಾರ ಸ್ವಾಮಿ, ಮಠ ತಣ್ಣಗಿರ್ಲಿ, ಆಶೀರ್ವಾದ ಮಾಡಿ ಸ್ವಾಮಿ. ಕೈ ಲಟಕ್ ಅಂತ ಮುರಿಯೋದು ಗ್ಯಾರಂಟಿ. ನಾಟಿ ಕೋಳಿಗೆ ಘಾಟಿ ಮಸಾಲೆ, ಮೇಯು ಮೇಕೆಗೆ ಮಿರ್ಚಿ ಮಸಾಲೆ. ಏ ವಾಣಿ, ಬಂದೆ ತಗೋ. ಆ ಬುಟ್ಟಿಲಿ ಕೋಳಿ ಲಿಂಬೆಹಣ್ಣು ಮೊಟ್ಟೆ ಎಲ್ಲ ಅದೆ. ಖಾರವಾಗಿ ಮಸಾಲೆ ಅರೆದು ಸಾರು ಮಾಡು. ಕೋಳಿ ಬಲ್ತಿರಂಗೈತೆ, ಲಿಂಬೆಹಣ್ಣು ಚೆನ್ನಾಗಿ ಹಿಂದ್ಬಿಟ್ಟು ಬೇಯಿಸು, ಮೊಟ್ಟೆ ಹೊಡೆದು ಆಮ್ಲೆಟ್ ಮಾಡು. ನಾನು ಹಿಂಗೋಗಿ ಒಂದು ಕ್ವಾರ್ಟರ್ ಎಣ್ಣೆ ತಗೊಂಬರ್ತೀನಿ. ಕೋಳಿಯೇ ಕೆಂಪು ಕೋಳಿಯೇ, ಅದರಲ್ಲಿ ಅಷ್ಟು ಅವಸರ ಹೋಗ್ತಿದ್ಯಾ ಕೇಳಕ್ಕೆ? ಏನ ಕುರಿ ಮೇವಿಗೆ ಎಲೆನ? ಅಯ್ಯೋ ಬಾಂಡ್ಲಿ, ಈ ಸ್ಪೀಡ್ ಎಲೆ ಅಂತ ಹೇಳೋ? ಅಯ್ಯೋ ಹಂಗೆಲ್ಲ ಇಲ್ಲ ಸ್ವಾಮಿ. ಶೆಟ್ರಿಗೆ ಮನೆ ಇರಬೇಕು, ರೈತನಿಗೆ ಹೊಲ ಇರಬೇಕು. ಹಿಂಗಿರೋ ಬರೋದನ್ನೆಲ್ಲ ಜೂಜಾಡ್ತಾ ಅಡ ಇಡ್ತಾ ಹೋದರೆ ಭಿಕ್ಷೆ ಬಡ್ಕೊಂಡು ಬದುಕ್ತೀಯ. ಗುಂಡಿ ಮಣ್ಣು ಗುಂಡಿಗೆ ಸಾಲದು ಅಂತಾರಲ್ಲ, ಹಂಗಾಗೋಗುತ್ತೆ ಜೀವನ. ಬಿಚ್ಚಿಡಬೇಕು ಸ್ವಾಮಿಗಳೇ, ಬಿಚ್ಚಿಡಬೇಕು. ಇದೇನ್ ಸ್ವಾಮಿಗಳು ಈ ಕಡೆಗೆ? ಟೌನ್ ಕಡೆಗೆ? ನಾನು ಟೌನ್ ಕಡೆಗೆ ಹೊಂಟಿವನಿ, ಅದೇನ್ ತರ್ಬೇಕು ಹೇಳಿ, ನಾನು ತಗೋಬತ್ತೀನಿ. ಓ ಇರ್ಲಿ ಬಿಡ, ನಾನೇ ಹೋಗ್ತೀನಿ. ಅದೇನ್ ಹೇಳಿ, ನಾ ತತ್ತೀನಿ ನಿಮ್ಗೆ. ಕ್ವಾಟ್ರ್ ಎಣ್ಣೆ ಬೇಕಾಗಿತ್ತಲ್ಲ. ಅಷ್ಟೇ, ನಾನು ತತ್ತೀನಿ ಬಿಡಿ. ತಗೋ ಕಾಸು. ನಿಮ್ಮ ಹತ್ರ ಕಾಸು ಇಸ್ಕೊಡ್ರೆ ಸಿವಮ್ಮ. ಚನ ಬೇಡ ಬಿಡಿ, ಇಲ್ಲಿ ತಗೋಳೋ. ಯೋ ಮುನ್ಸ್ವಾಮಿ, ವಯಸ್ಸಲ್ಲಮ್ಮಪ್ಪ ನಿನ್ಗಿಂತ ದೊಡ್ಡವರು, ಅವ್ರಿಗೋಗಿ ಎಣ್ಣೆ ತಗೊಂಬರ್ ಹೇಳ್ತಿದ್ಯಲ್ಲ ಅಯ್ಯ, ಇಡೀ ಊರವ್ರಿಗೆಲ್ಲ ಬುದ್ಧಿವಾದ ಹೇಳ್ತೀಯ, ನಿನಗ್ ಬುದ್ಧಿ ಬೇಡವಾ? ಅದು ನನ್ಗಲ್ಲಪ್ಪ ಆನಂದ, ಸ್ವಾಮಿ ಪೂಜೆಗೆ. ಬರೀ ಓಲ್ ಬಿಟ್ಕೊಂಡೆ ಓಸಿಲ್ ಕೆಲಸ ಮಾಡಿಸ್ಕೊಂಡಿರು. ನೀನ್ ಎಣ್ಣೆ ಹೊಡೆದು ಮಜಾ ಮಾಡೋದಕ್ಕೆ ದೇವ್ರ ಸೇಳ್ಕೊಂಡು ತಿರುಗ್ತಾ ಇದ್ಯಾ? ತಲೆ ಬಾಯಿ ಮುಚ್ಕೊಂಡು ನಿಂತ್ಕೋ. ಸ್ವಾಮಿಗಳ ಮುಂದೆ ಎಷ್ಟೋ ಮಾತಾಡ್ತೀಯ ನೀನು, ಇನ್ನೊಂದು ಮಾತಾಡಿದ್ರೆ ಬಗ್ದು ಬಿಟ್ಟೆ ನಿನ್ನ. ಹೋಗು ಆಚಾರ್ಯ, ದುಡ್ಡು ಕೊಟ್ಬಿಟ್ಟು ಮನೆ ತಕೋಗು, ಆಮೇಲೆ ನೋಡ್ಕೋತೀನಿ ನಿನ್ನ. ಛೀ, ಇಬ್ರು ಹೇಗಾದ್ರೂ ಹಾಳಾಗೋಗಿ, ಸ್ವಲ್ಪ ನಮ್ಮ ಮಾನ ಮರ್ಯಾದೆ ಇಲ್ಲ. ಹೋಗಿ ಸ್ವಾಮಿಗಳೇನ ತಗೊಂಬತ್ತೀನಿ. ಕ್ವಾಪ ಯಾಕೋ ಕೆಂಚ, ಅಷ್ಟಕ್ಕೂ ನಾನೇ ಬೇಡ ಅಂದ್ರೆ ನೀನೇ ತತ್ತೀನಿ ನಿಂತು ಕುಣಿದಿದ್ದಲ್ವಾ? ಇನ್ನೂ ಹುಡುಗನ ಬಿಸಿ ರಕ್ತ ಇರ್ಲಿ ಬಿಡು. ಕೆಂಚ, ನನ್ನ ಮನೆ ತಾವ ಹೋಗಿರ್ತೀನಿ, ಬೇಗ ಬಂದ್ಬಿಡು, ಇಲ್ಲಿ ಸ್ವಾಮಿ ಪೂಜೆಗೆ ಲೇಟ್ ಆಗೋಯ್ತದೆ. ನಾನು ಇಲ್ಲಿ ತಂಗೆ ತಗೊಂಬತ್ತೀನಿ ನಡೀರಿ. ಎಣ್ಣೆ ಜೊತೆ ಸೋಡಾ ಮಿಕ್ಸರ್ ನಿಮ್ಮಯ್ಯ. ನೋಡ್ಲಾ ಅಲ್ಲೇ ಅವಳಿ ನೆಂಡ್ರು. ಹಾಯ್ ಗಂಗಾ, ಹೇಗಿದ್ಯಾ? ಯಾರ್ ನೀವು? ಗೊತ್ತಿಲ್ಲ, ಪಕ್ಕಕ್ಕೆ ಸರಿರಿ. ಲೇ, ನಾನ್ ಕಡೆ ಆನಂದ. ಯೋ, ಅದೇ ಮತ್ತೆ ಗೊತ್ತಿಲ್ಲ ಅಂತ ಹೇಳ್ತಿಲ್ವಾ? ಏನ್ ಸಮಾಚಾರ, ಹೆಂಗೈತೆ ಮೈಗೆ? ತಮಾಷೆ ಮಾಡ್ಬೇಡ, ನೀನ್ ನೋಡೋದಕ್ಕೆ ಅಷ್ಟು ದೂರದಿಂದ ಬಂದಿದ್ದೀನಿ, ಬಾರೆ. ಅಯ್ಯಯ್ಯೋ, ಯಾರನ್ನ ಬಂದಪ್ಪ, ಯಾವ ಮಾತು ಕೇಳಿ? ಲೇ, ನಮ್ ಗಂಡ ರಾಮಣ್ಣ ನಳಿಯಾಲ್ವೇನ್ರೋ ಅವನು. ಮತ್ ಗಂಗಾ ಯಾಕೆ ಗಂಡನ್ ಕಂಡ ಅಂಕೋಕೊಂಡ್ಲೋ? ಏನೋ ಗಾಬರಿ ಬಿದ್ದಿದ್ರೆ ಅನ್ಯಾಯವಾಗಿ ಹೊಡೆದ್ಬಿಟ್ರಲ್ಲ. ನಡ್ರೋ ನಡ್ರೋ, ಕೆಲಸ ನೋಡ್ ಹೋಗ್ರಿ. ಬೇಜಾನ್ ಗುಂಬಿಟ್ರು ತಂದಿದ್ರು. ಸಾರಿ, ಯಾರೋ ಪರೋಡಿ ಹುಡುಗ್ರು ಕೈ ಹಿಡ್ಕೊಂಡು ಎಳಿತಿದಾರೆ ಅನ್ಕೊಂಡ್ಬಿಟ್ಲು. ಅದ್ಕೆ ಹಂಗೆಲ್ಲ ಆಗೋಯ್ತು. ಅದು ಅಲ್ದೆ ಗಂಗಾ ತಲೆ ಎತ್ತೆ ಎಂಗೇಜ್ಮೆಂಟ್ ಅಲ್ಲಿ ಮುಖಾನೆ ನೋಡಿರ್ಲಿಲ್ಲ, ಅದ್ಕೆ ಅವಂತ್ರ ಆಗೋಯ್ತು. ಮತ್ತಿನ್ನೇ ನೋಡಲ್ಲ. ಗಂಡು ಗಂಡಿನ ಫ್ರೆಂಡ್ ಬಂದ್ವಿ ಹಿಂಗ ಹಿಂಗ ಮರುವ. ಇನ್ನೊಂಚೂರು ಉಪ್ಪನ್ಕಾವ್ ಕೊಡ್ಲೇನಪ್ಪ? ಬೇಡ, ಇದೇ ತುಂಬಾ ಆಗೋಯ್ತು. ಆಗಿದ್ದಾಗೋತು, ಮನಸ್ ಕಚ್ಕೋಬೇಡ ಕಣಪ್ಪ. ಊರಲ್ಲಿ ನಿಂತು ಯಾರ್ತವನು ಏನು ಹೇಳಕ್ ಹೋಗ್ಬೇಡ. ಆಮೇಲೆ ಒಂದೋಗಿ ಇನ್ನೊಂದ್ ಕತೆ ಆದ್ರೆ ಕಷ್ಟ. ಊಸ್ ಬಿಟ್ಟ ಅಂದ್ರೆ ಉಸ್ರೇ ಬಿಟ್ಟ ಅಂತಾರೆ ಜನ. ಬಂದ ಈಸಿಯ ಏನು ಅಜ್ಜಿ? ಅದು ಅದೇ ಬರ್ತಾ ಅದೇ ಬೆಳಿಗ್ಗೆ. ಅಜ್ಜಿ ಅಜ್ಜಿ, ಅದು ಲಗ್ನ ಪತ್ರಿಕೆ ಪ್ರಿಂಟ್ ಹಾಕ್ಸ್ಬೇಕಾಗಿತ್ತು. ಅದಕ್ಕೆ ಯಾರ್ಯಾರ ಹೆಸರನ್ನ ಎಲ್ಲೆಲ್ಲ ಹಾಕ್ಸ್ಬೇಕು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದ. ಕರೆಕ್ಟ್, ಅದೇ ಅದಕ್ಕೆ ಬಂದಿದ್ರು. ಹಂಗ ಹುಡುಗಿ ಅಪ್ಪ ರಾಮಪ್ಪ, ಅಮ್ಮ ಇವಳೆ ಶಾಂತವ್ವ, ನಾನು ಹುಡುಗಿ ಅಜ್ಜಿ ಮೋಟವ್ವ.
ಮಾವ ಜಂಬುಲಿಂಗ ಐಎಎಸ್ ಜಂಬುಲಿಂಗ ಕೆಎಸ್ ಐಎಎಸ್ ಕೆಎಸ್ ನೀವ್ ಈ ಪಾಠ ಓದಿದಿರಾ ನಿಜವಾಗ್ಲೂ ನಂಗೆ ಗೊತ್ತಿರಲ್ಲ ನಮ್ಮ ಹುಡುಗನ ಕಮ್ಮಿ ನಿಮ್ಗಳ ಮುಂದೆ ಎಟ್ಟಮ್ಮಿ ನನ್ನ ಮಗನ ನಾವು ದಬ್ಬಾಕಿರೋದು ಏನು ಇಲ್ಲ ಸುಮ್ನೆ ಹೆಸರು ಪಕ್ಕ ಇಂಥವ್ ಇದ್ರೆ ಚಂದ ಅಂತ ಹಾಕು ಅಂದ್ವಿ ಅಯ್ಯೋ ನನ್ ಮಕ್ಳ ಹಂಗ ಬೋಲು ಪಾಕಡಗಳು ನೀವು ಹಂಗೆಲ್ಲ ಹಾಕಬಾರ್ದು ತಪ್ಪು 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 ಯಾಕೆ ಯಾಕೆ ಹಾಕೋಬಾರ್ದು ರಾಜ್ಕುಮಾರ್ ಡಾಕ್ಟರ್ ಪದವಿ ಓದವ್ರ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಕ್ಕಿಲ್ವಾ ನಮ್ ವಿಷ್ಣುವರ್ಧನ್ ಅವ್ರೇನ್ ಡಾಕ್ಟರ್ ಪದವಿ ಓದವ್ರ ಡಾಕ್ಟರ್ ವಿಷ್ಣುವರ್ಧನ್ ಅಂತ ಹೇಳಕ್ಕಿಲ್ವಾ ಅದು ಅವ್ರ ಗೌರವಕ್ಕೆ ಅಂತ ಕೊಡೋದು ನಾವು ಗೌರವಕ್ಕೆ ಅಂತಾನೆ ಇಟ್ಕೊಂಡಿರೋದು ಹಂಗಾರೆ ಮೋಟ ಮುಪಕ್ಕ ಬಿ ಎ ಅಂತ ಹಾಕ್ಲಾ ಬೇಡ ತೆಗಿಲ್ಲ ಓದ್ಕಿತ ನಮ್ಮ ಅಣ್ಣನ ಹೆಂಡತಿ ತಂಗಿ ತಮ್ಮನ ಅಕ್ಕನ ಮದ್ವೆಗೆ ಬಿ ಎ ಅಂತ ಹಾಕ್ಸಿದ್ರು ಚೆನ್ನಾಗಿರಕ್ಕಿಲ್ಲ ನನ್ನ ಹೆಸರು ಮುಂದೆ ಎಂ ಬಿ ಬಿ ಎಸ್ ಅಂತ ಹಾಕ್ಸ್ಲಾಕ್ಕೆ ಚೆನ್ನಾಗಿರ್ತದೆ ಸರಿ ಕಣಜಿ ಚೆನ್ನಾಗಿರ್ತೈತಿ ಸ್ವಾಮಿಗಳ ನನ್ನ ಮಗ ಕೆಟ್ಟ ಕೆರ ಹಿಡ್ದ್ಬಿಟ್ಟವನೆ ಯಾವಾಗ್ಲೂ ಹುಡುಗರ ಜೊತೆ ಚಂಗ್ಲಲ್ಲಿತಾ ಇರ್ತಾನೆ ಆ ನನ್ನ ಮಗ ನೀವೇ ಕಾಪಾಡ್ಬೇಕು ಸ್ವಾಮಿಗಳ ಅವಂತಾವ ಮೊಬೈಲ್ ಅದ ಅದೇ ಸ್ವಾಮಿಗಳ ಇಂಟರ್ನೆಟ್ ಅದು ಅದೇ ಸ್ವಾಮಿಗಳ ಅವ್ನು ಓದಕ್ ಅನುಕೂಲ ಆಗ್ಲಿ ಅಂತ ಕೊಡ್ಸಿವ್ನಿ ನಾ ಆ ಪೈಸಾ ಕಾಸ್ ಕಟ್ಟಂಗಿಲ್ಲ ಎಲ್ಲ ಫ್ರೀ ಐತೆ ಮನೇಲಿ ಮೊಬೈಲ್ ಕೆಟ್ಟರೆ ಮಕ್ಳ ಕಾರಣ ಮಕ್ಳೇ ಕೆಟ್ಟರೆ ಮೊಬೈಲ್ ಕಾರಣ ಬೆಟ್ಟದ ಮೇಲೆ ಬಿಟ್ಟಿ ತುಪ್ಪ ಸಿಗುತ್ತೆ ಅಂತೇಳಿ ನಮ್ಮ ಅಪ್ಪಂಗೂ ಎರಡು ಪ್ಯಾಕೆಟ್ ಪಾರ್ಸಲ್ ಕೊಡಿ ಅನ್ನೋ ಮನೋಭಾವ ಮೊದಲು ಬಿಟ್ಬಿಡ್ಬೇಕು ಆಗ್ಲೇ ಉದ್ದಾರ ಆಗೋದು ಮೊದ್ಲು ಅವ್ನು ಮೊಬೈಲ್ ಕಿತ್ಕೋ ಸರಿದಾರಿ ಬತ್ತಾನೆ ಆಹಾ ನಿಮ್ ಪರಿಹಾರದಿಂದ ಮಗ ದಾರಿಗೆ ಬಂದ್ಬಿಟ್ರೆ ಕರ್ಕೊಂಡ್ಬಂದು ಮುಡಿಕೊಡ್ತೀನಿ ಕಾಸಾಕ ಹೋಗು ಜಿಯೋ ಜಿಯೋ ಅಂತ ಜೀವನನೆ ಹಾಳು ಮಾಡ್ಕೋತಿದ್ದಾವೆ ದ್ರಾವೆಗಳು ಬತ್ತೀನಿ ಹಲೋ ನಾನು ಗಂಗಾ ಗೊತ್ತಾಯ್ತು ಹೇಳು ಅದು ನೀವಂತ ಗೊತ್ತಿಲ್ಲದೆ ಜೋರಾಗಿ ಕೂಕೊಂಡ್ಬಿಟ್ಟೆ ನನ್ನಿಂದಲೇ ಅನ್ಯಾಯವಾಗಿ ಒದೆ ತಿಂದ್ರಿ ಕಣ್ ಕಣ್ ಹುಡುಗಿರ್ ಕೈ ಹಿಡ್ಕೊಂಡು ಎಳೆಯೋ ನಾನಲ್ಲ ಗೊತ್ತಾಯ್ತಲ್ಲ ಈಗ ಮಕ್ಕ ನೋಡ್ಕೊಂಡಿದ್ದೀನಲ್ಲ ಇನ್ ಮುಂದಂಗ ಆಗಲ್ಲ ಇನ್ನೆಂಗಾಗತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಾನೆ ನಿನ್ನ ಅಕ್ಕಗೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ಎಷ್ಟು ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ದಲ್ಲ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಬೆಂಕಿ ಬೆಂಕಿ ಪೊಂಕಿ ಬೆಂಕಿ ಬೆಂಕಿ ಪೊಂಕಿ ಬಿಟ್ಲು ಸ್ಮೈಲನು ಮೊಳಗೆ ಬಿಡ್ತು ಸೈರನು ಬೆಂಕಿ ಬೆಂಕಿ ಪೊಂಕಿ ಇದೆ ಮಾತು ತುಂಬ ಬಾಕಿ ಬಾಕಿ
ಖುಷಿ ಇದೆ ಬೆಂಕಿ ಬೆಂಕಿ ಪೊಂಕಿ ಇದು ಮಾತು ತುಂಬ ಬಾಕಿ ಸೆಳಿತಾಯ್ತೆ ಅವಳ ಜುಮ್ಕಿ ಸಿಗಿತಾಯ್ತೆ ಜೀವ ಧುಮ್ಕಿ 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 ಕೋಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಕೋಡಗನ ಕೋಳಿ ನುಂಗಿತ್ತ ನೋಡವ ತಂಗಿ ಕೋಡಗನ ಕೋಳಿ ನುಂಗಿತ್ತ ಸ್ವಾಮಿಗಳೇ ನೀವು ದೇವ್ರನ್ನ ನೋಡಿದ್ದೀರಾ ಓ ನೋಡಿದೀನಿ ದೇವ್ರು ತೇಟ್ ನೀರಿನ ತರ ಇರ್ತಾನೆ ನೀರಿನ ತರನ ಲೋಡ್ದಲ್ಲಿ ಹಾಕಿ ಲೋಡ್ದ ಆಕಾರ ತಟ್ಟೆಯಲ್ಲಿ ಹಾಕಿ ತಟ್ಟೆ ಆಕಾರ ತಪ್ಪಲೆಯಲ್ಲಿ ಹಾಕಿ ತಪ್ಪಲೆ ಆಕಾರದಲ್ಲಿ ಇರ್ತಾನೆ ಅವರವರ ಭಕ್ತಿ ಭಾವ ಕಲ್ಪನೆ ತಕ್ಕಂಗೆ ದೇವ್ರು ಕಾಣಿಸ್ತಾನೆ ಓಹೋ ಪಂಚಾಯತಿ ಅಧ್ಯಕ್ಷರು ಏನ್ ಬಹಳ ಅಪರೂಪ ಹೋಗ್ಬಿಟ್ರಿ ಊರಲ್ಲಿ ಇರಲಿಲ್ಲ ಸ್ವಾಮಿಗಳೇ ನಿನ್ನೆ ಬಂದೆ ದೇವಸ್ಥಾನಕ್ಕೋಸಿ ಸುಣ್ಣ ಬಣ್ಣ ಬಳಿಯೋದಕ್ಕೆ ದುಡ್ಡು ಕಾಸು ಕೊಟ್ರೆ ಚಂದ ಎಲ್ಲಿ ಸ್ವಾಮಿಗಳೇ ಏಟ್ ಮೇಲೇಟು ಏಟ್ ಮೇಲೇಟು ಹೋದ ತಿಂಗಳು ನನ್ನ ಹೆಂಡತಿ ತಮ್ಮನ ಮದುವೆ ಖರ್ಚು ಅದುವೇ ಏಟ್ ಮೇಲೇಟು ಆದ್ರೆ ಇನ್ನಿನ್ ತಿಂಗಳು ವಾಸ್ತು ಸರಿ ಇಲ್ಲ ಅಂತ ಹೇಳಿ ಮಲಗೋ ಕೋಣಲ್ಲಿ ಗೋಡೆ ಒಡ್ಸಕ್ ರೆಡಿ ಮಾಡಿದೆ ಅದೊಂದಷ್ಟೇ ಏಟು ಆದ್ರೂ ಹೋದ ತಿಂಗಳು ನಮ್ ಸೋದ್ರ ಮಾವ ಬೇರೆ ತಿರೋಗ್ಬಿಟ್ರ ಹಿಂಗೆ ಏಟ್ ಮೇಲೇಟು ಏಟೋ ಏಟು ಒಬ್ಬನೇ ನಕ್ರೆ ಹುಚ್ಚ ಅಂತಾರೆ ಗುಂಪಲ್ಲತ್ರೆ ನಾಟಕ ಅಂತಾರೆ ಈ ಸ್ವಾಮಿಗಳ ದಯದಿಂದ ಹೋದ ಕಿತನು ನೀನೇ ಗೆದ್ದೆ ಅದ್ರ ಹಿಂದಿನ ಕಿತನೂ ನೀನೇ ಗೆದ್ದೆ ಈ ಕಿತನೂ ನೀನೇ ಗೆದ್ದಿದ್ಯ ಆದ್ರೂ ದೇವಸ್ಥಾನಕ್ಕೆ ದುಡ್ಡು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಿದ್ಯ ಜನ ಹಿಂಗೆ ದೇವ್ರ ಹತ್ರ ಕೇಳಬೇಕಾದ್ರೆ ಲಕ್ಷ ಲಕ್ಷ ಬೇಕು ಅಂತ ಕೇಳ್ತಾರೆ ಅದೇ ದೇವ್ರಿಗೆ ಕೊಡಬೇಕು ಅಂತ ಬಂದಾಗ ಚಿಲ್ಲರೆ ಕಾಸು ಹುಡುಕ್ತಾರೆ ಎಲ್ಲ ಚಿಲ್ಲರೆ ಬುದ್ಧಿ ಅದು ಹಂಗಲ್ಲ ಸ್ವಾಮಿಗಳೇ ಏ ಹಂಗೂ ಇಲ್ಲ ಹಿಂಗೂ ಇಲ್ಲ ಮುಂದಕ್ಕೆ ಹೋಗಯ್ಯ ಒಳ್ಳೇದಾಗಲಿ ಅಲ್ಲ ಸೀಬಣ್ಣ ಅವನ್ಗೇನ್ ಕಮ್ಮಿ ಆಗಿದೆ ಅದು ಅಂತ ಹೋಗಿ ಹೋಗಿ ಯಾವ್ದೋ ದೇವಸ್ಥಾನದಲ್ಲಿ ಲಗ್ನ ಮಾಡ್ತಾವನಲ್ಲ ನಮ್ಮ ಅಧ್ಯಕ್ಷರದ್ದು ಇರ್ಲಿಲ್ವೇ ಮಂಡಿತಾವ ಒಳ್ಳೆ ಮೈಸೂರು ಅರಮನೆ ಇದ್ದಂಗೈತೆ ಚೌಲ್ಟ್ರಿ ತಿಮ್ಮಣ್ಣ ನಿಮ್ಮಣ್ಣ ಕೆಂಚ ನಿನ್ನಂಗಲ್ಲ ಕಂಡ್ಬಿಡು ನೀನು ಧಾರಾಳ್ಗಾರ ಅವನು ಜುಗ್ಗ ನನ್ ಮಗ ಅವನ್ ಜೂಮ ಅಂದಲ್ ಯಾವತ್ತಾರು ಯಾರಿಗಾದ್ರು ಒಂದ್ ಕಟ್ಟಿಡಿಯೋ ಒಂದ್ ಕಡ್ಡಿ ಪೆಟ್ಕೋ ಒಂದ್ ಟೀಯೋ ಕಾಪಿಯೋ ಹೇಳಿದನ ಅವನ್ಗೂ ನಿನ್ಗೂ ಯಾವ ಕೋಲ್ಕೆ ನಿನ್ ಕಾಲ್ಗೂ ಅಲ್ಲ ಬಾಲ್ಕು ಅಲ್ಲ ಉಗಿದ್ ಬಿಟ್ಟಾಕು ಜುಗ್ಗನ್ ಮಾತು ಬಿಡು ನಮ್ ತಿಮ್ಮ ಮನೆಯಲ್ಲಿ ಅವ್ರ ಹೆಂಡ್ರು ಇಲ್ಲದೆ ಇದ್ದಾಗ ನಮ್ಮನ್ನೆಲ್ಲ ಕರೆಸಿ ಕುರಿ ಕೋಳಿ ಕೊಯ್ಸಿ ತಲೆ ಮಾಂಸ ಬೋಟಿ ಸಾಲದಕ್ಕೆ ಮೀನು ಮಾಡಿಸಿ ಎಷ್ಟು ಎಣ್ಣೆ ಹೊಡ್ಸಿಲ್ಲ ಬಡ್ಡಿ ಅದ ಹಂಗ ಉಳಿಸಿ ಉಳಿಸಿತಾನೆ ಎಕರೆ ಜಮೀನು ತೋಟ ಎಲ್ಲ ಮಾಡ್ಬಿಡ್ಗಿರೋದು ಕೂತ್ಕೊಳಪ್ಪ ನೀನು ಸುಮ್ನೆ ಕೂತ್ಕೊ ಇಲ್ಲಿ ಅಲ್ಲ ಅವ್ನ್ ಪ್ಲಾನ್ ಮಾಡ್ಬಿಟ್ಟು ನೀರಿಲ್ದಿರೋ ಜಮೀನ ನನಗ್ ಕೊಟ್ಬಿಟ್ಟು ಅವ್ನ್ ನೀರಾವರಿ ಮಾಡಿಕೊಟ್ಟ ಆ ಗಂಗಮ್ಮ ತಾಯಿ ನನ್ ಮೇಲೆ ಒಸಿ ಕರುಣೆ ತೋರ್ಸಿದ್ರೆ ನಾನು ಒಳ್ಳೆ ಬೆಳೆ ಬೆಳೆದು ಕುಬೇರ್ ನಂಗಿರ್ತಿಂಕಂತಗೋ ನೀನ್ ಈಗ್ಲೂ ಕುಬೇರನೇ ಕಣಣ್ಣ ಅದಕ್ಕೆ ಯಾಕಷ್ಟು ಬೇಸರ ಮಾಡ್ಕೋತೀಯ ಅದು ಸರಿ ಸಾಲ ಇಲ್ದಿರೋನು ಶ್ರೀಮಂತ ದುಃಖ ಇಲ್ದಿರೋನು ಅದೃಷ್ಟವಂತ ಅಲ್ವೇ ನೀನೇ ಹೇಳು ಸೋಮಣ್ಣ ಬೆನ್ನಿಂದೆ ಹುಟ್ಟಿದವನು ಅನ್ನೋ ಅಕ್ರೆ ಪ್ರೀತಿ ವಿಶ್ವಾಸ ಏನೂ ಇಲ್ಲದೆ ನನ್ ಕಂಡ್ರೆ ಬದ್ದು ವೈರಿ ಕಂಡಂಗ್ ಕಾಣ್ತಾನೆ ಕಣಯ್ಯ ಇದನ್ನೆಲ್ಲ ನೋಡ್ತಾ ಇದ್ರೆ ಮನ್ಸಿಗೆ ಬಹಳ ದುಃಖ ಆಯ್ತದೆ ಸಮಾಧಾನ ಮಾಡ್ಕೊ ಸಂಜಿಗೆ ಎಣ್ಣೆ ಗಿಣ್ಣೆ ಕೊಡಿಸುವಂತೆ ಅಲ್ಲಿ ನಿನ್ನ ದುಃಖ ಎಲ್ಲ ತೋಡ್ಕೊ ಅಡ್ಬದೇ ಸ್ವಾಮಿಗಳೇ ಏನ್ಲ ಕೆಂಚ ಏನ್ ಸಮಾಚಾರ ಅದೇ ಚಪ್ರದ ಪೂಜೆ ಯಾವಾಗ ಮಾಡಿದ್ರೆ ಒಳ್ಳೇದು ಅಂತ ಒಂದ್ ಟೈಮ್ ಕೇಳ್ಕೊಂಡು ಹೋಗುಮ ಅಂತ ಬಂದೆ ಅಯ್ಯೋ ದ್ರಾಬೆ ಅದನ್ನು ನನ್ ತವನೇ ಕೇಳ್ಬೇಕಾ ಸ್ವಾಮಿಗಳ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾ ಏನೇ ಮಾಡಕ್ಕಿಂತ ಮುಂಚೆ ನಿಮ್ ತಾವ್ ಕೇಳ್ದೆ ಯಾವಾದ್ರೂ ಮಾಡಿವ್ನಾ ಕೆಟ್ಟ ಮಾಡು ಅಂತ ನಾನೇ ಯಾವಾಗ್ಲೂ ಹೇಳ್ದೆ ಏನೋ ಒಂದ್ ಮಾತು ಕೇಳ್ದೆ ಮಾತಾಡೋ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು ಇಲ್ಲದಿದ್ರೆ ಜೀವನ ಪರ್ಯಂತ ಯೋಚನೆ ಮಾಡೋಂಗಾಗುತ್ತೆ ಏನೋ ಒಂದ್ ನಂಬಿಕೆ ಸ್ವಾಮಿಗಳ ದಿನಕ್ಕೊಂದ್ ಕಿತ ನಿಮ್ಮನ್ನ ನೋಡದೆ ಹೋದ್ರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಕಣ ಶ್ರದ್ಧೆಯಿಂದ ಮಾಡೋ ಯಾವುದೇ ಕಾರ್ಯನೂ ಒಳ್ಳೆ ಫಲನೇ ಕೊಡುತ್ತೆ ಕಣ ಮುಹೂರ್ತಕ್ಕೆ ಮೂರು ದಿನ ಮುಂಚೆ 10:45ಕ್ಕೆ ಚಪ್ರಶಾಸ್ತ್ರ ಮಾಡು ಅದನ್ನ ನೀವೇ ಬಂದ್ ಮಾಡ್ಕೊಡ್ಬೇಕು ಆಯ್ತು ನೋಡೋಣ ಗಿಡಣ ಅಂತ ಸಬ್ಬು ಬೆಲ್ಲ ಹೇಳ್ಬಾರ್ದು ನೀವು ಬರಕೇ ಬೇಕು ಆಯ್ತಪ್ಪ ಮೊದ್ಲು ದೀಪದಣ್ಣೆ ಕಾಸು ಹಾಕ್ಬಿಟ್ಟು ಆಯ್ತು ಸ್ವಾಮಿ
ಹಲೋ ಹೇಳು, ಈಗ ನೆನಪಾದ್ನ? ಮಾತಾಡ್ಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ದೆ. ನನಗೂ ನೀನ್ ನೋಡ್ಬೇಕು ಅನ್ಸ್ತಾ ಇದೆ. ಏನ್ ಮಾಡೋದು ನಿಂಗೆ? ನನಗೂ ಅನ್ನಿಸ್ತಾ ಇದೆ, ಆದ್ರೆ ಏನ್ ಮಾಡ್ಲಿ, ನೀವಾದ್ರೆ ಗಂಡ್ಸು ಏನೋ ನೆಪ ಹೇಳಿ ಬಂದ್ ಹೋಗ್ಬೋದು. ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ಲಾ, ಅಳ್ತೆಗ್ ಬ್ಲೌಸ್ ಬೇಕು ಅಂತ ಬಂದೋಗ್ಲ? ಅದ್ ನಮ್ ಮಾವ ಈಗ ತಾನೇ ಬಂದ್ ತಗೊಂಡ್ ಹೋದ್ರು. ಹೌದಾ? ಹಾಗಾದ್ರೆ ಬಳೆ ಅಳ್ತೆಗ್ ಬೇಕು ಅಂತ ಬಂದ್ ಹೋಗ್ಲ? ಅದನ್ ಮಾವ ನೆನ್ನೆನೆ ಬಂದ್ ತಗೊಂಡ್ ಹೋದ್ರು. ಅದನ್ನು ತಗೊಂಡ್ ಹೋಗ್ಬಿಟ್ರ? ನಿಮ್ ಮಾವ ಇನ್ನೇನ್ ಬಿಟ್ಟವನೆ? ಸರಿ ಬಿಡು, ಹಂಗಾದ್ರೆ ಅಳ್ತೆಗ್ ನಿಮ್ ಮಾವನ್ ಬ್ಲೌಸ್ ಬೇಕಂತ ಬಂದೋಗ್ಲ? ಇದ್ ಯಾಕೋ ಅತಿ ಆಯ್ತು, ನಂತವಿಂಗಲ್ಲ ಮಾತಾಡ್ಬೇಡ್ರಿ. ನಮ್ಮಂಗೆ ತಲೆ ಕೆಟ್ಟವನು ಈ ಮೇಕೆನ ನಮ್ದು ಅಂತ ಸುಳ್ಳು ಹೇಳಿ ತಳ್ಕೊಂಡ್ ಹೋಗ್ಬಿಟ್ರೆ ಏನ್ಲ ಮಾಡುದು? ಬರ್ತಾ ದಾರಿ ನೀನೆ ಹೇಳ್ತಿದ್ದೆ, ತಗಡುಪಾಳಿ ಜನಲ್ಲ ಚಿಂದಂತವ್ರು ಅಂತ. ಏ ಹಂಗಲ್ಲ, ಏನಾಗಲ್ಲ, ಬರ್ಲ, ಕೆಲ್ಸ ಮುಗ್ದಡ್ಗೆ ಕದ್ದಿರೋ ಜಾಗಕ್ಕೆ ಮತ್ತೆ ತಗೊಂಡೋಗ್ ಬಿಟ್ಬಿಡುವ. ಅದು ಸರಿನೇ. ನಮಸ್ಕಾರ ಸಂಗೊಳೆ. ಓಳ್ ಮುನ್ಸಾಮಿ ಅಡ್ಡ ಬಂದ. ಇದು ತಿಮ್ಮಣ್ಣನ ಮೇಕೆ ಅಲ್ವಾ? ಇವ್ರ ಯಾಕೆ ಎತ್ತಾಕೊಂಡು ಹೋಯ್ತಾವ್ರೆ? ಇದೇನ್ಲ ಮಗ, ಬೀರೂಟಕ್ಕೆ ನಾವ್ ತರದನ್ನ ನೀನ್ ತಂದ್ಯಲ್ಲ? ಇಲ್ಲ, ಕಳ್ದೋಗಿತ್ತು, ಅದೇ ನಿಮ್ಮೂರವ್ರದೇನೋ ಅಂತ ತಗೊಂಬಂದೆ. ಓಹೋ, ಅಳಿಯಂದಿರ್ಗೆ ನಮ್ಮೂರ್ ಮ್ಯಾಕೆ ಬೋ ಪ್ರೀತಿ. ನಂದಲ್ದಲ್ಲ ಬೇರೆಯವ್ರ ಮೇಕೆ ನಾನೇ ಯಾಕೆ ಮುಟ್ಲಿ? ನಿಂದೆ ಏನಕ್ಕೆ ಸಾಕ್ಷಿ ನೋಡು, ತೋರಿಸ್ಲ, ತೋರ್ಸು ಸೆಲ್ಫಿ. ಅದೇನಂತವ ಅದ್ ಬಿರೀತ ಈಗ ತಾತಾರ್ಲ ಇಲ್ಲಿ. ಲೋ ಆನಂದ, ಎಲ್ಲೆಲ್ಲ ಅಂತ ಹುಡುಕುವಾಗ ನಿನ್ನ ತಾತಾರ್ಲ ಇಲ್ಲಿ. ಈ ಫೋಟೋ ನೋಡ್ತಾ ಇದ್ರೆ ಆ ಮ್ಯಾಕೆ ಇವಂದಯ್ಯ, ಅವನ್ ಮ್ಯಾಕೆ ಡೌಟೇ ಇಲ್ಲ. ತಗೊಂಡಾಗ್ಲಾ ಮ್ಯಾಕೆಯ ಕೊಡ್ಲಾ? ಮುಚ್ಚಿ ಅಪ್ಪ ದೊರೆ, ನಿಂತ್ಕೊಳೋ ಮ್ಯಾಕೆ ಬಿಟ್ಟಂಗವ. ಅಳಿಯಂದ್ರಿಗೆ ಮಜ್ಜಿಗೆ ಕೊಡವ. ನಡಿಯಪ್ಪ ನಡಿ. ಗಂಗಾ, ಗಂಗಾ ಎಲ್ಲೋದ್ಲಿ ಇವಳು? ಗಂಗಾ, ಏ ಕಳ್ಳಿ, ಇಲ್ಲಿದ್ಯಾ? ಇಲ್ಲೂ ಇಲ್ವಲ್ಲ, ಎಲ್ಲೋದ್ಲು ಗಂಗಾ? ಎಲ್ ಓ, ಏ ಕಳ್ಳಿ, ಇಲ್ಲಿದ್ಯಾ? ನಂಗೊತ್ತು ನನ್ನ ನೋಡಕ್ ತಾನೇ ನಾಟಕ. ಮತ್ತೆ? ಮತ್ತೆ ಏನು ಇಲ್ಲ. ಅಷ್ಟು ದೂರದಿಂದ ಬಂದಿದ್ದೀನಿ, ಅದಕ್ಕೆ ಒಂದ್ ಮುತ್ಕೊಡು. ಆ ಮುತ್ಕೊಟ್ಮೇಲೆ ಮಕ್ಳಾಗ ಹೋದ್ರೆ ಹಂಗಾಗಂಗಿದ್ರೆ ಈ ಊರ್ ತುಂಬಾ ನನ್ ಮಕ್ಳೇ ಇರೋ, ಈ ಊರ್ ತುಂಬಾ ಸಣ್ಣ ಸಣ್ಣ ಮಕ್ಳಿರೋರು ಅಂದೆ. ಒಂದೇ ಒಂದ್ಸಲ ಕೊಡು. ಅಜ್ಜಿ ಬರ್ತಾರೆ, ಬೇಡೋಗಣ. ನಾನ್ ಬರಲ್ಲ. ಅಡ್ವಿದೆ ಸೊಮೆ, ಸ್ವಾಮಿಗಳೇ, ಒತ್ತಾರಿಂದ ಎಷ್ಟು ಹುಡುಕಿದ್ರು ನಮ್ಮ ಮ್ಯಾಕೆ ಎತ್ತೋಯ್ತು ಅಂತ ಗೊತ್ತೇ ಆಯ್ತಲ್ಲ ಸೊಮೆ. ನಿಮ್ ದೃಷ್ಟಿ ಹೊಸಿ ಅಳಾಡಿಸಿ ಎಲ್ಲದೆ ಅಂತ ಹೊಸಿ ನೋಡಿ ಸೊಮೆ. ತಗಡು ಪಾಳಿದ ಕಡೆ ಹೋಗು, ಸಿಗ್ತದೆ. ಆಯ್ತು ಸೊಮೆ, ದೀಪ ದಂಡೆ ಕಾಸು ಕೊಟ್ಟೋಗು. ಬರ್ತೀನಿ ಸೊಮೆ. ಎಲ್ಲೋಯ್ತು ಆಳು ಬಸ್ತಿದ್ರು ಮ್ಯಾಕೆ, ಎಲ್ಲಿ ಹುಡುಕಿದ್ರು ಸಿಗ್ತಾವಲ್ಲ, ಮಂಗ್ಮಾಯ ಆಗ್ಬಿಟ್ಟದಲ್ಲ. ನನ್ ಮೇಕೆ ಇದ್ದಂಗದಲ್ಲ, ಯಾರು ನಿಂತಾಗ ಮುಂದ್ ಕಟ್ಟಾಕ್ದವ್ರು? ಇದು ನಂದೆ ಯಾಕಲ್ಲ ಸಜ್ಜ, ಈ ಮೇಕೆ ನಂದೆಯ? ಯಾರೋ ಕಳ್ಬೋಡಿಯ ಇದ್ದ ನನ್ ಮೇಕೆ ತಗೊಂಬಂದು ಅವ್ರ ಹಿಡಿದ ಕಟ್ಟಾಕಂಬಿಟ್ಟವನಲ್ಲ. ಮಾಡ್ತೀನಿರು, ಯಾವನ್ ಸಿಗ್ಲಿ ಅವ್ನ್ ಕೈಯಲ್ಲ. ನೀನು ನನ್ ಮೇಕೆ ಕದೀತಾ ಇರೋನು ಕಳ್ಳ ನನ್ ಮಗನೇ. ತಗಲೇ ಕಯ್ಯ, ಯಾರನ್ನ ಕಳ್ಳ ಅಂದ್ಯ? ನೀವು ನಿಮ್ಮೂರವ್ರ ಕಳ್ಬೋಟಿ ಆಯ್ಕಲು ನನ್ ಮೇಕೆ ತಗೊಂಬಂದು ನಿಮ್ಮ ಹಿಡಿದ ಕಟ್ಟಾಕಬಿಟ್ಟು ನನ್ನೇ ಕಳ್ಳನ್ ಬಂದ್ಯಾಗಲೇ. ಹರಿದ್ರು ಮುಂಡೇವ, ಮೂರ್ ಹೊತ್ತು ಹೀಗೆ
ಒಬ್ಬನೊಬ್ರು ಹೊಡೆದಾಡ್ಕೊಂಡು ಬಡ್ದಾಡ್ಕೊಂಡು ಸಾಯ್ದೆ ಇದ್ರೆ ನಿಂದನ್ನ ಕರಗಲ್ವ ನಿಮಗೆ? ಯಾಕೆ ನಾಯಿ ತರ ಹೀಗೆ ಕಚ್ಚಾಡ್ತಿದ್ದೀರಾ? ಅಲ್ಲ ಸೊಮೆ, ನನ್ನ ಮ್ಯಾಕೆ ಕಳೆದೋಗೋದೆ ಅಂತ ನಿಮ್ಮ ತಾವ್ ಬಂದು ಕೇಳ್ಕೊಂಡ್ಕೆ ನೀವೇನಂದ್ರೆ ತಗಡುಪಳ್ಳಿಗೆ ಹೋಗಿ ಸಿಗ್ತದೆ ಅಂದ್ರೆ. ಇಲ್ಲಿ ಬಂದು ನೋಡಿದ್ರೆ ನನ್ನ ಮ್ಯಾಕೆಯ ಈ ಮನೆಯಾಳನ ಮಗ ಮನೆ ತೋ ಕಟ್ಟಾಕಡವನೆ ಇದ್ಯಾಕೆ ಅಂತ ಕೇಳ್ದೋದ್ಕೆ ಮ್ಯಾಕೆ ನಂದು ಅಂತಂದಲ್ಲ ಸೊಮೆ, ಅದು ಅಲ್ಲದೆ ನನ್ನೇ ಮ್ಯಾಕೆ ಕಳೆ ಅಂತಂದಲ್ಲ. ಇನ್ನು ನಿಮ್ಮೂರ ಇದ್ದಾನೆ ಒತ್ತಾರೆ, ಇದು ನಿಮ್ದ ನಿಮ್ದ ಅಂತ ಮೇಕೆ ಇಟ್ಕೊಂಡು ಊರ್ ತುಂಬಾ ಓಡಾಡ್ತಿದ್ದ, ನಾನು ಅದಕ್ಕೆ ಇಟ್ಕೊಂಡು ಹೋದೆ. ನಮ್ಮೂರ ಇದ್ದ ಯಾವನ್ನ ಅವನು? ಹೌದು ನಿಮ್ಮೂರ ಹುಡುಗನೇ, ಇಲ್ಲ ಎಲ್ಲ ಗುಂಪಲ್ಲಿ ಇರ್ತಾನೆ ನೋಡಿ. ಅಲ್ಲಿ ಅಲ್ಲಿ ನಿಮ್ ಹಿಂದೆ ಕೆಂಪಸ್ ಹಾಕೊಂಡಾರಲ್ಲ ಜೂನ್ ಇಲ್ಲ. ಅಯ್ಯೋ ಕಳ್ಬೋಟಿ ಐತೆ, ಹಿಂಗಾಗ್ಲ ಕಳ್ ಕೆಲಸ ಮಾಡ್ದೆ ನೀನು? ಅದು ಬಗಳ ಆನಂದ್ ಅವ್ನ ಹುಡುಗಿ ನೋಡ್ಬೇಕ ಅನ್ಸ್ತೈತೆ ಅಂದ, ತುಳ್ಸುಳೆ ಹೋಗಕ್ ಹಾಕಿಲ್ವಲ್ಲ, ಒಂದ್ ನೆಪ ಇರ್ಲಿ ಅಂತ ಮ್ಯಾಕೆ ಕದ್ವಿ. ಅದ್ ನೋಡಿದ್ರೆ ಹಿಂಗಾಗೋಯ್ತು. ನೋಡಿದ್ರ ಸೋಮೆ, ಈ ಮುಂದೆ ಮಾಡಿರೋ ಕೆಲ್ಸವಾ? ನಿನ್ ಮುಖಕ್ ಮಂಗಳಾರತಿ ಅತ್ತ ಆನಂದ, ನಿನ್ ಕಡಿತಾಯ್ತಾ? ಮದ್ವೆ ಆಗಂತ ತಡ್ಕೊಳಕ್ ಆಗಲ್ವಾ? ನೀನ್ ಮಾಡೋ ಅವಾಂತರಕ್ಕೆ ಎರಡೂರು ಮಚ್ಚ ಮಚ್ಚೋ ಹಂಗಾಗೋಯ್ತು. ನಾನ್ ಸರಿಯಾದ ಟೈಮಿಗೆ ಬರ್ದೇ ಇದ್ರೆ ಅದೆಷ್ಟು ಬೂಡೆಗಳು ಬಿಚ್ಕೊಂತಾಯ್ತು. ಇದ್ ನಿಂಗೆ ಸುಮ್ನೆ ಬಿಡ್ಬಾರ್ದು, ಬಿಡ್ದೆ ಹಿಡ್ಕೊಂಡು ಜಗ್ಗಾಡ್ಕೊಂಡು ಇರಕಾಯ್ತದ, ಸ್ವಲ್ಪ ಅದುಮ್ಕೊಂಡು ಇರ್ಲ. ಸರಿ ಸರಿ, ಆಗಿದ್ದಾಗೋಯ್ತು. ಏನೋ ವಯಸ್ಸು, ಹುಡುಗ ಬುದ್ಧಿ, ಹೊಟ್ಟೆ ಹಾಕೊಂಡು ಬಿಟ್ಟಾಕ್ರ. ಅದೇ ಈ ವಿಷಯನ ಮತ್ತೆ ಮತ್ತೆ ಎಳೆದಾಡೋದು ಬೇಡ. ಅಷ್ಟೇ, ನೀವ್ ಹೇಳ್ತಾ ಇದೀರಾ ಅಂತ ಸುಮ್ನೆ ಬಿಡ್ತಾ ಇದೀವಿ, ಇಲ್ಲ ಅಂದ್ರೆ ಮುಗಿಸ್ ಬಿಡ್ತಾ ಇದ್ವಿ. ಅದು ಸರಿ, ಇರ್ನಾರ್ದಲ್ಲೇ ಇರುವೆ ಬಿಟ್ಕೊಂಡ್ರು ಅಂದ್ರೆ ಇದೇ ಮುಂದಕ್ಕಾರ ಸ್ವಲ್ಪ ಹುಷಾರಾಗಿರಿ. ಹೌದೌದು, ಇದ್ಯಾಕ್ರಿ ಹಿಂಗ್ ನಿಂತಿದ್ದೀರಾ? ಚಪ್ರ ನಡ್ದೆ ಬರ್ರಿ ಬಿರ್ನೆ. ಸ್ವಾಮಿಗಳೇನು ಬಂದಿಲ್ಲ, ಬರ್ಲಿ ತಡ್ಕೋವಸೆ. ಅಪ್ಪ ಎಲ್ಲದಕ್ಕೂ ಓಲ್ಡ್ ಮುನ್ಸಾಮನೆ ಬರ್ಬೇಕು ಅಂದ್ರೆ ಹೆಂಗೆ? ಹಿಂಗೆ ಮಾಡ್ತಿರ ಮುಹೂರ್ತ ಮೀರೋಗತ್ತಷ್ಟೇ. ಲೋ ಆನಂದ ಬರ್ತಾರ ಬರ್ರಿ, ಮುಹೂರ್ತ ಇಟ್ಕೊಟ್ಟಿದ್ದೆ ಅವ್ರಿಲ್ವಿಲ್ಲ, ಅವ್ರಿಲ್ದೆ ಮಾಡದಾರ ಹೆಂಗಲ್ಲ? ಅದಕ್ಕೆಂತ ಎಲ್ಲದಕ್ಕೂ ಅವಂಗೆ ಕಾಯ್ಬೇಕಾ? ಬಿಟ್ರೆ ಪ್ರಸ್ತ ಮಾಡಕ್ಕೂ ಅವನೇ ಬರ್ಬೇಕು ಅಂತೀರ? ತಾತ ಬಾಯ್ಲಿ, ಹೆಂಗಿದ್ರು ಗುಂಡಿ ತೊಡಗಿದೆ, ನಿನ್ ಕೈ ಯಾರೇ ಬೊಮ್ಮ ನೆಟ್ಟಿ ನೀನೇ ಪೂಜೆ ಮಾಡು. ಏ ಆತರ ಬೇಡ್ವೋ, ಆರ್ ತಿಂಗಳು ಹುಡ್ತೋ ನಂಗೆ ಆಡ್ತಿಯಲ್ಲ ನೀನು. ಸ್ವಾಮಿಗಳು ಬರ್ಲಿ, ಹಿಂಗ್ ಮಾತ್ ಮಾತ್ಗು ಸ್ವಾಮಿಗಳ ವಿಚಾರ ತೆಗಿತಿದ್ರ ಅಷ್ಟೇ ನೋಡಿಗ, ನಾನು ಬೆಂಗಳೂರು ವಾಪಸ್ ಹೋಗ್ಬಿಡ್ತೀನಿ. ಮದ್ವೆನು ಬೇಡ, ಗಿದ್ವೇನು ಬೇಡ. ಹೋದ ವಾರ ನೋಡಿದ್ರಲ್ಲ ಈ ವಿಚಿತ್ರ ಅಲ್ಲ, ಈ ಊರಿನಲ್ಲಿ ಸ್ವಾಮಿಗಳು ಕಣ್ಣೆ ಎದುರಿಗಿಲ್ದೆ ಬಟ್ಟೆ ಒಡ್ಗಾಕ ಬೊಮ್ಮರು ಇಡಕ್ಕಿಲ್ಲ. ಅಷ್ಟೇ ಯಾಕೆ, ಸ್ವಾಮಿಗಳಿಲ್ದೆ ಎರಡಕ್ಕೆ ಹೋಗೋ ಗುಂಡಿ ಕೂಡ ತೋಡಕ್ಕಿಲ್ಲ ನಮ್ಮೂರಲ್ಲಿ. ಅಂತದ್ರಲ್ಲಿ ಮದ್ವೆ ಚಪ್ರದ ಗುಂಡಿ ತೋಡೋನೆ ಅಂದ್ರೆ ಯಾವ ಕೇಳಗಾಲಕ್ಕೆ ಈ ಹುಡುಗ ಈಗ ಮಾಡ್ತಾನೋ ಏನೋ ಅಲ್ರಿ, ಯಾವಾಗ್ಲೂ ಆ ಸ್ವಾಮೀಜಿನ ಬೈಕಲ್ಲೇ ತಿರುಗಾಡ್ತಾನಲ್ರಿ ಇವನು. ಹೌದು ಅಲ್ಲ, ನಮ್ದೇ ಇದ್ರೆ ತೆಪ್ಪಿರ್ಬೇಕು, ಅದು ಬಿಟ್ಟು ಈ ಅಲ್ಲು ಮೈಸಿತಾನಲ್ಲ ಯಾಕೆ ಅಂತ. ಸ್ವಾಮಿಗಳೇ ಮುಹೂರ್ತ ಮೀರೋಗುತ್ತೆ ಅಂತ. ಇರ್ಲಿ ಇರ್ಲಿ, ನನಗಿಂತಲೂ ನಾನಿಟ್ ಮುಹೂರ್ತನೆ ಮುಖ್ಯ, ಆಗೋದೆಲ್ಲ ಒಳ್ಳೇದು. ಸ್ವಾಮಿಗಳು ಕೆಮ್ತವ್ರೆ ಪಾಯಸ ಕೊಡಮ್ಮ, ಕುಡ್ಕೊಂಡೋಗ್ಲಿ. ಪಾಯಸನ ನಾನು ದಿನಾ ಕುಡಿತೀನಿ, ನೀನ್ ಕುಡಿಯೋದು ಅಪರೂಪ, ಕುಡಿ ಕುಡಿ. ನನಗೆ ಚೌಕ್ ಕೊಡ್ತಾನೆ ಈ ನನ್ ಮಗ. ಇರ್ಲಿ ಇರ್ಲಿ, ಸುಟ್ಟು ಬೂದಿ ಆಗೋಯ್ತು. ಮೂಗೌಡ್ರೆ ಯಾರೋ ಬೇಕು ಅಂತಾನೆ ಇಟ್ಟಿರೋದು ಬೆಂಕಿಯ.
ಇಷ್ಟು ದಿವಸ ಇಲ್ಲಿದ್ದು ಇದ್ದಕ್ಕಿದ್ದಂಗೆ ಎತ್ಕೊಬಿಡ್ತು ಅಂದ್ರೆ ಏನರ್ಥ? ಯಾವ್ದೋ ದೇವದ ಕಾಟನೆ ಇರ್ಬೇಕು, ಮೊದ್ಲು ಮಧ್ಯವ್ರು ಪೂಜೆ ಮಾಡಿಸ್ಕೋ. ಹರಿಬಿಡ್ರು, ನನ್ನ ಐಡಿಯಾ ಚೆನ್ನಾಗಿ ಹೊಗೆ ಆಡ್ತಾ ಇದೆ. ಡವ್ ಮಾಡೋದಕ್ಕೆ ಇದೇ ಸರಿಯಾದ ಟೈಮ್. ಜಿಗ್ಗ, ಏ ಮನೆ ಹೇಳ, ನಿಂಗೇನು ಕಮ್ಮಿ ಮಾಡಿದ್ದೀನಿ ನಾನು? ಇರೋ ಮನೆ ಐತೆ, 100 ಎಕರೆ ಹೊಲ ಐತೆ, ಕೈಗೊಬ್ಬ ಕಾಲ್ಗೊಬ್ಬ ಆಳುಗಳವ್ರೆ, ಏನ್ ಪದವಿ ಬೇರೆ ಐತೆ, ಆದ್ರೂ ಜುಗ್ನಂಗ್ ಆಗ್ತಿಯಲ್ಲ ನೀನು. ಅಯ್ಯ ತಂದೆ, ನಮ್ಮಪ್ಪನೆ, ನಾನೇನ್ ತಪ್ಪ? ಸ್ವಾಮಿ, ಸ್ವಾಮಿಗಳ ಗುಡಿಗೆ ಬಣ್ಣ ಬಳಸಕ್ಕಿಂತ ದುಡ್ಡು ಕೇಳಿದ್ರೆ ಬಿಡಿ ಕಾಸು ಕೊಡದೆ ಬರೀ ಕೈ ತೋರಿಸ್ ಬಂದಿಯಲ್ಲೋ, ತಪ್ಪಲ್ವಾ? ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ಹೇ ವೆಂಕಟೇಶಪ್ಪ, ನಿನಗೇನಿಲ್ಲ ಕಮ್ಮಿ, ದೇವ್ರಿಗೆ ಏನಾದರೂ ಮಾಡಿದ್ರೆ ಆಗ್ತಿತ್ತಲ್ವಾ, ಅಷ್ಟೊಂದು ಬರ್ಗೆಟ್ ಹೋಗಿದೆ ನೀನು. ವೆಂಕಟೇಶಣ್ಣ, ನನಗೆ ಮಕ್ಕಳಿಲ್ಲ ಅಂತ ಹೇಳಿದ್ಕೆ ಸ್ವಾಮಿಗಳು ಅರಳಿ ಕಟ್ಟಿ ಸುತ್ತು ಅಂದ್ರು. ನನಗೆ ಮುಟ್ಟು ನಿಂತು 3 ತಿಂಗಳಾಯ್ತು, ಮಕ್ಕಳು ಹಾಗೆ ಆಗ್ತವೆ ಅಂದ ಸ್ವಾಮಿಗಳ ಮೇಲೆ ಅನುಮಾನ ಪಟ್ಬಿಟ್ಟೆಲ್ಲ ನೀನು. ನಂಗೇನು ಬೇಡ, ನನ್ನ ಹೆಂಡತಿ ಪಾರ್ವತಿ ಮುಂದೆ ಅವಮಾನ ಮಾಡೋನೆ, ಅದಕ್ಕೆ ಅವಳಿಗೆ ಒಂದು ರೇಷ್ಮೆ ಸೀರೆ ಮಾಡ್ಲಿಕ್ಕೆ ಸಮಯ ತಂದ್ಕೊಡ್ಬೇಕು, ಜೊತೆಗೆ ನನ್ನ ಗುಡಿಗೆ ಸುಣ್ಣ ಬಣ್ಣ ಬೆಳೆಯೋ ಖರ್ಚು ಈಗಲೇ ತಂದ್ಕೊಡ್ಬೇಕು. ಕಾಸು ಯಾರಿಗೂ ದಾನ ಮಾಡಿದೆ, ದೇವ್ರ ಕಾರ್ಯಕ್ಕೂ ಕಿಲುಬು ಕಾಸು ಕೊಡ್ದಿರೋ ಹೊತ್ತಿಗೆ ನಾನು ನಿನಗೆ ಬುದ್ಧಿ ಕಲ್ಸಕ್ಕೆ ಅಂತ ಈ ಸೂಕ್ಷ್ಮವಾಗಿ ಬಿಸಿ ಮುಟ್ಸಿದ್ದು. ಇನ್ಮೇಲೆ ಯಾವತ್ತು ಹೀಗೆ ಹುಮ್ಮನಂಗೆ ಇರ್ಬೇಡ. ಇದು ನಿನಗೊಬ್ಬನಿಗೆ ಅಲ್ಲ, ನಿನ್ನಂಥವ್ರು ಈ ಊರಲ್ಲಿ ಯಾರ್ಯಾರಿದ್ದಾರು ಅವ್ರು ಎಲ್ರಿಗೂ ಕೊಡ್ತಿರೋ ಎಚ್ಚರಿಕೆ. ಡೌರಾಜ ಈ ಬಂದ ದಾರಿ. ನನ್ನಪ್ಪ, ಇನ್ಮೇಲೆ ನಾನು ಯಾವತ್ತೂ ಇಂಥ ಕೆಲಸ ಮಾಡಕ್ಕಿಲ್ಲ, ನನ್ನ ಮ್ಯಾಗ ದಯ ಇರ್ಲಿ. ಒಳ್ಳೆದಾಗ್ಲಿ. ಹಾರ ಬದಲಾಯಿಸ್ಕೊಳ್ಳಿ. ತಗೋ ತಾಳಿ ಕಟ್ಟು. ನಾನು ತಾಳಿ ಕಟ್ಟಲ್ಲ, ತಟ್ಟೆಲೇಡು ಕೊಟ್ರೆ ತಾಳಿ ಕಟ್ಟದು. ಏ ತರಾಟೆ, ಇಸ್ಕೊಳ್ಳೋ ಸ್ವಾಮಿಗಳು ಕೊಡ್ತಾರೆ, ಯಾಕೆ ಮಾಡ್ತೀಯಾ? ನಾನು ಯಾರು ಕೊಟ್ಟರು ಕಟ್ಟಲ್ಲ, ತಾತ ತಾಳಿ ಕೊಟ್ರೇನೆ ಕಟ್ಟದು. ಯಾವ ಕೇಳಿಗಾಲಕ್ಕೋ ಸ್ವಾಮಿಗಳನ್ನ ಕಂಡ್ರೆ ಹಿಂಗೆ ಉರಿದು ಬಿಡ್ತೀಯಾ ನೀನು? ಕೆಂಚ, ತಾಳಿ ಯಾರು ಕೊಟ್ರೇನು ಕಟ್ಟೋದು ಮುಖ್ಯ, ಮಾತಾಡ್ತಾ ಇದ್ರೆ ಮುಹೂರ್ತ ಮೀರೋಗುತ್ತೆ, ಕೊಡು ತಾಳಿನ. ಬನ್ನಿ ಮರಿ ಸ್ವಾಮಿಗಳ, ತಗೋಪಯ್ಯ. ಮುಕ್ಕೋಟಿ ದೇವರುಗಳನ್ನ ನೆನೆಸ್ಕೊಂಡು 3 ಗಂಟೆ ಭದ್ರವಾಗಿ ಹಾಕು ಮಗ. ಆದಷ್ಟು ಬೇಗ ಒಬ್ಬ ಮರಿ ಮಮಗನ್ ಕೊಟ್ಬಿಡು ನನಗೆ, ಆ ಶಿವನ ಸೇರ್ಕೊಂಡ್ಬಿಡ್ತೀನಿ ಆಯ್ತಾ? ಅಜ್ಜಿ, ನಿನ್ ಮನೆಗೆ ಹೋಗೋದ್ರೊಳಗೆ ಮೊಮ್ಮಗನ್ನೇ ಕೊಡ್ತಾನ್ ಬಿಡು, ಅಳಿ ಅಷ್ಟು ಸ್ಪೀಡ್ ಆಗ ಅವನೇ. ಸ್ವಾಮಿಗಳ ಆಶೀರ್ವಾದ ತಗೊಳ್ಳೋ. ಇವನ್ ಯಾವ ಸೀಮೆ ಸ್ವಾಮಿ ಅಂತ ನಾನ್ ಇವನ್ ಕಾಲ್ ಬಿಡ್ಬೇಕು? ಅವ್ರ ಮಹಾನ್ ಯೋಗಿಗಳು ಕಣ, ಅವ್ರ ಮುಂದೆ ನಿಂತು ನಿನ್ ಮದುವೆ ಮಾಡಿಸ್ತಾರೆ ನಿನ್ ಪುಣ್ಯ. ಕೆಂಚ, ಯಾರನ್ನೂ ಬಲವಂತ ಮಾಡಬಾರ್ದು. ನಾನು ಯೋಗಿ ಅಂತ ಅನ್ಸ್ಕೊಳ್ಳೋ ಬದಲು 4 ಜನಕ್ಕೆ ಉಪಯೋಗಿ ಅಂತ ಅನ್ಸ್ಕೊಳ್ಳೋ ಆಸೆ ಪಡ್ತೀನಿ. ಇವ್ ನನ್ನ ಕಾಲಿಗೆ ಬೀಳದಿದ್ರೆ ಏನಂತೆ? ಆ ತಂದೆ ಆಶೀರ್ವಾದ ಈ ಊರ ಮೇಲೆ, ಇವ್ರ ಕುಟುಂಬದ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ನಿನಗೆ ನಾನಿದ್ದೀನಿ ಬಿಡು, ನನ್ನ ಪ್ರಭಾವದಿಂದ ನೀವೆಲ್ಲ ನನ್ನ ಕಾಲಿಗೆ ಬೀಳೋ ಬದಲು
ನನ್ನ ಸ್ವಭಾವದಿಂದ ನೀವೆಲ್ಲರೂ ನನ್ನ ಕಾಲಿ ಬೀಳೋ ಹಾಗೆ ನಾನು ಇರಬೇಕು ಅಂತ ಅನ್ಕೋತೀನಿ. ಆಗೋದಿಲ್ಲ ಒಳ್ಳೇದಕ್ಕೆ. ಆಹಾ, ಎಂತ ಮುತ್ತಂತ ಮಾತಾಡಿದ್ರಿ ಸ್ವಾಮಿಗಳೇ, ಅದಕ್ಕೆ ಜನ ನಿಮ್ಮನ್ನ ಕೈ ಎತ್ತಿ ಮುಗಿಯಲಿ. ಇರ್ಲಿ ಇರ್ಲಿ, ಒತ್ತಾಗುತ್ತೆ ದಿಬ್ಬಣ ಹೊರಡ್ಲಿ. ಸ್ವಾಮಿಗಳು ಒಂದೇನೆ, ದೇವರು ಒಂದೇನೆ. ಅರ್ಥ ಆಯ್ತಾ? ತಗೋ, ಹಾಲು ತಗೋ. ನೀವು ಇಷ್ಟೊತ್ತಲ್ಲಿ ನಿನ್ ಮಗ ಸೊಸೆ ಎಲ್ಲಿ? ಅಲ್ಲಿ ಒಳಗವ್ರೆ. ಸದ್ಯ ಕೋಣೆಯಲ್ಲಿ ದೀಪ ಇನ್ನು ಆರಿಲ್ಲ. ಕೆಂಚ, ಮೊದ್ಲು ಅವರಿಬ್ರನ್ನ ಹೊರ ಕರ್ಸು. ಯಾಕೆ ಸ್ವಾಮಿ, ಏನಾಯ್ತು, ಏನ್ ವಿಷಯ? ತಂದೆ ಬಂದಿದ್ದ, ಇವತ್ತು ಪ್ರಸ್ತುತ ಕಾರ್ಯ ನಡೆದ್ರೆ ನಿಮ್ ವಂಶನೇ ನಿರ್ವಂಶ ಆಗುತ್ತೆ ಅಂತ ಹೇಳೋದ. ಅವನ್ ಜಾತಕದಲ್ಲಿರೋ ದೋಷಗಳು ಹಂಗೇ ಇವೆ. ಶನಿ ರಾಹು ಕೇತು ಎಲ್ಲವೂ ಒಟ್ಟಿಗೆ ಒಂಟಿ ಕಾಲಲ್ಲಿ ಎಂಟನೇ ಮನೆಯಲ್ಲಿ ನಿಂತವೆ. ಯಾವ ಗಳಿಗೆಯಲ್ಲಿ ಏನ್ ಬೇಕಾದ್ರೂ ಹೆಚ್ಚು ಕಡಿಮೆ ಆಗ್ಬಹುದು. ಇಂಥ ಸಮಯದಲ್ಲಿ ಪ್ರಸ್ತುತ ಕಾರ್ಯ ಇಟ್ಕೊಂಡ್ರೆ ವಂಶ ಬೆಳೆಯಲ್ಲ ಕಂದ್ರು. ಇನ್ನೂ ಒಂದಷ್ಟು ಸಂಕಟ ಪಾಪಗಳು ಸುತ್ತಕೊಂಡು ತುತ್ತುವನ್ನ ತಿನ್ನೋಕ ಗತಿ ಇಲ್ಲದೆ ಮೈ ತುಂಬ ರೋಗಗಳು ವಕ್ಕರಿಸ್ಕೊಂಡು ಅದೆಂತದ ರಕ್ತ ಕಣ್ಣೀರು ಪಿಕ್ಚರ್ ಉಪೇಂದ್ರ ಇದ್ನಲ್ಲ ಹಾಗಾಗೋಗ್ತಾನೆ. ಹೀಗೆಲ್ಲ ಆಗ್ಬಾರ್ದು ಅಂತಾನೆ ನಾನು ಪ್ರಸ್ತ ನಿಲ್ಸೋದಕ್ಕೋಸ್ಕರ ಓಡೋಡ್ ಬಂದೆ. ಅಯ್ಯೋ ಸ್ವಾಮಿಗಳೇ, ಸರಿಯಾದ ಟೈಮಿಗೆ ಬಂದು ನಮ್ಮ ಮಾನ ಪ್ರಾಣ ಉಳಿಸಿದ್ರಿ. ನಿಮ್ಗೆ ಎಷ್ಟು ಸೇವೆ ಮಾಡಿದ್ರು ಸಾಲದು. ಸರಿ ಸರಿ, ನಾನು ಹೇಳೋವರೆಗೂ ನೀವು ಪ್ರಸ್ತುತ ಕಾರ್ಯ ಇಟ್ಕೋಬಾರ್ದು. ನಿಮ್ ಸಂಸಾರ ಚೆನ್ನಾಗಿರ್ಲಿ ಅಂತಾನೆ ನಾನು ಹೇಳ್ತಿರೋದು. ಮಾತನ್ನು ಮೀರಿ ನೀವು ತಪ್ಪು ಮಾಡಿದ್ರೆ ನಿಮ್ ವಂಶ ನಿರ್ವಂಶ ಆಗೋದು ಖಂಡಿತ. ಅಲ್ಲ ಸ್ವಾಮಿಗಳೇ, ನೀವಿಷ್ಟು ಹೇಳದ್ ಮೇಲೂ ನಾವು ಅವರಿಬ್ಬರನ್ನ ಒಂದ್ ಮಾಡ್ತೀವ, ಒಂದಾಗಕ್ ಬಿಡ್ತೀವ ಹೇಳಿ? ಅವರಿಬ್ರು ನಮ್ ಕಣ್ ತಪ್ಸಿ ಕಣ್ ಸನ್ನೆಲ್ ಕೂಡ ಮಾತಾಡಬಾರ್ದು, ಹಂಗ್ ನೋಡ್ಕೋತೀವಿ ಸ್ವಾಮಿಗಳೇ. ಇವನ್ ನಿಮ್ ಕಾಲಿಗೆ ಬೆಳೆದು ಅವಮಾನ ಮಾಡಿದ್ರು, ಈ ಹೊತ್ತಿನಲ್ಲಿ ಇಲ್ಲಿ ಗಂಟ ಬಂದು ಆಗ್ತಾ ಇದ್ದ ಅನಾಹುತನ ತಡೆದು ನಮಗ್ ಬುದ್ಧಿ ಹೇಳ್ತಾ ಇದ್ದೀರಲ್ಲ, ನೀವು ನಮ್ ಪಾಲಿನ ದೇವರು ಸ್ವಾಮಿಗಳೇ. ದೇವರು ಯಾವ ದೇವರು ಅಲ್ಲ, ಜನರು ಅಲ್ಲ, ಒಬ್ಬ ಸೇವಕ ಅಷ್ಟೇ. ಜನರ ಸೇವೆ ಮಾಡೋದೇ ನನ್ನ ಗುರಿ ಕಣ್ರಪ್ಪ, ಇನ್ನೇನು ಅಲ್ಲ. ಬರ್ತೀನಿ. ಹ್ಞೂ ಸ್ವಾಮಿ. ಬಂದ್ ಸರಿಯಾಗಿ ಬುತ್ತಿ ಇಟ್ನಲ್ಲ. ಒಳ್ಳೇದಾಗ್ಲಿ. ಹೊಸ ಮದುವೆ ಗಂಡು ಹಸಿ ಮೈ, ಈಗ ಅರ್ಧರಾತ್ರಿ ಒಂಟೊಂಟಿಯಾಗಿ ಓಡಾಡಬಾರ್ದಪ್ಪ. ಗಾಳಿ ಗಿಳಿಸ್ ಹೋಗಿದ್ರೆ ಕಷ್ಟ, ಅನಿಷ್ಟಗಳು ಮೆಟ್ಕೊಂಡ್ಬಿಡ್ತವೆ. ಈ ಊರ್ ಹಿಡಿದಿರೋ ದೊಡ್ಡ ಅನಿಷ್ಟಾನೆ ನೀನು, ನಿನ್ಗಿಂತ ದೊಡ್ಡದಿನ್ ಯಾವ್ದಿದೆ? ನಿನ್ನ ಕೋಪ ಬಂದು ನಾನು ಹುಡ್ಕೊಂಡು ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೆಂತವನಂತಾನೂ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಪಾಪ ಈ ಊರ್ ಜನಕ್ಕೆ ಗೊತ್ತಿಲ್ಲ, ನಮ್ಮಪ್ಪನಿಗಂತೂ ಅರ್ಥನೇ ಆಗ್ತಿಲ್ಲ. ಈ ಸಮಾಜದಲ್ಲಿ ಮುಖಗಳಿಗಿಂತ ಮುಖವಾಡಗಳಿಗೆ ಬೆಲೆ ಜಾಸ್ತಿ ಕಳ್ಳ. ಊರಲ್ಲಿ ನೀನ್ ಕಣ್ ಬಿಡೋ ಮುಂಚೆ ಬೇರ್ ಬಿಟ್ಟವನ್ ನಾನು. ಇನ್ನು ಮುಂದೆ ನೀನ್ ಏನೇ ಜಲ್ಸ ಮಾಡೋದಿದ್ರು ನನ್ ಚೌಕದ ಒಳಗೆ. ನೀನ್ ಅಲ್ಲಾಡಿಸ್ದಂಗೆಲ್ಲ ಅಲ್ಲಾಡೋದಕ್ಕೆ ನಾನೇನ್ ತರಗೇಲೇ ಅಲ್ಲ. ನಿನ್ನಂತ ಪಾಪನ್ ಪಪ್ಪು ಸೋಂಪಾಪುಡಿ ಮಾರವ್ರನ್ನ ಬೇಜಾಂಜನ ನೋಡಿದೀನಿ ನಾನು. ಒಂದಲ್ಲ ಒಂದಿನ ಇದೇ ಊರ್ ಜನರ ಮುಂದೆ ನಿನ್ನ ಮುಖವಾಡನ ಕಳ್ಚಿ ಬಣ್ಣ ಬಯಲ್ ಮಾಡಿ ಜನ್ಮ ಜಾಲಾಡಿ ನಿನ್ನ ತಟಾಡೋಗ್ ನಾನು ಮಾಡ್ಲಿಲ್ಲ. ನನ್ನ ಹೆಸರು ಆನಂದನೇ ಅಲ್ಲ. ಅದು ನಿನಗೆ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಯಾಕಂದ್ರೆ ನೀ ನನ್ನ ಅಪ್ಪಣೆ ಇಲ್ಲದೆ ನಿನ್ನ ಹೆಂಡತಿ ಜೊತೆ ಮಲಗೋಂಗೇ ಇಲ್ಲ. ನನ್ನ ಹೆಂಡತಿ ಜೊತೆ ಮಲಗೋದಕ್ಕೆ ನಿನ್ನ ಅಪ್ಪಣೆ ಹಾಕೋಬೇಕು. ಯಾಕಂದ್ರೆ ನಾನು ದೇವರು ಅಂತ ನಿಮ್ಮ ಅಪ್ಪ ನಂಬೋನು.
ಅವನ್ ನನ್ ಮಾತ್ ಮೀರಲ್ಲ. ಎಲ್ಲ ಮೀರಿ ನಿಂತು ನಾನ್ ತೋರಿಸ್ತೀನಿ. ನೀನ್ ಈ ಊರಿಗೆ ಬಂದಿನೇ ಹದ್ ಮೀರಿದ್ಯಾ. ನೀನು ನಾನು ಅನ್ನೋದು ನಾನಾ ಕಡೆ ಇದೆ. ನಿನ್ನ ನನ್ನ ದಾರಿಗೆ ನನ್ನ ರೀತಿಯಲ್ಲಿ ತರಬೇಕು ಅಂತಾನೆ ಈ ನಾಟಕ. ನೀ ನಾಡೋ ನಾಟಕಕ್ಕೆ ನನ್ನೇನ್ ತಮಟೆ ಬಾರಿಸೋನು ಅಂದ್ಕೊಂಡಿದ್ಯಾ? ನೀನ್ ಊದೋ ಶಂಕ ಈ ಊರ್ ಜನರು ಕೇಳ್ಬೋದು, ನಾನಲ್ಲ. ನಿನ್ನ ಕಂಡ ತಕ್ಷಣ ಎಲ್ರಂಗೆ ಬಂದು ನಾನು ನಿನ್ ಕಾಲಿಗೆ ಬೀಳ್ತಿಲ್ಲ ಅಂತ ತಾನೆ ನೀನ್ ಇಷ್ಟೆಲ್ಲ ಮಾಡ್ತಿರೋದು? ಅದ್ ನಿನ್ ಕನ್ಸಲ್ಲೂ ಸಾಧ್ಯ ಇಲ್ಲ. ತಿಳ್ಕೋ ನೋಡು, ನನ್ನ ಹೆಂಡತಿ ಜೊತೆ ನಾನು ಪ್ರಸ್ತಾವ ಮಾಡ್ಕೊಂಡೇ ಮಾಡ್ಕೊಳ್ತೀನಿ, ಖುಷಿಯಾಗಿ ಸಂಸಾರ ಮಾಡಿ ತೋರಿಸೇ ತೋರಿಸ್ತೀನಿ. ಹೌದಾ? ಶಬಾಷ್. ನಿನ್ನ ಮಾತಿನ ಮೇಲೆ ನೀ ನಿಂತ್ಕೋ, ನನ್ನ ಕನ್ಸಲ್ಲಿ ಏನೇನು ನಡೆಯುತ್ತೆ ಅಂತ ನೀನೇ ನೋಡುವಂತೆ. ಏನ್ ಸಮಣ್ಣ, ಏನ್ ಕ್ಯಾಮೆ ಇಲ್ವೇ? ನೀನೊಬ್ಬ ಕಮ್ಮಿ ಆಗಿದೆ ನೋಡ್ಲಾ. ಸರಿ ಸರಿ, ಟೀ ಏನ್ ಕೊಡ್ಸಲ್ವಾ? ತಿಮ್ಮಣ್ಣ ಕೊಡಸ್ತಾನ ಬಿಡು, ಬಾ 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 ಬಾ. ಓ ತಿಮ್ಮಣ್ಣ, ನಿನ್ನ ನೆನ್ಕತ್ತಿದ್ದಕ್ಕಯ್ಯ, 100 ವರ್ಷ ಆಯ್ಸ್ತೀನಿ. ನನ್ನಂತವನ್ಗೆ 100 ವರ್ಷ ಅಲ್ಲಕಲ್ಲ, 1000 ವರ್ಷ ಆಯ್ಸು. ಕಿತ್ಕೊಂಡ್ ತಿಂದವನು ಕಕ್ಕಂಡ್ ಸತ್ತಂತೆ, ಹಂಚ್ಕೊಂಡ್ ತಿಂದವನು ಅರಸ್ದಂಗ್ ಬಾಳದಂತೆ. ಅದೇನ್ ಬಿಡಿಸಿ ಹೇಳೋಣ. ನಮ್ಮ ಅಣ್ಣ ಅವನ್ ಮಗನ ಮದುವೆ ಮಾಡಿರ್ಲಿಲ್ವಾ, ಅವನ ಹೆಸುಳಿಸಕ್ಕೆ ಮೊಮ್ಮಕ್ಳೆ ಹುಡ್ತಾ ಇದ್ದಂಗ ಹುಡ್ತಂತೆ. ಆನಂದನ್ ಪ್ರಸ್ತಾ ನಿಂತೋಯ್ತಂತೆ. ಇನ್ ಮ್ಯಾಕೆ ಅವನ ಎಂಟ್ರು ಪಕ್ಕ ಮಲ್ಗೋಂಗೆ ಇಲ್ವಂತೆ. ಹಂಗೇನಿಲ್ಲ, ಅವ್ರ ಜಾತಕದಲ್ಲಿ ಕಂಟ್ಕೋ ದೋಸವೋ ಅದೇ, ಅದ್ ಪರಿಹಾರ ಆಗೋ ಗಂಟ ಗಂಡ ಹೆಂಡ್ತಿರ್ ಸೇರ್ಬಾರ್ದು ಅಂತ ನಮ್ ಮುನಿಸ್ವಾಮಿಗಳು ಹೇಳ್ಬಿಟ್ಟವ್ರೆ. ಸೇರಿದ್ರ ಅಷ್ಟೇಯ, ಹನಿ ಬತ್ತೋಯ್ತದೆ ತೆನೆ ಬಾಡೋಯ್ತು. ಅದುಮ್ಕ ನಿಂತ್ಕೊಳ್ಳಂಬುದವೇ, ಹಂಗೆಲ್ಲ ಏನು ಲಕ್ಕನ. ಅವ್ರ ಅಪ್ಪ ಮಾಡೋದ್ ಪಾಪ ಮಗನಿಗೆ ತಟ್ತಾ ಅದೆ ನೋಡ್ರಲ್ಲ. ನಮ್ಮವ್ವ ಸಾಯು ಗಳಿಗೆಯಲ್ಲಿ ಒಂದನಿ ನೀರ್ ಬಿಡಕ್ ಬರಲ್ಲ ಬೊಡ್ಡೆ ಇದ ನಮ್ಮಣ್ಣ. ನಮ್ಮವ್ವ ಸಾಯಿ ಗಂಟ ಅವ್ಳು ಯೋಗಕ್ಷೇಮ ನೋಡ್ಕೊಂಡು ನಾನ್ ಕಂಡ್ರಲ್ಲ. ಔಷಧಿ ಆಸ್ಪತ್ರೆ ಉಪಚಾರ ಅಂತ ಊರು ಊರು ತಿರಿಕೊಂಡು ಅವಳ ಮುಖ ಮೂತಿ ತಿಕ್ಕಲ ತೊಳೆದ ನಾನ್ ಕಂಡ್ರಲ್ಲೇ. ಸಾಯು ಗಂಟ ಬೊಡ್ಡೆ ಇದ ತಿರು ನೋಡ್ಲ ನಮ್ಮಣ್ಣ ನಮ್ಮವ್ನ. ಹಂಗ ತಿಂಗಳ ತಿಂಗಳ 3-3 ಸಾವಿರ ಕಳಿಸ್ತಿದ್ದಂತೆ ಕೇಳ್ತಾನ. ಬಂದ್ಬಿಡಲ್ಲ ನಿಗಿರ್ಕಂದು. ಏಯ್ ನಮ್ಮವ್ವ ಸಾಯು ಗಂಟ ಕಾಸಿನ ಸರ ಡಾಬಾ ಮಾರಿ ನಾನು ಕಲ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಲೇ. ಓಹೋ ಹೋ ಹೋ, ಹಂಗಾರೆ ನಿನ್ನ ಕೈ ಯಾರೇ ಒಂದು ಬಿಡಿಗಾಸು ಖರ್ಚು ಮಾಡ್ಲಿಲ್ಲ ಅನ್ನು. ಸುಮ್ಮನಿರ್ಲ ರಂಗಣ್ಣ, ನಂತವ್ ತಾನೇ ಏನಿತ್ತು? ಕೂಡಲ್ ಅಂಬ್ಲಿ ಕಿತ್ತೋ ಕಂಬ್ಳಿ. ಸರಿ ಸರಿ, ಯಾಕೆ ಬೇಸರ ಮಾಡ್ಕೋತೀಯಾ? ಬಾಬಾ ಕಾಪಿ ಕುಡಿಯೋಣ, ನಡೀ ಬಾಬಾ. ಕೆಂಚಾ ಸ್ವಾಮಿಗಳು, ಇದೇನು ಒತ್ತೋ ತರನೇ ನಮ್ಮಟ್ಟಿಗೆ ಪಾದ ಬೆಳೆಸ್ಬಿಟ್ಟಿದ್ದೀರಿ? ಹೇಳ್ ಕಳ್ಸಿದ್ರೆ ನಾನೇ ಬತ್ತಿದ್ನಲ್ಲ. ಇದು ಹೇಳಿ ಕರೆಸಿ ಮಾತಾಡೋ ವಿಷಯ ಅಲ್ಲ ಕೆಂಚ, ಅದಕ್ಕೆ ನಾನೇ ಬಂದೆ. ಅಂಥದ್ದೇನು ವಿಷಯ ಸ್ವಾಮಿಗಳೇ? ನನಗೊಂದು ಕನ್ಸು ಬಿತ್ತು. ಕನ್ಸ? ಆ ಕನ್ಸನ್ನ ನಿನ್ನ ಹತ್ರ ಹೇಳಬೇಕು ಅಂತ ಅನಿಸ್ತು, ಯಾಕಂದ್ರೆ ಆ ಕನ್ಸು ನೀನೂ ಇದ್ದೆ, ಅದಕ್ಕೆ ಬಂದೆ. ನಾನಿದ್ದೆ? ಹಾಗಾದ್ರೆ ಹೇಳಿ ಸ್ವಾಮಿಗಳೇ. ಒಂದು ಸುಂದರವಾದ ತೋಟ, ಅಲ್ಲಿ ನೀನೊಂದು ಸಸಿ ನೆಡ್ತಾ ಇದ್ದೆ. ನಾನೇ? ಹೌದು. ಮತ್ತೆ ನೀವು? ವಿಪರೀತ ಬಿಸಿಲು, ಅದಕ್ಕೆ ನಾನು ನಿನಗೆ ಛತ್ರಿ ಹಿಡ್ಕೊಂಡು ನಿಂತಿದ್ದೆ. ಸ್ವಾಮಿಗಳೇ, ನೀವು ನನಗೆ ಛತ್ರಿ? ಆಮೇಲೆ ಗಿಡ ಬೆಳೆದು ದೊಡ್ಡದಾಯ್ತು, ಹಣ್ಣು ಬಿಡ್ತು, ನೀನ್ ಆ ಮರದ ನೆರಳ ಕೆಳಗೆ ಆರಾಮ ಮಲಗಿದ್ದೆ. ಮತ್ತೆ ನೀವು? ನೀನು ಮಲಗಿದ್ದೆ ನನ್ನ ಮಡಿಲಲ್ಲಿ ಕಂದ. ಅದ್ಭುತ, ಕೇಳೋದಕ್ಕೆ ಇಷ್ಟೊಂದು ಪಸಂದ ಆಗದೆ, ಅದೃಷ್ಟ ಮಾಡಿದ್ದೆ ನಾನು. ಸುಮ್ನೆ ಕೇಳ, ನಂದೆಲ್ಲಿ ಇಡ್ಲಿ ಅಂತ ಮಧ್ಯೆ ದ್ರಾಯಬೇ. ಸರಿ ಸ್ವಾಮಿಗಳ. ಇದ್ದಕ್ಕಿದ್ದಾಗೆ ಜೋರ ಗಾಳಿ ಬೀಸಕ್ ಶುರುವಾಯ್ತು, ಆ ಗಾಳಿ ಬಡ್ತಕ್ ಮರ ಅಲ್ಲಾಡೋಕ್ ಶುರುವಾಯ್ತು, ಇನ್ನೇ ನಾ ಮರನೇ ಬಿದ್ಬಿಡ್ತೇನೋ ಅಂತ ಅನಿಸ್ತು. ಹಣ್ಣು ಬಿಟ್ಟ ಮರ, ನೀನ್ ಸಾಕಿ ಬೆಳೆಸಿದ ಮರ, ಅದ್ ನಿನ್ ಮೇಲೆ ಬಿದ್ಬಿಡ್ತೇನೋ ಅಂತ ಅನಿಸ್ತು. ಆಗ ನಾನ್ ಏನ್ ಮಾಡ್ಬೇಕು? ನೀವೇ ಕಾಪಾಡ್ಬೇಕು ಗುರುಗಳೇ, ಮರದ ರಂಬೆ ಬಿದ್ರೆ ಹಣ್ಣು ತಿಂದೇನೆ ಸತ್ತೋಗ್ಬಿಡ್ತೀನಿ. ನಾನು ಆ ಮರನೂ ಬೀಳ್ದಂಗೆ ನಿನಗೂ ಎಟ್ಟಾಗ್ದಂಗೆ ಕಾಪಾಡ್ದೆ ಕಂದ. ಅದಕ್ಕೆ ಗುರುಗಳ ನಾನು ಹೇಳೋದು ನೀವು ಇರಬೇಕು ಅಂತ, ನಮ್ಮ ಪಾಲಿನ ದ್ಯಾವ್ರು ನೀವು. ಹಾಗಾದ್ರೆ ಈ ದೇವ್ರು ಹೇಳಿದ ಕನ್ಸಿನ ಅರ್ಥ ಏನು ಅಂತ ಗೊತ್ತಾಯ್ತಾ? ತಿಳಿಲಿಲ್ಲ ಗುರುಗಳೇ. ಅಯ್ಯೋ ದಡ್ ನನ್ ಮಗನೇ, ನಿನ್ನ ಮಗ ಸೊಸ ಒಟ್ಟಿಗೆ ಇದ್ರೆ ತಪ್ಪಾಗ್ಬಿಡ್ತದೆ ಕಲ. ವಯಸ್ಸು ಆಸೆ ಇರಬೇಕಾದ್ರೆ ಏನ್ ಬೇಕಾದ್ರೂ ಹೆಚ್ಚು ಕಡಿಮೆ ಆಗ್ಬೋದು. ನಿನ್ ಮಗನೇ ಆ ಮರ, ಕೆಟ್ಟಗಳಿಗೆ ನಾ ಬಿರುಗಾಳಿ, ಒಳ್ಳೆ ಸಮಯಕ್ಕೆ ಕಾಯಿದೆ, ಕಾಯಿನೇ ಬಲವಂತ ಹಣ್ಣಾಗೋಗ್ಬಿಟ್ರೆ ಕಷ್ಟ ಕಣಯ್ಯ. ತಿನ್ನಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಹೆಚ್ಚು ಕಮ್ಮಿಯಾಗಿ ಆ ಮರ ಬಿದ್ರೆ ನಿನ್ ವಂಶ ನಿರ್ವಂಶ. ಅಯ್ಯೋ ಶಿವನ,
ಆ ಕನಸಿನಾಗ ಇಷ್ಟೊಂದು ಅರ್ಥ ಇದ್ದದ ಹೇಳ್ತಾ ಹೋದ್ರೆ ಇನ್ನೂ ನಾನಾ ಅರ್ಥಗಳು ಬರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ ಕೇಳು. ಮೊಟ್ಟೆ ಮೇಲೆ ಕಲ್ಲು ಬಿದ್ರು, ಕಲ್ಲು ಮೇಲೆ ಮೊಟ್ಟೆ ಬಿದ್ರು, ಒಡೆಯೋದು ಮೊಟ್ಟೆನೆ. ನೀರಲ್ಲಿ ಸೋಪ್ ಬಿದ್ರು, ಸೋಪ್ ಮೇಲೆ ನೀರ್ ಬಿದ್ರು, ಕರಗೋದು ಸೋಪೆ. ಇದು ಗೊತ್ತಿದ್ದು ದೊಡ್ಡವರಾದ ನಾವು ಅವರಿಬ್ರು ಒಟ್ಟಿಗೆ ಇರೋದಕ್ ಬಿಡ್ಬೋದಾ? ಬಿಡಬಾರ್ದು ಬಿಡಬಾರ್ದು, ಎಲ್ಲಾದ್ರೂ ಉಂಟೆ. ಅದಕ್ಕೆ ಈಗಿಂದೀಗ್ಲೆ ನಿನ್ ಸೊಸೆನ ಅವ್ಳು ತವ್ರ ಮನೆ ಕಳಿಸು. ಎಲ್ಲದಕ್ಕೂ ಕಂಟಕಗಳು ದೋಷಗಳು ಪರಿಹಾರ ಆಗ್ಬೇಕು, ವಕ್ರ ಗ್ರಹಗಳು ಶಾಂತವಾಗ್ಬೇಕು. ಆಮೇಲೆ ಅವಳನ್ನ ನಿನ್ನ ಮನೆಗೆ ತುಂಬಿಸ್ಕೋಬಹುದು. ಆಮೇಲೆ ನಿನ್ ಮಗಂಗೆ ಒಂಟೊಂಟೆಗೆ ಅರ್ಧರಾತ್ರಿಯಲ್ಲ ಅಲ್ದಾಡ್ಬೇಡ ಅಂತ ಹೇಳು. ಹೇಳ್ತೀನಿ ಗುರುಗಳ. ಸದ್ಯ ನಿಮ್ ಕನ್ಸಿಂದ ನಮ್ ಬಾಳು ಉಳಿತು, ಈಗಿಂದೀಗ್ಲೇ ಸೊಸೆನ ತವ್ರ ಮನೆ ಕಳಿಸ್ಬಿಡ್ತೀನಿ. ಹ್ಮ್ ಲೇ ಇವಳೆ ಏನ್ರಿ, ಮೊದ್ಲು ನಮ್ ಸೊಸೆಗೆ ಮಡ್ಲಕ್ಕೆ ತುಂಬಿಸಿದಾನೆ, ತವ್ರಿ ಕಳ್ಸೋ ವ್ಯವಸ್ಥೆ ಮಾಡೋ. ಬರ್ತೀನಿ ಗುರುಗಳೇ. ಇಲ್ಲ ಸ್ವಾಮಿಗಳು, ನಮ್ಮ ಅಣ್ಣನ ಮಗ ಆನಂದನೇನ್ರ ತವ್ರಿ ಕಳ್ಸ್ಬಿಟ್ರೆ. ಅಲ್ಲ ಬಡಿ ಬಗ್ಗೆ ಎಂತ ಸೀಸಿತ್ತು ಹೇಳಲ್ಲ, ಸಂದಕ್ಕೆ ನಿಮ್ಗೆಲ್ಲ ಪಾರ್ಟಿ ಕಂಡ್ರಲ್ಲ, ರೆಡಿ ಆಗ್ಬಿಡಿ. ಅಲ್ಲ ಅವೆಣ್ಣ ಇಲ್ಲಿದ್ದಿರ್ತಾನೆ ಏನ್ ಪ್ರಯೋಜನ? ಒಂದು ಪ್ರಸ್ತಾ ಆಗ್ಲಿಲ್ಲ, ಒಂದು ಮಕ್ಕಳಾಗೋದಿಲ್ಲ, ಇನ್ನೇನ್ ಮಾಡಳು? ತವ್ರಿಗೆ ಓದಿದ್ದೆ ಒಳ್ಳೇದಾಯ್ತು. ಹಾ, ತವ್ರಲ್ಲಿ ಎಷ್ಟು ದಿನ ಅಂತ ಕದಳು ಒಸಿ, ಅಷ್ಟೋ ಇಷ್ಟೋ ದಿನ ನೋಡ್ತಾಳೆ. ಈಗ ಅವನಾರ ಇಟ್ಕೋತಾಳೆ, ಇಲ್ಲ ಕಟ್ಕೊಂಡು ಓಡೋಯ್ತಾಳೆ. ಹಲೋ, ಏ ಇಲ್ಲೇ ಇದೀನಿ, ಬರ್ತಾ ಇದೀನಿ. ಬಂದೆ ಬಂದೆ ಬಂದೆ, ಅಲ್ಲೇ ಇರೋ, ಬರ್ತಾ ಇದೀನಿ. ಚೆನ್ನಾಗಿದ್ದೀನಿ ಬಾಪ. ಗಂಗವ್ವ, ಗಂಗವ್ವ ಬಾರವ್ವ, ನಿಮ್ ಯಜಮಾನಪ್ಪ ಬಂದವನೇ. ಕುಡಿಯೋದಿಕ್ಕೆ ತಂಪಾಗಿ ಅರವೆ ನೀರು ಕೊಡು. ಮತ್ತೆ ಏನ್ ವಿಷಯ? ಹೀಗೆ ಇಲ್ಲೇ ಹೊರಗಡೆ ಹೋಗ್ತಾ ಇದ್ದೆ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಸಂತೋಷನಪ್ಪ, ತಂದೇನೆ ನೀರು? ಅಲ್ಲಪ್ಪ, ಮ್ಯಾಚ್ ಶುರು ಆಗ ಹೊತ್ತಾಗೆ ಥಟ್ ಅಂತ ಮಳೆ ಬಂದು ಆಟ ನಿಂತೋದಂಗಾಯ್ತು. ಇನ್ ಸ್ವಲ್ಪ ದಿವಸ ನಿಮ್ಮಿಬ್ಬರಿಗೂ ನಿಂಬೆ ಗಟ್ಟಿ. ವಸಿ, ಹೊಲ್ತಾಕ್ ಹೋಗಿ ಕರನ್ ಬಿಟ್ಟು ಬರ್ತೀನಿ, ಹಾಲ್ ಕುಡ್ಕೊಳ್ಳಿ. ಗಂಗಾ, ಹಾಲ್ ಕುಡಿ, ಕುಡಿತೀನಿ. ಮತ್ತೆ ಮನೇಲಿ ಯಾರು ಇಲ್ವಾ? ನಾವ್ ಹಿಂಗೆಲ್ಲ ಸೇರ್ಬಾರ್ದು, ಹಿಂಗೆಲ್ಲ ಮಾಡ್ಬಾರ್ದು ಅಂತ ಸ್ವಾಮಿಗಳು ಹೇಳವ್ರೆ. ಲೈಕ್ ಗಂಗಾ, ಆ ಬುರುಡೆ ನನ್ ಮಗ ಬಾಯಿಗೆ ಬಂದಂಗೆ ಹೇಳ್ತಾನೆ. ಆ ಓಲ್ಡ್ ಮುನ್ ಸಮಯ ಮಾತು ನಂಬ್ಕೊಂಡು ನೀವೆಲ್ಲ ಹಿಂಗ್ ಆಡ್ತಿದ್ರ ಅಷ್ಟೇ. ನಾನು ಅವ್ನ ಕಾಲಿಗೆ ಬೀಳಿಲ್ಲ ಅಂತ ಅವ್ನ ಇಷ್ಟೆಲ್ಲ ಡ್ರಾಮಾ ಮಾಡ್ತಿರೋದು. ನಿಮ್ಮೇಲೆ ಯಾಕೆ ಸ್ವಾಮಿಗಳು ಹಾಗೆ ಸಾಧಿಸ್ಬೇಕು? ಅವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ತಾನೆ. ಜಾತಕದಲ್ಲಿ ದೋಷ ಐತಿಯಂತೆ, ಅದ್ರಿಂದ ಬರೋ ಕಂಟಕಗಳು ದೂರಾಗಿ ನಮಗ್ ಒಳ್ಳೇದಾಗ್ಬೇಕು. ಅದಕ್ಕೆ ಸ್ವಾಮಿಗಳು ಹೇಳ್ದಂಗೆ ನಾವ್ ಕೇಳಲೇಬೇಕು. ಅವ್ರ ಅಪ್ಪನೆ ಮೀರಿ ನಾವೇನಾದ್ರೂ ಇಬ್ರು ಒಂದಾದ್ರೆ ಹುಟ್ಟೋ ಮಕ್ಕಳು ವಿಚಿತ್ರವಾಗಿರುತ್ತಂತೆ, ನಮ್ ವಂಶಕ್ಕೆ ಆಪತ್ತಂತೆ. ಲೇ ದಡ್ಡಿ, ಅವೆಲ್ಲ ಏನು ಇಲ್ಲ ಕಣೆ, ಸುಮ್ನೆ ಅವ್ನ ಹೇಳ್ದಂಗೆಲ್ಲ ಕೇಳ್ಬೇಡ ನೀನು. ಹೋಗೋಣ ಬಾರೆ. ನನ್ಗೆ ಹಿಂಗೆಲ್ಲ ಮಾಡ್ತೀರ ಅಂತ ಅಮ್ಮ ಅಮ್ಮಮ್ಮ ಹೇಳವ್ರೆ, ನಾನು ಇದಕ್ಕೆಲ್ಲ ಒಪ್ಪಲ್ಲ, ಹೊರಡಿ. ಲೇ ಗಂಗಾ, ನಾನು ಹೇಳಿದ್ನ ಅರ್ಥ ಮಾಡ್ಕೊಳ್ಳೋ ಒಂದು ಸ್ವಲ್ಪ. ಆ ಬಂದೆ ನೋಡಜ್ಜಿ, ಹಾಲು ಕುಡಿ ಅಂತ ಹೇಳ್ಬಿಟ್ಟು ಇನ್ನ ಇಲ್ಲೇ ಅವಳೆ. ನೋಡಗುರು, ನಿನಗೆ 90, ನನಗೆ 90, ಕರೆಕ್ಟ್ ಆಗೈತಾ? ನೀನು ಹಾಕಿದ ಮೇಲೆ ಸರಿಯಾಗಿರುತ್ತೆ ಬಿಡ.
ಕಲ್ಸ್ಕೊಟ್ಟಿದ್ ನೀನೇ ಅಲ್ವಾ? ಹ್ಮ್, ನೋಡ್ಗುರು ನೀರ್ ಸಾಕ, ಇನ್ನೂ ಒಂದ್ ಸ್ವಲ್ಪ ಹಾಕು, ಸುಕ್ಕ ಕುಡಿದ್ರೆ ಹೊಟ್ಟೆ ಕರಳು ಸುಟ್ಟೋಗ್ಬಿಡುತ್ತೊ. ಹೌದಾ? ಹ್ಮ್, ಹಂಗಾದ್ರೆ ನಾನು ಫುಲ್ಲು ನೀರ್ ಹಾಕಂಗ್ ಕುಡಿತೀನಿ. ಸರಿ ಯಾಕೋ ಹೇಯ್, ಇದ್ಯಾಕೋ ಇಷ್ಟೊಂದು ಹತ್ರ ಹತ್ರ ಎತ್ತ ಇದೀಯಾ? ಹೆಣ್ಣನ್ನ ಎಣ್ಣೆನ ಕಣ್ಮುಂದಿಟ್ಕೊಂಡು ಸುಮ್ಮನಿದ್ರೆ ಅವನಂತ ದಡ್ಡ ಇನ್ನೊಬ್ಬಿಲ್ಲ. ಎಲ್ಲದಕ್ಕೂ ಒಂದು ಇಟ್ಟಿರ್ತೀಯ ನೀನು. ಇದೇನಿದು ಶಾಸ್ತ್ರ? ಊಟಕ್ ಮುಂಚೆ ದೇವ್ರಿಗೆ ಅಂತ ಒಂದ್ ತುತ್ತು ಎತ್ತಿಡಲ್ವಾ? ಹಂಗೆ ಇದು. ಸರಿ ಆಯ್ತು, ಇರೋ ಎಣ್ಣೆ ನಮ್ಗೆ ಸಾಲಲ್ಲ, ಇನ್ನ ದೇವ್ರಿ ಬೇರೆನಾ? ನಮ್ಗೆ ಎಷ್ಟಿದ್ರು ಸಾಕಾಗಲ್ಲ ಬಿಡು. ಮತ್ತಿನ್ನೇನ್ ಸಮಾಚಾರ? ಹೊಸದಾಗಿ ಯಾರಿ ತಾಯ್ತ ಕಟ್ಟಿದ್ಯಾ? ಬೇಸ್ತಾರೆ, ಒಬ್ಳಿಗೆ ಕಟ್ಟದೆ. ಓಹ್, ಹೆಸರು ಸಾವಿತ್ರಿ ಅಂತ. ಅವ್ರ ಅತ್ತೆ ಕಾಟ ತಡೆಯಕ್ಕಾಗ್ದಲ್ಲೇ ಗುಳೋ ಅಂತ ಅಳ್ತಿದ್ಲು. ಅವಳ ಗಂಡನೂ ಅವ್ರವ್ವನ್ ಮಾತ್ ಕೇಳ್ಕೊಂಡು ದಿನಾ ಬಯ್ಯನತೆ. ಪುರ್ಸೊತ್ತದಾಗೆಲ್ಲ ಗುಡಿ ಕಡೆ ಬರಳು, ಹಂಗೇ ಮಾತಾಡ್ತಾ ಮಾತಾಡ್ತಾ ಕೈ ಸೋರ್ದೆ ಮಾರನೇ ದಿಸ್ತಿದ್ದೇನೆ. ಪಂಪೂಸ್ ಕಡೆಗ್ ಬರಕ್ಕೆ ರೆಡಿಯಾಗ್ಬಿಟ್ಲು. ಹ್ಮ್, ನನಗ್ ಚೆನ್ನಾಗ್ ಮೇವಾಕಿ ಹಾಲ್ ಕರ್ದಿದ್ಯಾ? ಹಾಗಾದ್ರೆ ಬಿಟ್ಟಿಸ್ ಸಿಗೋದನ್ನ ಬಿಡ್ಕೊಂಡ್ ಕೂತ್ಕೊಂಡ್ರೆ ನನ್ನಂತ ದಡ್ಡ ಇನ್ನೊಬ್ಬಿಲ್ಲಗುರು. ಅದು ಸರಿ ಅನ್ನು, ಆದ್ರೆ ಹುಷಾರು, ಬಿಟ್ಟಿ ಸಿಗುತ್ತೆ ಅಂತ ಸಿಕ್ ಸಿಕ್ ಕಡೆ ಸಿಕ್ ಸಿಕ್ಕದಾಗೆಲ್ಲ ಕರ್ಕೊಂಡೋಗಿ ಸಿಕ್ಸ್ತಾ ಇದ್ರೆ ನೀನ್ ಜನರಿಗೇನಾದ್ರೂ ಸಿಕ್ಕಿದ್ರೆ ಸಿಕ್ ಸಿಕ್ ಕಡೆ ಬಾರಿಸ್ಬಿಡ್ತಾರೆ. ಏ, ಅದ್ರಲ್ಲೆಲ್ಲ ನಾವು ಹುಷಾರು ಬಿಡುಗುರು. ಓಹೋ, ಎಲ್ಲ ನನ್ನ ಮಕ್ಕಳು ಹಾಗೆ ಅನ್ನೋದು ತಗ್ಲಾಕೊಳ ಮುಂಚೆ. ಮತ್ತೆ ನಿಂದೆಂಗ್ ನಡೀತೈತೆ ಗುರು? ದಿನ ತುಪ್ಪ ತಿಂತೀನಿ, ಆದ್ರೆ ವಾಸನೆ ಯಾರಿಗೂ ಬರಲ್ಲ. ಗುರು ಯಾಕೋ ಕಲೆಕ್ಷನ್ ಫುಲ್ಲು ಡಲ್ಲು ಗುರು. ಒಂದ್ ಕೆಲ್ಸ ಮಾಡು, ಮುಂದಿನ ಗ್ರಹಣ ದಿನ ಎಲ್ಲಾ ರಾಶಿಯವರಿಗೂ ಕಂಟಕ ದೋಷ ಇದೆ ಅಂತ ಹೇಳ್ಬಿಟ್ಟು ಆಗ ಎಲ್ರು ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾರೆ. ನಿಂಗೆ ದಕ್ಷಿಣೆ ಕೊಟ್ಟು ಪೂಜೆ ಮಾಡಿಸ್ತಾರೆ. ಈಗ ದುಡ್ಡು ಮಾಡೋದಕ್ಕೋಸ್ಕರ ಎಷ್ಟೋ ಜನ ಹಾಗೆ ತಾನೆ ಮಾಡ್ತಿರೋದು. ಎಂತ ಐಡಿಯಾ ಕೊಟ್ಟೆ ಗುರು? ತಗೋ ಇಲ್ಲಿ ನೀನ್ ಹೇಳಿದ ಮೇಲೆ ನಮ್ಮೂರಲ್ಲಿ ಎಲ್ಲಾ ನನ್ ಮಕ್ಳು ಕೇಳ್ತಾರೆ. ತಗೋ ಕುಡಿ ಕುಡಿ. ಅರೆ, ಇವನು ಓಳ್ಮನ್ ಸ್ವಾಮಿ ಅಲ್ವಾ? ಚಿಕ್ಕ ಸ್ವಾಮಿ ಜೊತೆ ಸೇರ್ಕೊಂಡು ಎಣ್ಣೆ ಹೊಡಿತಾವನೆ. ಒಬ್ಬ ನನ್ನ ಮಾತು ಕೇಳ್ತಾರೆ. ಏನ್ ಹಂಗ್ ನೋಡ್ತಾ ಇದ್ಯಾ? ಹಂಗೆ ನೋಡ್ತಾ ಇರ್ಬೇಕಷ್ಟೇ, ನಿನ್ ಕೈಲಿ ಏನು ಮಾಡಕ್ಕಾಗಲ್ಲ. ನನ್ನ ಎದುರಾಕೊಂಡ್ರೆ ನಿನ್ ಜೀವನ ಪೂರ್ತಿ ಈಗ ಒಂಟೊಂಟಿಯ ಕಾಲ ಕಳಿಬೇಕಷ್ಟೇ. ಏ, ಊರವ್ರಿಗೆಲ್ಲ ಹೋಗಿ ಹೇಳು ಸ್ವಾಮಿಗಳು ಎಣ್ಣೆ ಹೊಡಿತಾ ಇದಾರಂತ. ಕುಡಿ ಕುಡಿ. ಬರೆಯೋಳು ಬರೆಯೋಳು ಎಂ ಟಿ ವಿ ಸುಬ್ಬು ಲಕ್ಷ್ಮಿಗೆ ಬರೆಯೋಳು ಬರೆಯೋಳು ಸಿ ಟಿ ವಿ ಮಾತಗೌಡ್ರಿಗೆ ಬರೆಯೋಳು ಬರೆಯೋಳು ಸೆನ್ಸಾರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನೆಲ್ ತರ ಕೆಲಸ ಮಾಡುವ ನಾಳು. ನೀನ್ ಹೇಳ್ತಿರೋ ಸತ್ಯಾನೇ ಹೇಳ. ಅವ್ವ, ನಿಜವಾಗ್ಲೂ ಅವರಿಬ್ರು ಕುಂತು ಎಣ್ಣೆ ಹೊಡಿತಿದ್ರ? ಇಬ್ರು ಸ್ವಾಮಿಗಳು ಒಟ್ಟಾಗಿ ಸೇರ್ಕೊಂಡು ಊರ್ಗ ಒಳ್ಳೇದಾಗ್ಲಿ ಅಂತವ ಗುಟ್ಟಾಗಿ ಪೊದೆ ಒಳಗಡೆ ಅದ್ಯಂತದ ಪೂಜೆ ಮಾಡ್ತವ್ರೆ ಅಂತ ಇಡೀ ಊರ್ ಗುರ್ರೆ ಮಾತಾಡ್ತಾವ್ರೆ. ಎಂತದು ಇಲ್ಲ, ಬರೀ ಓಳು. ಆ ಓಳು ಮುನ್ ಸಮಯ ಪಕ್ಕ 420 ನನ್ ಮಗ ಚಪಲ ಚೆನ್ನಿಗ್ರಾಯ. ಅವ್ನ ನಡೆಗೂ ನುಡಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವನಿಗವನೇ ಸುರಸುಂದರಾಂಗ ಮನ್ಮತ ರಾಜ ಅನ್ಕೊಂಬಿಟ್ಟವನೆ. ಅವರಿಬ್ರು ಚೋರ್ ಗುರು ಚಂಡಾಳ್ ಶಿಷ್ಯ ಇದ್ದಂಗೆ. ಹಂಗಾದ್ರೆ ಹೆಂಗಾರ ಮಾಡಿ ಅವರಿಬ್ರು ರೆಡ್ ಹ್ಯಾಂಡ್ ಆಗಿಡ್ದು. ಅವನ್ಗಿರೋ ಅನುಭವದಲ್ಲಿ ನಮ್ಮಂತ 100 ಜನ ಲಾಲಿಪಾಪ್ ಕೊಟ್ಟಿರ್ತಾನೆ. ಅದೆಲ್ಲ ಅಷ್ಟು ಸುಲಭ ಅಲ್ಲ ಕಣ. ಅದಂಗಿರ್ಲಿ, ನೀನ್ ಹೆಂಡ್ರಿ ತಕ್ಕ ಹೋಗಿದ್ದಾ?
ಏನಂದ್ಲಲ್ಲ ಅವಳು ಆ ಓಳ್ ಮುನ್ ಸ್ವಾಮಿ ಹೇಳಿದ್ನೇ ಇಟ್ಕೊಂಡು ಕೂತವಳೆ ಮುತ್ಕೊಟ್ರೆ ಮಕ್ಕಳಾಗತ್ತೆ ಅಂತ ಹೆದರ್ತಾಳೆ ಕಣ. ಏನ್ಲ ನೀನು ಬಾಧೆ ಅಲ್ಲ ಹೆಂಗಲ್ಲ ಮುಂದೆ ಇದ್ಯಾಕ್ಲ ನಂದ ಹಿಂಗಾಡಿ ಏನಾಯ್ತ್ಲ ಬಲ್ಪು ಐತೆ ಬಲ್ಪು ಐತೆ ಕರೆಂಟ್ ಇಲ್ಲ ಯಾರಿಗಂತ ಹೇಳಲಿ ಹಾರ್ಡು ಯಾಕೋ ಕೆಮ್ಮು ತಾಯ್ತೆ ಯಾವ ಸಿರಪ್ ನೀಡಲಿ ಇದೇನೋ ಐನು ಪೈಲು ಆದಂಗೆ ಬ್ರೇಕ್ ಫೇಲು ಆರ್ತಿಲ್ಲ ಕೈ ಕಾಲು ಹಾಕ್ದಂಗಿದೆ ಪೆಂಡಾಲು ಮತ್ತೆ ಮತ್ತೆ ಅವಳು ನಂಗೆ ಸಿಗಲೇಬೇಕಿದೆ ನಿಂತು ನಕ್ತ ನಾಲ್ಕು ಮಾತು ಆಡ್ಲೇಬೇಕಿದೆ ಬಲ್ಪು ಐತೆ ಕರೆಂಟ್ ಇಲ್ಲ ಯಾರಿಗಂತ ಹೇಳಲಿ ಹಾರ್ಟು ಯಾಕೋ ಕೆಮ್ಮು ತಾಯ್ತೆ ಯಾವ ಸಿರಪ್ ನೀಡಲಿ ಮನೆಯಿಂದ ಮಕ್ಕುಗದ ಅಟ್ಟಿದ್ರು ಈ ಮಾತೃಶಿ ಮಾತ್ರ ಹೊಟ್ಟೆ ತುಂಬಾ ಅನ್ನ ಹಾಕ್ತಾಳಪ್ಪ ಎನ್ನದ್ದು ಸುಕ್ಕಿ ಬಾವ ಗಂಗಾ ಇದ್ಯಾಕೆ ನೀವ್ ಮನೆಗೆ ಬರ್ದೆ ನನ್ನ ಇಲ್ಲಿಗೆ ಬಾ ಅಂದ್ರಲ್ಲ ಕೂತ್ಕೋ ಮನೇಲಿ ಮಾತಾಡಕ್ಕಾಗಲ್ವಲ್ಲ ಅದಕ್ಕೆ ಇಲ್ಲಿಗೆ ಬಾ ಅಂದೆ ನಾನು ಏನು ಹೇಳ್ದೆ ಬಂದಿದ್ದೀನಿ ಬೇಗ ಹೋಗ್ಬೇಕು ಈಗ ತಾನೇ ಬಂದಿದ್ಯಾ ಆಗ್ಲೇ ಹೋಗೋ ಮತ್ತೆ ಯಾಕೆ ಏನ್ ವಿಷಯ ಹೇಳಿ ಗಂಗಾ ನನಗೆ ನೀನ್ ಬಿಟ್ಟಿರಕ್ ಆಗಲ್ಲ ಕಣೆ ಅರ್ಥ ಮಾಡ್ಕೋ ನನಗೂ ಏನ್ ಆಸೆನಾ ನಿಮ್ಮನ್ ಬಿಟ್ಟಿರೋದಕ್ಕೆ ದಿನ ರಾತ್ರಿ ನಿದ್ದೆ ಬರ್ದೆ ಎಷ್ಟು ಒದ್ದಾಡ್ತೀನಿ ಗೊತ್ತಾ ಆಮೇಲೆ ಬೆಳಗಿನ ಜಾವದಲ್ಲಿ ಅದ್ ಯಾವ ಮಾಯದಲ್ಲಿ ನಿದ್ದೆ ಬರುತ್ತೋ ಗೊತ್ತಿಲ್ಲ ಈ ನಡುವೆ ಎದ್ದೇಳ್ತಿರೋದೆ ತಡವಾಗಿ ನೋಡು ಅದಕ್ಕೇನೆ ನಾವಿಬ್ರು ಈ ತರ ಒದ್ದಾಡಬಾರ್ದು ಅಂತಾನೆ ಒಂದ್ ದಾರಿ ಕಂಡಿಡ್ದಿದೀನಿ ಏನು ಈಗ ತೂಕ ಹಾಕಕ್ಕೆ ತಕ್ಕಡಿ ಬೇಕು ಮಗುನ್ ತುಗೋದಕ್ಕೆ ತೊಟ್ಲು ಬೇಕು ನಾವಿಬ್ರು ಸೇರಿದ್ರು ಮಕ್ಕಳಾಗದಿರೋದಕ್ಕೆ ಇದು ಬೇಕು ಏನಿದು ನಿರೋದು ಇದನ್ನ ಯೂಸ್ ಮಾಡಿದ್ರೆ ಮಕ್ಕಳಾಗ್ದಂಗ್ ಸುಖ ಅನ್ಬೋಸ್ಬೋದು ಕಣೆ ಅಯ್ಯಯ್ಯ ನೀವಿಷ್ಟು ಪೋಲಿ ಅಂತ ಗೊತ್ತಿರ್ಲಿಲ್ಲ ಇದ್ರಲ್ಲಿ ಪೋಲಿ ಏನ್ ಬಂತು ಇಬ್ರು ಖಾಲಿ ಕೂತಿದ್ವಲ್ಲ ಅದಕ್ಕೆ ಜಾಲಿಯಾಗಿರೋಣ ಅಂತಂದೆ ತಪ್ಪ ತಪ್ಪೆ ನನ್ನೆ ಚಿಕ್ಸಾಮ್ಗಳು ಮನೆ ತಾವ್ ಬಂದಿದ್ರು ಯಾವ ಕಾರಣಕ್ಕೂ ಒಬ್ರನ್ನೊಬ್ರು ಮುಟ್ಕೋಬಾರ್ದು ಮೈಗ್ ಮೈ ಸೋಕ್ದಂಗ್ ಇರ್ಬೇಕು ಅಂತ ಹೇಳಿ ಪ್ರಸಾದ ಕೊಟ್ಟೋಗವ್ರೆ ನನ್ ಮಕ್ಳು ಹೇಳದೆಲ್ಲ ಸುಳ್ಳು ಕಣೆ ಅದೆಲ್ಲ ನಂಬೇಡ ಒಂದೇ ಒಂದ್ಸರಿ ಟ್ರೈ ಮಾಡೋಣ ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ನಿಲ್ಸ್ಬಿಡಣ ಅಯ್ಯಯ್ಯೋ ನೀವ್ ಹಿಂಗೆಲ್ಲ ಬಲವಂತ ಮಾಡಬಾರ್ದು ಈ ವಿಷಯಕ್ಕೆ ತಪ್ಪು ದೇವ್ರು ಕಣ್ಕಿತ್ಕೊಬಿಡ್ತಾರೆ ಮಾತ್ ಕೇಳ ನೀವ್ ಕೈ ಬಿಟ್ಟಿಲ್ಲ ಅಂದ್ರೆ ನಾನು ಜ್ವರ ಕೂಕೊಂಡ್ಬಿಡ್ತೀನಿ ಕೈ ಬಿಡಕ್ಕೆ ಕಣೆ ಕರೀತಾ ಇರೋದು ಬೇಡ ರೀ ಒಳ್ಳೇದಲ್ಲ ನೀವ್ ಇನ್ನೊಂದ್ಸರಿ ಕರೆದ್ರೆ ನಾನು ಹಿಂಗೆಲ್ಲ ಬರಲ್ಲ ಲೈಕ್ ಗಂಗಾ ಹೋಗ್ಲಿ ಪಾಪ ಅಂತ ಬಂದ್ರು ಏನೇನೋ ಹೇಳಿ ತಲೆ ತಿಂತಾರೆ
ಸ್ವಾಮಿಗಳು ಹೇಳಿರೋದು ಇವ್ರಿಗೆ ಅರ್ಥನೇ ಆಗಲ್ಲ. ವಿರೋಧು ಇಷ್ಟೊಂದು ವಿರೋಧನ ಕದ್ದು ಮುಚ್ಚಿ ಕಷ್ಟಪಟ್ಟು ತಂದಿದ್ದೆ ವೇಸ್ಟ್ ಆಯ್ತು. ನಮಸ್ಕಾರ ಸ್ವಾಮಿಗಳೇ. ಹಾ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಇವ್ರವ್ರ ತರ ಕಾಣ್ತಿಲ್ವೇ? ನಾವು ದೂರದ ಕಿಮ್ಮನಳ್ಳಿ ಕಡೆಯವ್ರು ಸ್ವಾಮಿಗಳೇ. ಓಹೋ, ಏನ್ ಸಮಾಚಾರ? ನಿಮ್ ಬಗ್ಗೆ ಬಹಳ ಕೇಳಿದೀವಿ ಸ್ವಾಮಿಗಳೇ. ನಮ್ಮೂರ್ನವ್ರು ಎಲ್ರು ಒಂದ್ ತೊಂದ್ರೆಯಲ್ಲಿ ತಗಲಾಕೊಂಡ್ಬಿಟ್ಟಿದೀವಿ, ನೀವೇ ಪಾರ್ ಮಾಡ್ಬೇಕು ಸ್ವಾಮಿಗಳೇ. ಬೊಗಳಿ ಏನಾಯ್ತು ಅಂತ? ಸುಮಾರು ವರ್ಷದಿಂದ ನಮ್ಮೂರ್ನಾಗೆ ಮಳೆನೇ ಬರ್ತಿರ್ಲಿಲ್ಲ, ದನಕರುಗಳಿಗೆ ಮೇವಿಲ್ಲ, ಉಳುಮೆ ಮಾಡಕ್ ನೀರು ಇಲ್ಲ. ಹಿಂಗಿದ್ದಾಗ ನಿಮ್ಮಂತವ್ರು ಯಾರೋ ಒಬ್ರು ಎರಡು ಕಪ್ಪೆಗಳಿಗೆ ಮದುವೆ ಮಾಡಿಸಿ ಮಳೆ ಆಯ್ತದೆ ಅಂತ ಹೇಳ್ಬಿಟ್ಟು ಒಂಟೇ ಹೋದ್ರು. ನಾವು ಸಾಲ ಸೋಲ ಮಾಡಿ ಸುತ್ತ ಹತ್ತೂರಿಗೆ ಹೋಳಿಗೆ ಊಟ ಹಾಕ್ಸಿದ್ವಿ ಸ್ವಾಮಿಗಳೇ. ಆಮೇಲೆ ಎರಡು ಕಪ್ಪೆ ಮದ್ವೆನ ಅದ್ದೂರಿಯಾಗೆ ಮಾಡಿದ್ವಿ. ಆಡಂಬ್ರಕ್ಕಂತೂ ಏನು ಕಮ್ಮಿ ಇರಲಿಲ್ಲ ಬಿಡಿ. ಆರ್ಕೆಸ್ಟ್ರಾದವ್ರನ್ನು ಕರೆಸಿದ್ವಿ, ಆಡಿಸಿ ನೋಡು ಬೀಳಿಸಿ ನೋಡು ಇಂದ ಹಿಡಿದು ಅಲ್ಲಾಡ್ಸ್ ಅಲ್ಲಾಡ್ಸ್ ಅಲ್ಲಾಡ್ಸ್ವರೆಗೂ ಆಡ್ಸಿದ್ವಿ. ಅವತ್ತೇ ಆಕಾಶನೇ ಹರಿದೋಯ್ತು ಅನ್ನೋಂಗ್ ಒಂದೇ ಸಮನೆ ಮಳೆ ಸುರಿದು ಭೂಮಿನೇ ಅಲ್ಲಾಡೋಯ್ತು. ಒಳ್ಳೇದಲ್ವೇ? ಏನೊಳ್ಳೇದೋ ಏನೋ, ಅವತ್ತು ಸುರಿಯಕ್ಕೆ ಶುರುವಾಗಿದ್ದ ಮಳೆ ಇವತ್ತವರೆಗೂ ನಿಂತಿಲ್ಲ. ಹೌದು ಸ್ವಾಮಿಗಳೇ, ಕೆರೆ ತೊರೆ ಎಲ್ಲ ತುಂಬಿ ತುಳ್ಕ ಆಡ್ತವೆ. ಹಿಂಗೇನೊಂದು ವಾರ ಮುಂದುವರೆದ್ರೆ ಇಡೀ ಊರ್ಗೂರೇ ಮುಳುಗೋಯ್ತದೆ. ಅದಕ್ಕೆ ನೀವೇನಾರ ಪರಿಹಾರ ಮಾಡಿಕೊಡ್ಬೇಕು. ಸಮಸ್ಯೆ ಗಂಭೀರವಾಗೇ ಐತೆ. ತಂದೆನ ಪರಿಹಾರ ಕೇಳೋದಕ್ಕೆ ಕವಡೆ ನಾನು ಹಾಕ್ತೀನಿ, ದೀಪದಂಡೆ ಕಾಸು ನೀವು ಹಾಕಿ. ಒಂದು ಕೆಲಸ ಮಾಡಿಬಿಡ್ರ, ಆ ಎರಡು ಕಪ್ಪೆಗಳಿಗೆ ಡೈವರ್ಸ್ ಕೊಡಿಸ್ಬಿಡಿ, ಮಳೆ ಅದಾಗದೇ ನಿಂತು ಹೋಗ್ಬಿಡುತ್ತೆ. ಇಂಥ ಐಡಿಯಾ ನಮ್ಮ ಊರವ್ರು ಯಾರಿಗೂ ಬರಲಿಲ್ವೇ? ಅದಕ್ಕೆ ಅಲ್ವೇ ನಾನು ಹುಡ್ಕೊಂಬಂದಿರೋದು. ಸೀಮೇಲಿ ಸ್ವಾಮಿಗಳು ಊರುಗಳೇ, ಸ್ವಾಮಿಗಳೇ ನಿಮ್ ಬಗ್ಗೆ ಬಹಳ ಕೇಳಿದ್ವಿ, ಆದ್ರೆ ನಿಮ್ಮನ್ನ ಕಣ್ಣಾರ ನೋಡ್ತೀವಿ ಅಂತ ನಾವ್ ಅಂದ್ಕೊಂಡಿರ್ಲಿಲ್ಲ. ಸ್ವಾಮಿಗಳಿಗಿಂತದ್ ಗೊತ್ತಿಲ್ಲ ಅನ್ನಂಗಿಲ್ಲ, ಎಲ್ಲ ಗೊತ್ತು ಅಂತಾರೆ ಜನ. ಹೌದು, ನನ್ ಗೊತ್ತಿದ್ರೆ ಗೊತ್ತಿದೆ ಅಂತೀನಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತೀನಿ. ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳಲ್ಲ, ಗೊತ್ತಿಲ್ಲದ್ರೆ ಗೊತ್ತು ಅಂತ ಹೇಳಲ್ಲ. ಗೊತ್ತಿಲ್ಲಿರೋದನ್ನ ಗೊತ್ತಿರೋರ ಹತ್ರ ಮೊದ್ಲು ಕೇಳಿ ಗೊತ್ತು ಮಾಡ್ಕೋತೀನಿ, ಅದ್ಬಿಟ್ಟು ಗೊತ್ತಿಲ್ಲದನ್ನ ಗೊತ್ತು ಅಂತ ಹೇಳಲ್ಲ, ಗೊತ್ತಿರೋದನ್ನ ಗೊತ್ತಿಲ್ಲ ಅಂತ ಹೇಳಕ್ಕೋಗ. ಹಂಗ್ ಮಾಡಿದ್ರೆ ಗೊತ್ತಿರೋದು ಗೊತ್ತಿಲ್ದಂಗ ಆಗ್ಬಿಡುತ್ತೆ. ಈಗ ಸಂಪೂರ್ಣವಾಗಿ ಗೊತ್ತಾಯ್ತಾ? ಸಂಪೂರ್ಣವಾಗಿ ಮತ್ ಮಳೆ ಬಂದ್ರೆ ಬರ್ರಪ್ಪ. ಇಲ್ಲಿಗೆ ಯಾಕೆ ಬಂದ್ವಿ? ಸುಮ್ಕೆ ಬರ್ಲ, ನೀವೇ ಹೇಳಿ. ಇವ್ರು ಹೇಳಿದ್ದೆಲ್ಲ ದಿಟ್ಟವಾಯ್ತದೆ ಸ್ವಾಮಿಗಳ. ಕೆಂಚ ಬಂದಿದ್ದೀನಿ ಕಣ್ರವ್ವ, ಸ್ವಾಮಿಗಳು ಇಲ್ಲೂರ? ಆಯ್ತಾಯ್ತು. ಏನು ಚಿತ್ರ, ಸ್ವಾಮಿಗಳು ಯಾವಾಗ್ಲೂ ಅಟ್ಟದ ಮೇಲೆ ಇರ್ತಾರಲ್ಲ, ಅಂತದ್ ಏನ್ ಮಾಡ್ಕೋರಿ ಅಟ್ಟದ ಮೇಲೆ? ನಮ್ ಪಾಡಿಗೆ ನಾವು ಹೋಗ್ದ ಇಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲ, ಲೇಟ್ ಆಗುತ್ತಪ್ಪ. ಸುಮ್ಕೆ ನಿಂತ್ಕೊಳ್ಳ, ನಿನ್ ಗಂಟೆನ್ ಹೋಗಕ್ಕಿಲ್ಲ ಅಲ್ಲಿ. ನಮಸ್ಕಾರ ಸ್ವಾಮಿಗಳೇ. ಸ್ವಾಮಿಗಳೇ ಏನ ಕೆಂಚ, ಮಗನ ಜೊತೆ ಬೀಗ್ರನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಬೀಗ್ರು ಅಳಿನ್ಗೆ ಹೊಸ ಬೈಕ್ ಕೊಡಿಸ್ಬೇಕು ಅಂತ ಅನ್ಕೊಂಡವ್ರೆ, ಯಾವ ಬಣ್ಣ ತಗೊಂಡ್ರೆ ಒಳ್ಳೇದಾಗ್ತದೆ ಅಂತ ಕೇಳುವ ಅಂತ ಬಂದೆ. ಬಣ್ಣದಲ್ಲಿ ಏನಾಯ್ತು, ನಿನ್ ಮಗಂಗ್ ನೆಟ್ ಗಾಡಿ ಓಡಿಸಕ್ ಬಂದ್ರೆ ಸಾಕು. ಹಲೋ, ನಾವು ಓಡಿಸ್ದಂಗೆ ಇಡೀ ಊರಲ್ಲೇ ಯಾರು ಗಾಡಿ ಓಡಿಸಲ್ಲ. ಗಾಡಿ ಓಡಿಸೋದಂದ್ರೆ ಸುಂಟ್ರ ಗಾಳಿ ಹೆಂಗ್ ಓಡಿಸೋದಲ್ಲ, ಕೇಳಿಸ್ಕೋ. ಅಕ್ಕ ಪಕ್ಕ ನೋಡ್ಕೊಂಡು ನಾಜೂಕ ಓಡಿಸ್ಬೇಕು. ಅದಕ್ಕೆ ಸ್ವಾಮಿಗಳೇ ಯಾವ ಬಣ್ಣದ್ದು ಅಂತ ಹೇಳ್ಬಿಟ್ರೆ. ಅವ್ರ ಅಳ್ಳಾಡಿಸ್ತಾವ್ರೆ ಅಂದ್ರೆ ಏನೋ ಒಂದು ಉದುರ್ತದೆ ಅಂತ ಅರ್ಥ. ಕಬ್ಬಣ್ಣದ್ ಕೊಡ್ಸ್ಬಿಡು ಹೋಗು. ಒಂದು ರೌಕಿ ನೋಡಿ ಬೈಕ್ ಕಲರ್ ಹೇಳ್ತಾವಲ್ಲ, ಕೊಯ್ತಲ ನನ್ ಮಗನೇ ಕಬ್ದ ಸ್ವಾಮಿಗಳ. ಸೆಕೆಂಡ್ ಹ್ಯಾಂಡ್ಲು. ಸೆಕೆಂಡ್ ಹ್ಯಾಂಡ್ಲ ಏನ್ ಹೇಳ್ತಿದ್ರ ಸ್ವಾಮಿಗಳೇ? ನಮ್ಮ ಮಳಿಯಂದ್ರಿಗೆ ಹೊಸ ಗಾಡಿ ಕೊಡ್ಸೋಣ ಅಂತಿದ್ರೆ ನೀವು ಹೋದ್ರಾಬೇ ವಸ್ತು ಅವನ್ ಜಾತಕಕ್ಕೆ ಆಗ್ಬರಲ್ಲ. ಶನಿ ಒಂಟಿ ಕಾಲಲ್ಲಿ ಎಂಟನೇ ಮನೆಯಲ್ಲಿ ಒಂಟಿಯಾಗಿ ನಿಂತವನೆ. ಹೌದಾ? ದಿಟ್ವೆ ಹೋದ್ರಾಬೆ. ಅರೆ ಹಳೇದಾದ್ರೆ ಬೇಡ ಬೇಡ, ಹಳೇದ್ ಕೊಡ್ಸಿದ್ರೇನೆ ಅವನ ಅದೃಷ್ಟ ಕುಲಾಯಿಸೋದು. ಹೌದಾ ಸ್ವಾಮಿಗಳೇ? ಆಯ್ತು ಬಿಡಿ, ನೀವ್ ಹೇಳಿದ್ಮೇಲೆ ಇವ್ನಿಗೆ ಹಳೇದೇ ಕೊಡ್ಸೋದು. ಯಾವ್ದೋ ಒಂದ್ ಕೊಡ್ಸಿ ಹಾಳಾಗೋಗಿ, ಮೊದ್ಲು ದೀಪಣ್ಣ ಕಾಸ ಹಾಕಿ. ಹೇಳಿದ ನನ್ನ ಮಗನಿಗೆ ಹೊಸದ್ ಬೇಕಂತೆ.
ಒಂದ್ ಸೆಲ್ಫಿ ಲೈ. ನಿನ್ ಮಾವು ಮಕ್ಕನ ಇಕ್ಕ ಹೊಸ ಅಳಿಂಗ್ ಇಕ್ಕಿತೋಗಿರೋ ಗಾಡಿ ಕೊಡಿಸೋನು. ಒಟ್ಟಿಗೆ ಅನ್ನ ತಿಂತಾನ ಇಲ್ಲ ಚಿತ್ರಾನ್ನ ತಿಂತಾನ? ಆ ಓಲ್ಡ್ ಮುನ್ಸಮ್ಮಿ ಮಾತು ಕೇಳ್ಕೊಂಡು ನಮ್ಮ ಅಪ್ಪ ನಮ್ಮ ಅವ ಸೆಕೆಂಡ್ ಹ್ಯಾಂಡ್ಲೇ ಇರ್ಲಿ ಅಂತ ಕೊಡ್ಸವ್ರೆ. ಅದಂಗಿರ್ಲಿ, ಮೊನ್ನೆ ಕುಣ್ಕಂಗ್ ಕುಣ್ಕಂಗ್ ಕೌಚ ತಗೊಂಡೋಗಿದ್ದಲ್ಲ, ಯಾವ ಕೆಲ್ಸಕ್ಕೂ ಉಪಯೋಗಕ್ಕೆ ಬರ್ಲಿಲ್ವಂತೆ. ಕೈ ಹಿಡ್ಕೊಂಡ್ರೆ ಕೊಸರಾಡ್ಕೊಂಡು ಕೂಗಾಡಿ ಸಿಟ್ಟಲ್ ಒಂಟೆ ಹೋದ್ಲಂತೆ. ನನ್ ಮಕ್ಕಳ ಮದ್ವೆ ಆದ್ಮೇಲೆ ದಿನ ಸ್ವರ್ಗ ಅಂತ ಇದ್ರಿ, ಈಗ ನೋಡ್ರ ದಿನ ನರ್ಕ ಆಗೋಗಿದೆ. ನೋಡ್ಲ ಮಗ, ನಿನಗೀಗಿರೋದು ಒಂದೇ ಪರಿಹಾರ. ಏನು? ನಿನ್ನ ಜಾತಕದಲ್ಲಿ ಅಂಟ್ಕೊಂಡಿರೋ ಕಂಟಕ ಅದ್ ಯಾವಾಗ ಬಿಟ್ಟು ಹೋಗ್ತಾ ಬಿಟ್ಟೋಗ್ಲಿ, ಬಿಟ್ಟೋಗಿರೋ ನಿನ್ನೆನ್ರು ಅದ್ ಯಾವಾಗ ವಾಪಸ್ ಬರ್ತಾಳ ಬರ್ಲಿ. ಅಲ್ಲಿವರೆಗೂ ನಿನ್ ಗಾಡಿಗೆ ಟೆಂಪ್ರವರಿ ಶೆಡ್ ಅಂದ್ರೆ ನಮ್ ಪಂಪ್ ಹೌಸ್ ಪಂಕಜನ್ ಮನೆ ಕಂಡ್ಲಾ? ಅಯ್ಯೋ ನನ್ ಮಕ್ಳ, ಇದೆಲ್ಲ ತಪ್ಪಲ್ವಾ? ಏನೋ ಫ್ರೆಂಡ್ಸ್ ಒಂದು ಅಡ್ಡಾಡಕ್ ಬಂದ್ರ ಅಡ್ಡಾರ ಹಿಡಿಸಿದಿರ್ಲ. ಹೆಂಗಸರು ನಲ್ಲಿ ನೀರ್ ಬರ್ಲಿಲ್ಲ ಅಂದ್ರೆ ಬೋರ್ ಹತ್ರಕ್ ಹೋಗಲ್ವೇ? ಬೋರ್ ಅಲ್ಲಿ ನೀರ್ ಬರ್ಲಿಲ್ಲ ಅಂದ್ರೆ ಬಾವಿ ಹತ್ರಕ್ ಹೋಗಲ್ವೇ? ಹಂಗೆ ಕಳ್ಳ ಇದುವೆ. ತಪ್ಪ ಒಪ್ಪ ಅಂತ ಯೋಚನೆ ಮಾಡೋ ವಿಷಯ ಅಲ್ಲಲೆ. ಹಸ್ತಾಗ ಊಟ ಮಾಡ್ಬಿಡ್ಬೇಕಷ್ಟೇ. ತಟ್ಟಲಿರಾನ ಯಾವಂದಾರ ಆಗಿರ್ಲಿ. ಹಂಗಂತ್ಯ? ಹ್ಮ್, ಇದ್ ಯಾಕೋ ಸರಿಯಲ್ಲ ಅನ್ಸತ್ತೆ. ಯಾವಲ್ಲ ಇವನು ಲೇಯ್, ಜೇನ್ ತುಪ್ಪ ಬೇಕು ಅಂದ್ರೆ ಜೇನ್ ನೋಡಕ್ ಎದ್ರಬಾರ್ದು ಕಣ್ಲ. ಸರಿ ಕಣೆ, ನಾವು ಬರ್ತೀವಿ, ಆಮೇಲೆ ಸಿಗ್ತೀವಿ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು? ನಾನು ನಿಂಗೆ ಹೆಂಗೆಲ್ಲ ಹೇಳ್ಬೇಕು ಹಂಗೆಲ್ಲ ಹೇಳಾಗೋಯ್ತು. ನಮ್ಮವನಿಗಂತೂ ಅರ್ಥ ಆಗಲ್ಲ, ನಮ್ಮಪ್ಪ ಕೇಳಿಸ್ಕೊಳ್ಳೋಕ್ಕೆ ತಯಾರಿಲ್ಲ. ಇನ್ನು ನೀನು ಅವ್ರು ಹೇಳಿದ್ದ ವೇದವಾಕ್ಯ ಅನ್ನೋಂಗೆ ಆಡ್ತೀಯ. ನನಗೂ ಇದೆಲ್ಲ ನೋಡಿ ನೋಡಿ ಸಾಕಾಗೋಗಿದೆ, ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು? ನೀನೇನಾದರೂ ನನ್ನ ಜೊತೆ ತೋಪಿಗೆ ಬರೋಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಆ ಟೌನಲ್ಲಿರೋ ಪಂಪ್ ಹೌಸ್ ಪಂಕಜ್ ಹತ್ರ ಹೋಗ್ಬೇಕಾಗತ್ತೆ. ನಾನು ನೀನು ಬೇಕಾದ್ರೆ ಆ ಓಲ್ಡ್ ಮುನ್ಸ್ವಾಮಿ ಯಾವಾಗ ಹೇಳ್ತಾನೆ ಆವಾಗಲೇ ಬಾ. ನನಗೂ ಬಲ್ವಂತ ಮಾಡಕ್ಕೆ ಇಷ್ಟ ಇಲ್ಲ, ಆದರೆ ಯೋಚನೆ ಮಾಡಿ ತೀರ್ಮಾನ ತಗೋ. ಇದ್ರಲ್ಲಿ ಯೋಚನೆ ಮಾಡೋದೇನು ಇಲ್ಲ. ಅರ್ಥ ಆಗ್ಲಿಲ್ವಾ ಸ್ವಾಮಿಗಳು ಹೇಳಿದ್ದು? ಬಾಯ್ ಬಂದಂಗೆ ಮಾತಾಡ್ತಿದ್ದೀರಲ್ಲ, ಬೆಳಗಾನ ರಾಮಾಯಣ ಕೇಳಿ ರಾಮಂಗು ಸೀತಂಗು ಏನ್ ಸಂಬಂಧ ಅಂದಂಗಾಯ್ತು ನಿಮ್ ಕತೆ? ಇದಕ್ಕೂ ಮೀರಿ ನಿಮ್ಗೆ ಅದೇ ಬೇಕು ಅಂತಿದ್ರೆ ಅವಳು ಯಾವಳೋ ಹೇಳ್ತಿದ್ರಲ್ಲ ಅವಳ ತವನೆ ಹೋಗಿ. ನಾನು ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಹೊರಟೋಗ್ತೀನಿ. ನಿಮ್ ತವ ತಮಾಷೆ ಮಾಡಕ್ಕೆ ನನಗೂ ಪುರ್ಸೋತಿಲ್ಲ. ಆತೃಗಾರಂಗೆ ಬುದ್ಧಿಮಟ್ಟ ಅಂತ ನಿಮ್ಮಂತವ್ರನ್ನ ನೋಡಿ ಇಟ್ಟಂಗೈತೆ. ಕೊನೆಗೂ ಗಂಡಸ್ರ ಬುದ್ಧಿ ಏನು ಅಂತ ತೋರಿಸ್ಬಿಟ್ರಲ್ಲ. ಗಂಗಾ ಬಂದೇ. ಯಾರಿರ್ಬೋದು ಇಷ್ಟೊತ್ತಲ್ಲಿ? ಪಂಚಲಿಂಗ, ಪಂಚಲ ಹಿತ್ಲ ಬಾಗ್ಲಿಂದ ಬಂದ್ಬಿಟ್ಟಿದ್ಯಾ? ಅಷ್ಟೊಂದ್ ಅರ್ಜೆಂಟ್ ಆಗೈತಾ? ಅರ್ಜೆಂಟ್ ನಂಗಲ್ಲ ಕಣಮ್ಮಿ, ನಮ್ ಹುಡ್ಗ ಆನಂದಂಗೆ ನನ್ ಫ್ರೆಂಡ್. ಹೆಸರಲ್ಲ ಏನೈತೆ? ನಾನೇನ್ ಅವನಿಂದ ಬಸರಾಗಿ ಹುಟ್ಟೋ ಮಗುಗೆ ಅಪ್ಪ ಯಾರು ಅಂತ ಹೇಳ್ಬೇಕಾಗೈತಾ? ನಮ್ ಹುಡ್ಗ ಫುಲ್ ಟೆನ್ಷನ್ ಆಗವನೆ, ಹಂಗೆ ಒಸಿ ಕೂಲ್ ಮಾಡು. ಅಂತ ಟೆನ್ಷನ್ ಇಟ್ಕೊಂಡ್ ನಂತವ ಬರಂತದ್ ಏನಾಗೈತು? ಏ ಪಂಕಜ, ಒಸಿ ನಿಂತ್ಕೊಳ್ಳ, ಹೇಳೋದ್ ಕೇಳ ಚಿನ್ನ. ಲೋ ಮಗ, ಇಲ್ಲೇ ನಿಂತಿರೋ ಫುಲ್ ಡೀಟೇಲ್ಸ್ ಹೇಳಿ, ಅವಳನ್ನ ಒಪ್ಪಿಸ್ಕೊಂಡ್ ಬಂದ್ಬಿಡ್ತೀನಿ. ಅಂತೀನಿ ಎಷ್ಟೋದ್ರೂ ಸರಿ. ಇವತ್ತು ಗುರುವಾರ, ನಂಗ್ ರಜಾ. ಏ ಚಿನ್ನ, ಚಿನ್ನ ಬಂಗಾರ ನಿಂತ್ಕೊಳೆ, ಯಾಕೊಮ್ಮೆ ಹಿಂಗ್ ಸಿಟ್ಕತ್ಯ? ಅದೆಂತ ಕೆಲ್ಸ ನಮಗೆ ರಜಾ ಮಾಡಕ್ಕೆ? ನಿಂದೇನ್ ಸೆಂಟ್ರಲ್ ಗೌರ್ಮೆಂಟ್ ಕೆಲ್ಸವೆ? ಒಂಥರ ಹಂಗೆ, ನಾನು ವಾರ ಪೂರ್ತಿ ಪುರ್ಸೋತಿಲ್ದಂಗೆ ಪರರ್ ಸುಖಕ್ ಸೋಪಾನವಾಗಿರ್ತೀನಲ್ಲ, ವಾರಕ್ ಒಂದ್ಸಲನಾರ ರಜಾ ಹಾಕು ಅಂತ ನಮ್ ಸ್ವಾಮಿಗಳು ಹೇಳೋರೆ. ಅದ್ಯಾವ ಮಹಾಸ್ವಾಮಿಗಳು, ಒಸಿ ತೋರ್ಸವ ಅಡ್ಡ ಬಿದ್ದು ಬಿಡ್ತೀನಿ. ಇವ್ರಯ್ಯ ಇಲ್ಲೂ ಬಂದು ಗಂಟೆ ಅಲ್ಲಾಡ್ಸವನ ಮಾಡ್ತೀವ. ಹಾಗಾದ್ರೆ ಕತ್ತಲಲ್ಲಿ ಕದ್ದು ಮುಚ್ಚಿ ಹೋಗ್ ಬರ್ತಿದ್ದು ಇವಳ ಮನೆಗೇನ? ಒಂದ್ ನಿಮಿಷ ಆನಂದಪ್ಪ, ಏನೇ ಇರ್ಲಿ ನಿಮ್ ಹೆಂಡತಿ ಹತ್ರ ಹಂಗೆಲ್ಲ ಮಾತಾಡಿದ್ದು ನಿಮ್ ತಪ್ಪು. ಯಾವುದೇ ಹೆಣ್ಮಕ್ಳು ಅದನ್ನೆಲ್ಲ ಕೇಳ್ಕೊಂಡು ಸುಮ್ನೆ ಇರಲ್ಲ, ಒಂದೋ ತಿರುಗಿ ಬೀಳ್ತಾಳೆ ಇಲ್ಲ ಜೀವ ಕಳ್ಕೊಂತಾಳೆ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗೋದು ನೂರಾರು ವಿಚಾರಗಳಿರ್ತವೆ. ಈಗ ಆ ಹುಡುಗಿನೂ ನಿಮ್ಮಂಗೆ ಆಡ್ತಾ ನೀವ್ ಹೇಳ್ದಂಗೆ ಮಾಡ್ತಿದ್ರೆ ನೀವು ಸುಮ್ನೆ ಇರ್ತಿದ್ರಾ? ಜೀವನ ಬದಲಾಯಿಸ್ಕೊಳ್ಳಕ್ಕೆ ಎಲ್ರಿಗೂ ತುಂಬಾ ಸಮಯ ಸಿಗುತ್ತೆ, ಆದ್ರೆ ಸಮಯನ ಬದಲಾಯಿಸ್ಕೊಳ್ಳೋದಕ್ಕೆ ಮತ್ತೊಂದು ಜೀವನ ಸಿಗಲ್ಲ. ನಮ್ಮಂಥವ್ರೇನಿದ್ರು
ಬೀದಿ ಕೊನೆಯಲ್ಲಿರೋ ಕಸಿ ತೊಟ್ಟಿ ಇದ್ದಂಗೆ. ಬಾಳೆ ಎಲೆ ಮೇಲೆ ಬೆಣ್ಣೆ ಹಾಕಬಾರ್ದು, ಮುತ್ತಗದ ಎಲೆ ಮೇಲೆ ಸುಣ್ಣ ಹಾಕಬಾರ್ದು, ಹೆಣ್ಮಕ್ಳು ಕಿವಿಗಂತೂ ಇಂಥ ಮಾತು ಬೀಳಲೇಬಾರ್ದು. ಆನಂದಪ್ಪ, ಮೊದಲು ಹೋಗಿ ನಿಮ್ಮ ಹೆಂಡತಿ ಹತ್ರ ಮಾತಾಡಿ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ, ಇದರಲ್ಲೇನು ತಪ್ಪಿಲ್ಲ. ಓ, ಇಷ್ಟು ದೂರ ಯೋಚನೆ ಮಾಡವ್ರೆ ಅಂದ್ಮೇಲೆ ವಿಷಯ ಗಂಭೀರವಾಗೇ ಅದೆ. ಈ ಗಂಡಸ್ರು ಬುದ್ಧಿನೇ ಇಷ್ಟು, ಮನೇಲಿ ಮೂರ್ ಹೊತ್ತು ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕಿದ್ರು ಹೋಟ್ಲಲ್ಲಿ ಎಂಜಿಲ್ ತಿನ್ನೋದ್ ಬಿಡಲ್ಲ. ತಿರ್ಬೋಕೆ ಅವತರ ಆಡ್ತಲೇ ಇರ್ತಾರೆ. ಗಂಡನಿಗ್ ಬೇಡವಾದವಳು ಗುಂಡ್ಕಲ್ಗೂ ಬೇಡ ಅನ್ನೋ ಮಾತೈತೆ. ಹಂಗಾಗ್ಬಾರ್ದು ಕಣೆ ಗಂಗಾ. ನೋಡೆ ಗಂಗಾ, ಇದನ್ ಹಿಂಗೆ ಬಿಟ್ರೆ ಜೀವನ ಪೂರ್ತಿ ತವ್ರ ಮನೇಲೆ ಕಳೆಬೇಕಾಯ್ತತಿ. ನಿನ್ ಗಂಡನ್ನ ಕಂಡೋರೋಲ್ದಲ್ಲಿ ಉಳ್ಮೆ ಮಾಡಕ್ ಬಿಡ್ಬೇಡ. ಕಳೆ ಬರುತ್ತೋ ಬೆಳೆ ಬರುತ್ತೋ ಅದು ನಿಂದೇ ಹೊಲ ಆಗಿರ್ಬೇಕು. ಮೊದ್ಲು ನಿನ್ ಗಂಡಂಗ್ ಫೋನ್ ಮಾಡು. ಹಲೋ. ಇಲ್ ನೋಡ್ರಿ, ನೀವೇನೋ ನನ್ ಮೇಲೆ ಪ್ರೀತಿ ಇರೋದಕ್ಕೆ ಹಿಂಗೆಲ್ಲ ಆಡ್ತಿದ್ದೀರಂತ ನಂಗೆ ಗೊತ್ತು. ಪ್ರೀತಿಗೆ ಕಾಯೋದು ಗೊತ್ತು, ಕರ್ಗೋದು ಗೊತ್ತು. ಆದ್ರೆ ಇಲ್ಲಿವರೆಗೂ ಬಿಟ್ಕೊಂಡಿರೋದು ನೀವೇ. ನಿಮ್ಗೂ ಸ್ವಾಮಿಗಳಿಗೂ ಜಗಳ ಐತೆ, ಅದ್ ಹೆಂಗ್ ಸರಿ ಮಾಡ್ಕೋಬೇಕಂತ ಯೋಚನೆ ಮಾಡಿ. ಅದನ್ ಬಿಟ್ಟು ನೀವ್ ಹಿಂಗೆಲ್ಲ ಅಡ್ಡಾರಿಲಿ ಹೋಯ್ತೀನಿ ಅಂದ್ರೆ ನಾನ್ ಸುಮ್ನಿರಲ್ಲ. ಸುಮ್ನಿರ್ದ ಏನ್ ಮಾಡ್ತೀಯಾ? ಇಂಥ ಮನೆ ಹಾಳ ಐಡಿಯಾನ ನಿಮ್ ಫ್ರೆಂಡ್ಸೆ ಕೊಟ್ಟಿರ್ತಾರೆ. ಅವ್ರ ಹೆಸರ್ನೆಲ್ಲ ಪತ್ರದಲ್ಲಿ ಬರ್ದಿಟ್ಟು ನನ್ ಸಾವಾಗ ಇವ್ರೆ ಕಾರಣ ಅಂತ ಹೇಳಿ ವಿಷ ತಗೊಂಡ್ ಸತ್ತೋಗ್ತೀನಿ. ಆಗ ನೀವ್ ಇಷ್ಟ ಬಂದಂಗಿರ್ಬೋದು, ಯಾವ್ಯಾವ ತವನಾದ್ರೂ ಹೋಗ್ಬೋದು, ನಿಮ್ಮನ್ ಯಾರು ಕೇಳೋರಿರಲ್ಲ. ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ, ಕಾಮ ಕಾವ್ ಕಮ್ಮಿ ಆಗೋವರ್ಗು, ಆದ್ರೆ ನಮ್ ಪ್ರೀತಿ ಸಾಯೋವರ್ಗು. ಗಂಗಾ, ಒಂದ್ ನಿಮಿಷ ನನ್ ಮಾತು ಕೇಳು. ಗಂಗಾ, ಪ್ರೀತಿಗೆ ಕಾಯೋದು ಗೊತ್ತು, ಕರ್ಗೋದು ಗೊತ್ತು, ಆದ್ರೆ ಇಲ್ಲಿವರೆಗೂ ಬಿಟ್ಕೊಂಡಿರೋದ್ ನೀವೇ. ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ, ಕಾಮ ಕಾವ್ ಕಮ್ಮಿ ಆಗೋವರ್ಗು, ಆದ್ರೆ ನಮ್ ಪ್ರೀತಿ ಸಾಯೋವರ್ಗು. ಮೊದಲು ಹೋಗಿ ನಿಮ್ ಹೆಂಡತಿ ಹತ್ರ ಮಾತಾಡಿ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಅಯ್ಯ, ಇದ್ಯಾಕ್ಲ ಉಣ್ಣು ಅಂದ್ರೆ ಬೇಡ ಅಂತ ಹಂಗೆ ಮನ್ಗಿದ್ಯಾ? ಉಪ್ನೆಸ್ರು ಸಾರು, ಒಂದ್ ಮುದ್ದೆ ಉಣ್ಣಕ್ಕಿಲ್ವಾ? ಚೆನ್ನಾಗೈತೆ. ಹಸಿವಿಲ್ಲ ಅಂತ ಹೇಳಿದ್ನಲ್ಲ, ಅದ್ ಯಾಕೆ ಸಲ ಬಂದು ತಲೆ ತಿಂತೀಯಮ್ಮ? ಲೇ ಇವಳೆ, ಅವನೇನ್ ಸಣ್ಣ ಮಗುನ, ಹಸುವಾದ್ರೆ ಅವನೇ ಹಾಕೊಂಡು ಉಣ್ತಾನೆ. ನೀನ್ ಬಾ. ಉಣ್ಣಕ್ ಯಾರು ಬಂದನ ಮಾಡೋರ್? ಹೋಗ್ ಬಂದ್ಯಾ? ಏನಂತೆ ಅವನ್ ಗೋಳು ಏನಂತೆ? ಯಾಕೋ ಮಗ ಬೇಸರ ಮಾಡ್ಕೊಂಡವನೆ, ಅವನದೇನ್ ಹಚ್ಕೊಂಡವನೋ ಮನ್ಸ್ಗೆ. ಸರಿ, ಇನ್ನೊಬ್ಬ ಮಗ್ಗಲಿಗ್ ಬಾ. ಅವನ್ ಇನ್ನ ಎತ್ತವನೆ. ಮೂರ್ನಾಲ್ಕು ದಿನದಿಂದ ನಿನ್ ತಂಟೆಗೇನಾದ್ರೂ ಬಂದಿದ್ನ? ಅದ್ ಕೌಸರ ಮಾಡೋದೆ. ಏ ಇರ್ರಿ, ಅವನಿನ್ನು ಎದ್ದವನೆ. ನನ್ ತಮ್ಮನ ಎದ್ದವನೆ. ನಿಮ್ ತಮ್ಮನಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ. ಅವನ್ ಮನೇಲೂ ಇನ್ನೂ ಲೈಟ್ ಉರಿತಾದೆ. ಆ ಕಡೆ ತಿರ್ಕೊಂಡ್ ಮಲ್ಕಳಿ. ಮಗ, ಇನ್ನೂ ಎದ್ದಿದ್ಯಾ? ಮಲ್ಗು ಮಲ್ಗು, ಗೊತ್ತಾಯ್ತು ಕಣ. ಏನಪ್ಪ ಎಚ್ಚರವಾಗಿದ್ಯಾ? ಮಲ್ಕಳಪ್ಪ, ಬೆಳೆಯೋ ವಯಸ್ಸಲ್ಲಿ ಹಿಂಗೆಲ್ಲ ನಿದ್ದೆ ಕೆಡಬಾರ್ದು ಕಣ. ಆಮೇಲೆ ನಿದ್ದೆ ಬರಕಿಲ್ಲ ವಯಸ್ಸಾದ್ಮೇಲೆ. ಮಗ ಮಗ, ಏನಪ್ಪ ನೆಮ್ಮದಿಯಾಗಿ ಮಲ್ಗೋದಿಕ್ಕೂ ಬಿಡಲ್ಲ. ಮಗ 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 ಅನ್ಕೊಂಡು ತಲೆ ಚಿಟ್ಟಿಡಿಸ್ತಾ ಇದೆಯಾ? ಏನಾದ್ರೂ ಮಾಡ್ಕೊಂಡು ಹಾಳಾಗೋಗಿ. ಏ, ಅವನ್ ಆಚೆ ಹೋದ ಅನ್ಸುತ್ತೆ. ಈ ಸರ್ ಹೋತ್ನಲ್ಲಿ ಅವ್ನು ಬರೋಷ್ಟೊಳಗೆ ಸರ್ ಮಾಡ್ಕೊಂಡು ನೋಡಲ್ಲ. ಅದು ಸರಿ, ಏನ್ ಮಾಡೋದು, ವಯಸ್ಸು ಹೆಂಗೆಂಗೋ ಆಡಿಸ್ತದೆ. ವಯಸ್ಸು ತೋಪಲ್ ತುಪ್ಪ ಹುಡುಕ್ತದೆ, ಚಪಲ ಚಂಚಲ ಮಾಡಿಸ್ತದೆ. ಕಾವು ಕಮ್ಮಿ ಆಗ ಗಂಟ ಇದ್ದಿದ್ದೆ. ಏನೇ ಆದ್ರೂ ಒಂಚೂರು ತಡ್ಕೊಳ್ದೆ ಹಿಂಗೆಲ್ಲ ಅವಾಂತರ ಮಾಡ್ಕೋಬಿಟ್ಟ. ಹೇ ವಯಸ್ಸಲ್ಲ, ನಾನೇನು ಹೊಸಿ ಆಟಾಡಿದ್ನ ಬಿಡಿ ಬೇಗ. ಒಂದ್ಸಲ ತಂತಿ ಬೇಲಿ ಆಹಾರಕ್ಕೋಗಿ ಪಂಚನೆ ಹರಿದೋಗಿತ್ತು. ನಾನು ಹಿಂಗೆಯ, ಎಷ್ಟೇ ಕತ್ಲೆ ಇರ್ಲಿ, ಸಣ್ಣ ಸೂಜಿ ನರ ಇರ್ಲಿ, ದೊಡ್ಡ ದಬ್ಳ ನರ ಇರ್ಲಿ, ಸಲೀಸಾಗಿ ಪೋಣಿಸ್ಬಿಡ್ತಿದ್ದೆ ದಾರ್ವಾ. ಓ, ಇವರು ಏನ್ ಕಮ್ಮಿ ಇಲ್ಲ ಬಿಡಿ, ವಾರದಲ್ಲಿ ಒಂದ್ ಡಜನ್ ಬಳೆನಾರ ಹೊಡೆದಾಕ್ತಾರೆ. ನಾವುಗಳೇ ಹಿಂಗೆ
ಇನ್ನು ನಮ್ಮ ಮಕ್ಕಳು ನಮ್ಮಂಗೆ ಅಲ್ವೇ. ಇದೇನಿದು ಇಂಥ ಈಸಿಯಾ ನೀವು ಸಲೀಸಾಗಿ ಹೇಳ್ತಾ ಇದ್ದೀರಾ? ನನಗೆ ನಾಚಿಕೆ ಆಯ್ತದಪ್ಪ. ಅಯ್ಯೋ, ಇದ್ರೊಳಗೆ ನಾಚಿಕೆ ಏನು ಬಂತು? ನಾವು ನೋಡದೆ ಇರೋದೆ ಮಾಡದೆ ಇರೋದೆ. ಬೀಗ್ರೆ, ನಿಮ್ಮ ಪಂಪ್ಸೆಟಲ್ಲಿ ಇನ್ನೂ ನೀರು ಬರ್ತದ? ಮೋಟ್ರ್ ಹಳೇದಾಯ್ತಾ ಆಯ್ತಾ, ಬತ್ತಾ ಬತ್ತಾ ನೀರು ಬತ್ತ ಹೋಯ್ತದೆ. ಒಸಿ ಎತ್ತೆತ್ತಿ ದಬಾಯಿಸಿದ್ರೆ ತೊಟ್ಟ ತೊಟ್ಟ ಅಂತ ನೀರು ಬತ್ತದೆ. ಒಸಿ ರಿಸ್ಕೇಯ. ನಮಸ್ಕಾರ. ಒಳ್ಳೇದಾಗಲಿ ಒಳ್ಳೇದಾಗಲಿ. ಏನ ಕೆಂಚ, ಬೀಗ್ರನ್ನ ಕರ್ಕೊಂಡು ಒಟ್ಟಿಗೆ ಬಂದ್ಬಿಟ್ಟಿದ್ಯಾ? ನಿಮಗ್ ಗೊತ್ತಿಲ್ದಿರೋದು ಏನದೆ ಸ್ವಾಮಿಗಳೇ, ನಮ್ಮ ಆನಂದ ಫ್ರೆಂಡರ್ನ ಬಿಟ್ಟಿರ್ಲಾರ್ದೆ ಸರ್ವರ್ನಲ್ಲಿ ಊರ್ ಹೋಗಿ ಎಡವಟ್ ಮಾಡ್ಕೊಂಡ್ಬಿಟ್ಟವನೆ. ಪಾಪ ಹೊಸ್ದಾಗ ಮದ್ವೆ ಆಗವ್ರೆ, ಮದ್ವೆ ಆಗಿ 3 ದಿನಕ್ಕೆ ಅವ್ರ ಹೆಂಡತಿ ತವ್ರ ಮನೆಗೆ ಬಂದ್ಬಿಟ್ಟವ್ರೆ. ಆಸೆ ಕನಸು ತಡ್ಕೊಳ್ಲಾರ್ದೆ ಮಧ್ಯರಾತ್ರಿ ನಿದ್ದೆ ಮಾಡದೆ ನಿಮ್ಮ ಅಳಿಯ ಎದ್ ಬಂದವನ್ ನೋಡಿ. ನಿಮ್ ಬಾಧೆ ಏನು ಅಂತ ನಮಗೂ ಅರ್ಥ ಆಗುತ್ತೆ ಅಳಿಯಂದ್ರೆ. ನಾನು ನಿಮ್ಮ ವಯಸ್ಸು ದಾಟೆ ಬಂದಿರೋದು, ಏನ್ ಮಾಡ್ತೀರಾ ಅಂದ್ಕೊಳ್ಳೋದೆ ಒಂದು, ಆಗದೆ ಒಂದು, ಎಲ್ಲ ನಮ್ಗೆ ಆಚಾರ. ನಾಳೆನೇ ಸ್ವಾಮಿಗಳನ್ನ ಕಂಡು ಆದಷ್ಟು ಬೇಗ ಇದ್ಕೊಂಡು ಪರಿಹಾರ ಹುಡ್ಕೋಣ. ಒಂದೆರಡು ದಿನ ಸುಧಾರಿಸ್ಕೊಳ್ಳಿ. ಸರಿ ಮಾವ. ಬಾಳೆ ಮಗ, ನೀನಾದ್ರೂ ಬೈರ್ ಬುದ್ಧಿ ಹೇಳಬಾರ್ದಿಲ್ಲ. ಏನೋ ಕೆಟ್ಟಗಳಿಗೆ ಗ್ರಾಚಾರ, ಅವ್ನು ಹಿಂಗೆಲ್ಲ ಆಡಿಸ್ತೈತೆ ಸ್ವಾಮಿಗಳೇ. ಅಲ್ಲಾಡಿಸ್ಲಿ ಅಲ್ಲಾಡಿಸ್ಲಿ. ಈ ಮುನುಸ್ವಾಮಿ ಮನಸ್ಸು ಮಾಡಿದ್ರೆ ನವಗ್ರಹಗಳಿಗೆ ನವರಂಧ್ರದಲ್ಲೂ ನೀರಿಡಿಸ್ಬಿಡ್ತಾನೆ. ನೀವೇನು ತಲೆ ಕೆಡ್ಸ್ಕೋಬೇಡಿ, ದೇವಸ್ಥಾನದ ಹತ್ರ ಇರಿ, ಪರಿಹಾರ ಹುಡ್ಕೋಣ. ಶಾಂತ ಸ್ವಾಮಿಗಳು ಬರ್ತೇನೆ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ. ಎಷ್ಟು ಸಲ ಮಾಡ್ತಿರೋದ್ರೆ ಬೇಗ. ಸರಿ, ನಾಲ್ಕು ಎರಡು ಸೊನ್ನೆ. ಓಹೋ, 420. ಬರ್ಲಿ ಬರ್ಲಿ. ಸಮಸ್ಯೆಗೆ ಪರಿಹಾರ ಏನೋ ಸಿಕ್ತು, ಅದು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗುತ್ತಾ ಸ್ವಾಮಿಗಳೇ? ಅದೇನು ಅಂತ ಒಸಿ ಬುಡ್ಸಿ ಹೇಳಿದರೆ ನಮ್ಮ ಕೈನಾಗ ಆಯ್ತದೋ ಇಲ್ಲ ಅಂತ ಆಮೇಲೆ ಕೇಳ್ತೀವಿ. ಆ ಮಂಗಳಮುಖಿಗೆ ಮದುವೆ ಮಾಡಿ. ಏನು, ನನ್ನ ಮಗನಿಗೆ ಇನ್ನೊಂದು ಮದುವೆನ? ಅದು ಈ ಮಂಗಳಮುಖಿ ಜೊತೆಗೆ. ಬಾಳೆ ಕಂಬಕ್ಕೆ ತಾಳಿ ಕಟ್ಸೋದನ್ನ ನೋಡಿದಿವಿ, ಎಕ್ಕದ ಗಿಡಕ್ಕೆ ತಾಳಿ ಕಟ್ಸೋದನ್ನ ಕೇಳಿದಿವಿ, ಇದೇನ್ ಸ್ವಾಮಿಗಳು ಇದು? ಹೋಗಿ ಹೋಗಿ ಮಂಗಳಮುಖಿ. ದ್ರಾಬೆಗಳ, ನಾನು ಹೇಳಿದ್ದು ನಿಮ್ಮ ಮಗಂಗೆ ಮಂಗಳಮುಖಿ ಜೊತೆ ಮದುವೆ ಮಾಡಿಸಿ ಅಂತ ಅಲ್ಲ. ಮತ್ತೆ ನೀವು ಮಂಗಳಮುಖಿಗೆ ಮದುವೆ ಮಾಡಿಸಿ ಅವಳಿಗೊಂದು ಬಾಳ ಕೊಡೋದ್ರಿಂದ ನಿಮ್ಮ ಮಗನ ಬಾಳು ಚೆನ್ನಾಗುತ್ತೆ ಅಂತ ಹೇಳಿದೆ ಅಷ್ಟೇ. ಏನ್ ಸ್ವಾಮಿಗಳೇ, ನಾವು ಅಂದ್ರೆ ತಮಾಸೆ ನಾ ನಿಮ್ಗೆ, ನಮ್ಮನ್ನು ಯಾರು ಮದುವೆ ಆಗ್ತಾರೆ, ನಮ್ಗೆ ಯಾರು ಬಾಳ ಕೊಡ್ತಾರೆ, ನಮ್ಮಂತವ್ರೆಲ್ಲ ಹತ್ರಕ್ಕೆ ಬಿಟ್ಕೊಳ್ಳಲ್ಲ ಅಂತದ್ರಲ್ಲಿ ಮದುವೆ ಆಗಿ ಮನೆ ತುಂಬಿಸ್ಕೊಳ್ತಾರ? ಭಾವನೆಗಳು ಬದಲಾದ್ರೆ ಬದುಕು ಬದಲಾಗುತ್ತೆ. ಸ್ವಾಮಿಗಳೇ, ನೀವು ಹೇಳ್ದಂಗೆ ಆಗ್ಲಿ, ಇದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಇವಳನ್ನ ಮದುವೆ ಆಗಕ್ಕೆ ಗಂಡ ಬೇಕಲ್ಲ ಸ್ವಾಮಿಗಳೇ? ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ ಸ್ವಾಮಿಗಳೇ. ಒಳ್ಳೇದಾಗ್ಲಿ, ಆ ಭಗವಂತ ಇವ್ರಿಗೆ ಇವ್ರೇ ಅಂತ ಹಣೆ ಮೇಲೆ ಬರ್ದು ಕಳಿಸಿತಾನೆ ಕಳ. ಲವರೀಶ ಬರಲಿ. ಹಾ ಗುರುಗಳ. ನಾನು ಕೇಳೋದಕ್ಕೆ ಹೌದು ಇಲ್ಲ ಎರಡರಲ್ಲೇ ಉತ್ತರ ಕೊಡಬೇಕು. ಸರಿ ಗುರುಗಳ. ನಿನ್ನ ಮಗಳು ಚೆನ್ನಾಗಿರ್ಬೇಕು ತಾನೆ? ಹೌದು ಗುರುಗಳ. ತಾಯಿ ಇಲ್ಲದ ತಬ್ಲಿ ಅನ್ನೋ ಕೊರಗು ಅವಳಿಗೆ ಬರಬಾರ್ದು ಅಂತ ನಿನಗೆ ಆಸೆ ಇದೆ ತಾನೆ? ಇದೆ ಸ್ವಾಮಿಗಳ. ಎಷ್ಟೇ ಆಗಲಿ ನಿನ್ನ ಗಂಡಸು ವಯಸ್ಸಿಗೆ ತಕ್ಕಂಗೆ ಆಸೆಗಳು ಇದ್ದೇ ಇರ್ತಾವೆ. ನಿನ್ನ ಮಗಳಿಗೋಸ್ಕರ ಅವನ್ನೆಲ್ಲ ನೀನು ತ್ಯಾಗ ಮಾಡ್ತಿತಾನೆ? ಹೌದು ಸ್ವಾಮಿಗಳ. ಹಾಗಾದ್ರೆ ಈ ಮಂಗಳಮುಖಿನ ಮದುವೆ ಮಾಡ್ಕೊಂಡು ಗುರುಗಳೇ. ಅದು ನಾನು. ಯಾಕೋ, ನೀನು ಗಂಡಸು, 26 ಕೆಲಸಗಳಿರ್ತವೆ ಹೊರಗಡೆ, ಆ ಮಗುನ ನೀನು ನೋಡ್ಕೊಳ್ಳೋದು ಬಹಳ ಕಷ್ಟ. ಅವಳು ಹೆಣ್ಣು ಮಗಳು, ನಾಳೆ ಬೆಳೆದು ದೊಡ್ಡವಳಾದ್ಮೇಲೆ ಅವಳು ಕಷ್ಟ ಸುಖಗಳನ್ನು ನಿನ್ನ ಹತ್ರ ಹೇಳ್ಕೊಳಕ್ ಆಗೋದಿಲ್ಲ. ಅದಕ್ಕೆ ಅಂತ ತಾಯಿ ಸ್ಥಾನದಲ್ಲಿ ಇವಳಿದ್ರೆ ನೀನು ಬಾಳು ಬಂಗಾರ ಕಳ್ಳ. ಅಲ್ಲ ಸ್ವಾಮಿಗಳೇ, ನೋಡಿದವ್ರ ಜನ ಏನ್ ಮಾತಾಡ್ಕೋತಾರೆ. ಸಮಾಜದ ಮಾತಿಗೆ ಮಣ್ಣು ಹಾಕ್ತು. ಗೆದ್ರೆ ಬೆಂತಾರೆ, ಬಿದ್ರೆ ಕೈ ತಟ್ತಾರೆ, ಅವ್ರಿಗೆ ಕ್ಯಾರೆ ಅನ್ಬಾರ್ದು. ಅಲ್ಲ ಸ್ವಾಮಿಗಳೇ, ನಾವಿಬ್ರು ಸೇರೋದ್ರಿಂದ ಸಂಸಾರ ಅನ್ನೋ ಪದಕ್ಕೆ ಅರ್ಥ ಸಿಗುತ್ತಾ? ಆಹಾರಕ್ಕೆ ಭಕ್ತಿ ಸೇರಿಸಿದ್ರೆ ನೈವೇದ್ಯವಾಗುತ್ತೆ,
ನಿರಾಹಾರಕ್ಕೆ ಭಕ್ತಿ ಸೇರಿಸಿದ್ರೆ ಉಪವಾಸ ಆಗುತ್ತೆ, ನೀರಿಗೆ ಭಕ್ತಿ ಸೇರಿಸಿದ್ರೆ ತೀರ್ಥವಾಗುತ್ತೆ, ಮಾತಿ ಭಕ್ತಿ ಸೇರಿದ್ರೆ ಸ್ತೋತ್ರವಾಗುತ್ತೆ, ಆಲೋಚನೆ ಭಕ್ತಿ ಸೇರಿದ್ರೆ ಧ್ಯಾನ ಆಗುತ್ತೆ, ಮಾಡೋ ಕೆಲಸಗಳಿಗೆ ಭಕ್ತಿ ಸೇರಿದ್ರೆ ಪೂಜೆ ಅಂತ ಅನ್ಸುತ್ತೆ, ಪ್ರೀತಿ ಭಕ್ತಿ ಸೇರಿದ್ರೆ ಆರಾಧನೆ ಆಗುತ್ತೆ, ಅದೇ ಸ್ನೇಹಕ್ಕೆ ಭಕ್ತಿ ಸೇರಿದ್ರೆ ಸತ್ಸಂಗವಾಗುತ್ತೆ, ನಿಮ್ಮಿಬ್ರು ಜೀವನದಲ್ಲಿ ಮಗು ಸೇರಿದ್ರೆ ಸಂಸಾರ ಆಗುತ್ತೆ, ಇದೇ ಜೀವನದ ಅರ್ಥ. ನೀವ್ ಹೇಳೋದು ಸರಿ ಸ್ವಾಮಿಗಳೇ. ಹರೀಶ ಒಪ್ಕೊಳಪ್ಪ, ಸ್ವಾಮಿಗಳು ಹೇಳೋದು ನಮ್ಮೊಳ್ಳೆದಕ್ಕೆ ಅಲ್ವಾ? ಈ ಮದುವೆಯಿಂದ ನಿಮ್ಮಿಬ್ರು ಬಾಳನ್ ಜೊತೆ ನನ್ ಮಗನ ದೋಷಗಳು ಪರಿಹಾರ ಆಗಿ ಎಲ್ಲ ಸರಿ ಹೋಯ್ತದೆ. ನೀವ್ ಹೇಳದ್ಮೇಲೆ ಮುಗಿತು ಸ್ವಾಮಿಗಳೇ. ಸ್ವಾಮಿಗಳೇ, ಈ ದೇವಸ್ಥಾನಕ್ಕೆ ಎಷ್ಟೋ ಜನ ಬರ್ತಾರೆ. ಕೆಲವರು ಗಂಡ ಹೆಂಡತಿ ಬರ್ತಾರೆ, ಅಪ್ಪ ಮಗಳು ಬರ್ತಾರೆ, ಅಕ್ಕ ತಂಗಿರು ಬರ್ತಾರೆ. ಅವ್ರನ್ನ ನೋಡ್ತಾ ನಮ್ಮಂತವ್ರ ಬದುಕೋಕೆ ನಾಲಾಯಕ್ಕು ಅನ್ಕೊಳ್ತಿದ್ದೆ. ನಮಗೆ ಅಂತ ಯಾವ ಸಂಬಂಧಗಳು ಕೈ ಬೀಸ್ಕರಿಯಲ್ಲ. ಯಾಕಂದ್ರೆ ನಾವು ಮಂಗಳ ಮುಖಿಯರು, ಗಂಡು ಹೆಣ್ಣು ಅನ್ನೋ ಯಾವ ಜಾತಿಗೂ ಬಾರದೆ ಇರೋರು. ಆದ್ರೆ ನಮಗೂ ಒಂದು ಬದುಕಿದೆ, ಬಾಳಿದೆ ಅಂತ ತೋರಿಸ್ಕೊಟ್ಟಿದ್ದೀರಾ. ನಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಅಂತ ಬೆಲೆ ಕೊಟ್ಟು ನೆಲೆ ಸಿಗುವಾಗ ಮಾಡಿದ್ರಿ. ನಿಜವಾಗ್ಲೂ ನೀವು ನನ್ನ ಪಾಲಿನ ದೇವರು ಸ್ವಾಮಿಗಳೇ. ಆಶೀರ್ವಾದ ಮಾಡಿ ಸ್ವಾಮಿ. ಸ್ವಾಮಿಗಳೇ, ಅಂತೂ ನೀವು ಹೇಳ್ದಂಗೆ ಎಲ್ಲಾ ಕಾರ್ಯನೂ ಮಾಡಿ ಮುಗಿಸಿದೀವಿ, ಇನ್ನು ಮುಂದಕ್ಕೆ ಹೇಳ್ತೀನಿ ಇನ್ನು ಎಲ್ಲ ಮುಗ್ದಿಲ್ವೋ ಕೆಂಚ. ಪರಿಹಾರ ಅನ್ನೋದು ಪಾಪ್ಕಾರ್ನ್ ತಿಂದ ಸುಲಭ ಅಲ್ಲ. ಅವನ್ ಯಾವ್ದಾದ್ರೂ ಗುರುಗಳನ್ನ ಮನೆ ಕರೆದು ಅವನೇ ಕೈಯಾರೆ ಪಾದ ತೊಳೆದು ಪಾದ ಪೂಜೆ ಮಾಡಿ ಧೂಪದಾರ್ತಿಯನ್ನ ಭಕ್ತಿಯಿಂದ ಎತ್ತಿದಾಗ್ಲೇ ಅವನಿಗೆ ಹಿಡಿದಿರೋ ಕಂಟಕ ನಾಶ ಆಗೋದು. ಇದು ಯಾವ್ದೋ ಇನ್ನೊಂದು ಫಿಟ್ಟಿಂಗ್ ಇರ್ತಾನೆ. ಏಳನೇ ಮನೇಲಿ ಇರ್ಬೇಕಾದ ಗುರು ಮೂಡ್ ಔಟ್ ಆಗಿ ಮುನ್ಸ್ಕೊಂಡು ಬೇಜಾನ್ ಗುರಾಯಿಸವನೆ. ಪಾದ ತೊಳೆದು ನೀರು ಕುಡಿಯೋದು ಬೇಡವಾ? ಹೇ, ಅದನ್ನಾಕ ಕುಡಿಬೇಕು? ಅದ್ಯಾವ ಕರ್ಮ? ಪಾದ ತೊಳೆದು ಪೂಜೆ ಮಾಡೋದು ಭಕ್ತಿ. ಸ್ವಾಮಿಗಳು ಮನುಷ್ಯರೇ ಅಲ್ವೇ, ಅವರಿಗೂ ಶುಗರು, ಬಿ ಪಿ, ಚರ್ಮರೋಗ, ಏಡ್ಸ್ ಯಾವುದೋ ಒಂದು ಇರುತ್ತೆ. ಅವ್ರ ಕಾಲಲ್ಲಿ ಅದೆಷ್ಟು ಧೂಳು ಕ್ರಿಮಿಗಳು ಇರ್ತಾವೋ ಏನೋ, ಅದನ್ನ ತೊಳೆದು ನೀರು ಕುಡಿದ್ರೆ ಕುಡ್ದವನು ಹೊಗೆ ಹಾಕಿಸ್ಕೊಂತಾನಷ್ಟೇ. ಇದು ಬರೀ ಆಡಂಬರ ಅಲ್ಲ, ಅನಾಗರಿಕತೆ ಕೂಡ. ಗುರುಗಳು ಉಪದೇಶ ಮಾಡ್ತಾ ಇದ್ರೆ ಕೇಳ್ತಾ ಇರ್ಬೇಕು ಅನ್ನಿಸ್ತೈತೆ. ಉಪದೇಶದ ಅರ್ಥ ಗೊತ್ತೇನು? ತಿಳಿದವರು ತಿಳಿಯದವರಿಗೆ ತಿಳಿಯಲಾರದಂತೆ ತಿಳಿ ಹೇಳುವುದೇ ಉಪದೇಶ. ಬೇರೆ ಯಾವ್ದಾದ್ರು ಸ್ವಾಮಿಗಳು ಆಗ್ಬೇಕು? ನೀವೇ ಇದ್ದೀರಲ್ಲ, ಅಂಗೈಲ್ ಮೊಟ್ಟೆ ಇಟ್ಕೊಂಡು ಆಮ್ಲೆಟ್ ಗೆ ಊರೆಲ್ಲ ಅಡ್ಡಾಡದ್ರಂತೆ ನಮ್ ಸ್ವಾಮಿಗಳು ಇಲ್ವಾ? ಸ್ಕೆಚ್ ವರ್ಕೌಟ್ ಆಗೋಯ್ತು. ನಮಗೆ ನೀವಲ್ದೆ ಇನ್ಯಾವ ದೊಡ್ಡ ಗುರುಗಳು ಇದ್ದಾರೆ ಸ್ವಾಮಿಗಳೇ? ಹಂಗಲ್ವೋ, ತಂದೆ ಸೂಚಿಸಿದ ಪರಿಹಾರ ನಾನು ಹೇಳಿದ್ನೆ ಹೊರತು ನನಗೆ ಪಾದ ಪೂಜೆ ಮಾಡಿ ಅಂತಲ್ಲ. ಸುಮ್ಕಿರಿ ಸ್ವಾಮಿಗಳ, ನೀವು ನನ್ನ ಮಗ ಸೊಸೆ ಇಬ್ರು ಸೇರಿ ನಿಮ್ ಪಾದ ಪೂಜೆ ಮಾಡ್ತಾರೆ ಮತ್ತೆ ಧೂಪ ಹಾಕ್ತಾರೆ, ನೀವು ಹಾಕಿಸ್ಕೋಬೇಕಷ್ಟಯ್ಯ. ಹೌದು ಸ್ವಾಮಿಗಳೇ, ಇದಕ್ಕೆ ನೀವು ಬೇಡ ಅನ್ಬಾರ್ದು. ಸರಿ ಕಣ್ರಪ್ಪ, ನೀವೆಲ್ಲರೂ ಸೇರಿ ಒತ್ತಾಯ ಮಾಡ್ತಾ ಇರೋದ್ರಿಂದ ಒಪ್ಕೋತೀನಿ, ನಿಮ್ಮಿಷ್ಟದಂತೆ ಹಾಕ್ಸ್ಕೋತೀನಿ. ಬಿದ್ದೆ ಸ್ವಾಮಿಗಳೇ, ನೀವು ನನ್ನ ಕಿವಿಗೆ ತಿಂಗಳು ತಿಂಗಳು ಹಾಕ್ತಿ ತೀರ್ಥ ಪವಾಡ ಮಾಡ್ಬಿಡ್ತು ಸ್ವಾಮಿಗಳೇ, ನನ್ಗೆ ಎಲ್ಲೂ ಕಿವಿ ಕೇಳಂಗಾಗೋಯ್ತು. ಜಾಸ್ತಿ ಡೌ ಮಾಡ, ನಂದೇನು ಪವಾಡ ಇಲ್ಲ. ನಾನು ನಿನ್ನ ಕಿವಿ ಹಾಕ್ತಿದ್ನಲ್ಲ ಔಷಧಿ, ಅದು ಕೆಲಸ ಮಾಡಿ ನಿನ್ನ ಕಿವಿ ಕೇಳೋಂಗ ಆಗೋದಕ್ಕೆ 6 ತಿಂಗಳು ಬೇಕಾಯ್ತು ಅಷ್ಟೇ. ಓ, ನಮ್ ಸ್ವಾಮಿಗಳ ಹಂಗೆ ಎಲ್ಲ ಪವಾಡ ಅವರೇ ಮಾಡ್ತಾರೆ, ನಮ್ದೇನು ಇಲ್ಲ ಅಂತ. ಸ್ವಾಮಿಗಳೇ, ಕಾವಿ ಬರೀ ಸ್ವಾಮೀಜಿ ಸಂಕೇತ ಅಲ್ಲ, ಸಮಾಜನ ತಿದ್ದೋ ಕೆಲಸ ಯಾರೇ ಮಾಡಿದ್ರು ಅವ್ರ ಸ್ವಾಮೀಜಿನೇ, ಉಳಿದವರೆಲ್ಲ ಡುಬಾಕೋರು. ಎಂತ ಮಾತು ಗುರುಗಳೇ, ಅದಕ್ಕೆ ನೀವ್ ಇಷ್ಟು ಎತ್ತರಕ್ಕೆ ಬೆಳೆದಿರೋದು, ಇಡೀ ಊರಿಗೂರೇ ನಿಮ್ ಕಾಲಿಗೆ ಬೀಳೋದು ಗುರುಗಳೇ. ಹಳಕ್ಕುಳುಕಲ್ಲಿ ಆಗೋ ಒಳ್ಳೇದನ್ನೆಲ್ಲ ನನ್ನ ತಲೆಯೇ ಕಟ್ತಿರಲ್ರು. ನೀವ್ ಹಿಂಗಿರೋದ್ರಿಂದನೇ ಅಲ್ವೇ ನನ್ ಬೆಳೆ ಕಾಳು ಬೇಯೋದು. ಎಲ್ಲರಿಗೂ ಒಳ್ಳೇದು. ಏನ್ ಕೆಂಚ, ಎಲ್ರು ಆರೋಗ್ಯನ? ಎಲ್ಲ ಸಂದಾಗಿದ್ದೀವಿ ಸ್ವಾಮಿಗಳೇ, ಇನ್ನೇನು ಆನಂದ ಬಂದ್ಬಿಡ್ತಾನೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಏ ಎಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರಿಯಾದ ಟೈಮಿಗೆ ಬಂದ್ಬಿಟ್ರಪ್ಪ.
ಏ ಚುಚ್ಚಾಫ್ ಬತ್ತಾದಲ್ಲೇ ಅವ್ನ ಯಾಕೆ ಕಳ್ಸಕ್ಕೋದೆ ನೀನು? ಆಗ್ಲಿಂದ ಸ್ವಿಚ್ ಆಫೇ ಬರ್ತಾ ಐತೆ ಫೋನು. ಯಾವತ್ತು ಹಿಂಗ್ ಮಾಡೋನಲ್ವಲ್ಲ, ಈಗ ಬರ್ತೀನಿ ಅಂತ ಬೆಳಗಾನ ಹಂಗೆ ಕೂತಿದ್ರು ಆ ನನ್ನ ಮಗ ಬರಲ ಕಂಡ್ಲ. ಏಯ್ ಆನಂದ ಮೊದ್ಲೇ ನಂಗೆ ಹೇಳಿದ್ದ ಬರಲ ಅಂತ, ಅಂತೂ ಒಳ್ಳೆ ಪೂಜೆ ಆಯ್ತು. ಸ್ವಾಮಿಗಳಿಗೆ ಇವತ್ತು ಹೊಗೇನೆ. ನನ್ ಮಗ ಬೇಕ್ ಬೇಕಂತಾನೆ ಮಾಡವ್. ಲೋ ಕೆಂಚ, ನೀನ್ ತಪ್ಪ ಮಾಡ್ತಾ ಇದೀಯಾ. ನಿನ್ ವಂಶನ ನೀನೇ ಕೈಯಾರ ಹಾಳು ಮಾಡ್ಕೋತಾ ಇದೀಯಾ. ಯಾಕೆ ಕೆಂಡ ಕಾರ್ತಿದ್ಯ ತಂದೆ? ನನ್ನಿಂದ ಏನ್ ತಪ್ಪಾಗದೆ? ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ತಪ್ಪು ಮಾಡ್ತೀಯ ಅಂತ ಕೇಳ್ತಿಲ್ಲೋ, ಮನೆ ಹಾಳ. ನಿನ್ ಮನೆ ನರ್ಕ ಆಗೋಯ್ತದೆ, ವಂಶ ನಿರ್ವಂಶ ಆಗೋಯ್ತದೆ. ಯಾವ ಕೆಲ್ಸನು ಕೈ ಎತ್ತಲ್ಲ, ಬಾಯ್ ಎತ್ತಲ್ಲ. ಸೊಂಟ ನೋವು, ಮಂಡಿ ನೋವು, ಎದೆ ಊರಿ, ತಲೆಬಾರ, ಕಣ್ ಕಾಣಿಸ್ದಂಗ ಆಗೋದು, ಯಾರು ಕರ್ದಂಗ ಆಗೋದು, ಬುದ್ಧಿ ಕೆಡೋದು, ಹತ್ತಾರು ಬಾಧೆಗಳು ನಿಮ್ ಮನ್ಸನ ಕಾಡೋದ್ ಶುರು ಆಗುತ್ತೆ. ನನ್ ಹೊಟ್ಟೆ ಉರಿಸಿದ್ದಕ್ಕೆ ನಿಮ್ ಮನೆನ ಹೊತ್ಕೊಂಡು ಇದ್ದೆ. ಬೆಂಕಿ ಆನಂದ ಮಾಡಿರೋ ಕೆಲಸದಿಂದಾಗಿ ಇಡೀ ಸಂಸಾರನೇ ಹೆಣಗಾಡೋಂಗಾಗೋಯ್ತು. ಸ್ವಾಮಿಗಳು ಪಾಪ ಪೂಜೆ ಮಾಡದೆ ಅವ್ರೆದ ಮೇಲೆ ಅವರೇ ಕಲ್ ಚಪ್ಪಲಿ ಹಾಕೊಂಡ್ಬಿಟ್ರು. ಅಯ್ಯೋ, ನಮ್ಮಪ್ಪ ತಂದೆ ನಿನ್ ಎದರಾಕೊಂಡು ನಾವು ಬಾಳೆ ಮಾಡಕಾಯ್ತದ, ನಿನ್ ಕೋಪ ತಾಪ ನಾವು ತಡೆಯಕಾಯ್ತದ, ಅಡ್ಡ ಬೀಳ್ತೀನಿ, ನನ್ನ ವಂಶ ನಿರ್ವಂಶ ಆಗೋಯ್ತದೆ. ಮುಂಚ್ಕೋಬೇಡ ಶಿವ, ಮುಂಚ್ಕೋಬೇಡ, ಮುಂಚ್ಕೋಬೇಡ. ಬರೋ ಪೂರ್ಣಿಮೆ ಒಳಗಡೆ ಪಾದ ಪೂಜೆ ನಡೆದೇ ಇದ್ರೆ ನಿನ್ ಕುಟುಂಬಕ್ಕೆ ಕಂಟಕ ಕಣೋಲಿ. ಸ್ವಾಮಿ, ನಾವ್ ಯಾರು ಏನ್ ಹೇಳಿದ್ರು ಅವನು ಒಪ್ತಾ ಇಲ್ಲ. ಅವನ್ಗೆ ದೆವ್ವ ಗಿವ ಮೆಟ್ಕೊಂಡಿರ್ಬೇಕು, ಇಲ್ಲ ದಾಟ್ ಗೀಟ್ ಆಗಿರ್ಬೇಕು. ನಿನ್ ಸನ್ನಿಧಿ ತಾವು ಬಂದು ತಡೆ ಓಡಿಸ್ತೀವಿ ತಂದೆ. ನಗಂಗೆ ನಾನು ಅವನು ಅಹಂಕಾರ ದೆವ್ವ ಮೆಟ್ಕೊಂಡ್ಬಿಟ್ಟದೆ. ಅದು ಹೋಯ್ತು ಅಂದ್ರೆ ಎಲ್ಲ ಸರಿ ಹೋಯ್ತದೆ. ನಾನು ಹೇಳಿದ್ ನೆನ್ಪಿರ್ಲಿಕ್ಕೆ ಚಾ, ಇಲ್ಲಾಂದ್ರೆ ನಿನ್ ವಂಶ ನಿರ್ವಂಶ ಹೋಯ್ತದೆ. ಬರ್ತೀನಿ ಕಣ್ರು, ಬರ್ತೀನಿ. ಲೇ ಆನಂದ, ಬೀದಿಲೋಗೋ ಮಾರಮ್ಮ ಮನೆ ತನಕ ಬಂದ್ ಹೋಗಮ್ಮ ಅಂದಂಗಾಯ್ತಲ್ಲೋ ನಿನ್ ಕತೆ. ಯಾವ ಕೇಡ್ಗಾಲಕ್ಕೆ ಹಿಂಗ ಆಡ್ತಿದ್ಯೋ? ಊರ್ ಜನರ ಮುಂದೆ ಮರವಾದಿ ತೆಗೆದು ಬಿಟ್ಟಿಯಲ್ಲ, ಈ ಬಂಗಕ್ಕೆ ನಿಮ್ಮ ಅವ್ವ ಇರ್ಬೇಕಾಗಿತ್ತ? ನಿನ್ನ ಅದು ಮಾತನ್ಬಿಟ್ಟು ಸ್ವಾಮಿಗಳು ಪಾದ ಪೂಜೆ ಮಾಡಿದ್ರೆ ನಿನ್ ಕೈ ಸೇದೋಗ್ತಿದ್ದ. ನೀನೇ ದೊಡ್ಡವನ್ ಇರ್ಬೋದು ಕಣ್ಲ, ನಿನ್ ದೊಡ್ಡ ಸ್ಕೆಯಿಂದ ಇಡೀ ಸಂಸಾರನೇ ಹಾಳಾಗ್ತೈತೆ. ದೇವ್ರ ಕಾರ್ಯಕ್ಕೆ ಯಾಕ್ಲೇ ಇಷ್ಟು ಸತಾಯಿಸ್ತೀಯ? ಅಷ್ಟೇ ಯಾಕೆ, ನಮ್ ಸ್ವಾಮಿಗಳ ಆಶೀರ್ವಾದದಿಂದ ಈ ಕೆಪ್ಪರ್ ನನ್ ಮಗನ್ಗೆ ಕಿವಿ ಕೇಳಂಗಾಗ್ಲಿಲ್ವಾ? ಸೀತ ಅವ್ರಿಗೆ ಮಕ್ಳೇ ಇರ್ಲಿಲ್ಲ, ಮಕ್ಕಳಾಗ್ಲಿಲ್ವಾ? ಹೆಂಡ್ರನ್ ಕಳ್ಕೊಂಡು ಗುಂಡ್ರಗೋವಿ ಅಂಗಿ ಧರಿಸಪ್ಪಂಗೆ ಮಂಗಳಮುಖಿ ಜೊತೆ ಮದುವೆ ಮಾಡಿಸ್ಬಿಟ್ಟು ಹೊಸ ಬಾಳ್ ಕೊಡ್ಲಿಲ್ವೆ? ಅಲ್ಲ ಸ್ವಾಮಿಗಳ ಪವಾಡ ಒಂದ ಎರಡ ಹೇಳ್ತಾ ಹೋದ್ರೆ ಬೆಳಕರ್ದೋಯ್ತದೆ. ನಮ್ದವ್ರಿಗೆ ಅರ್ಧ ರಾತ್ರಿನಲ್ಲೂ ಸೂರ್ಯ ಕಾಣಿಸ್ತಾನೆ, ನಿಮ್ಮಂತವ್ರಿಗೆ ಗರ್ಭಗುಡಿಲಿರೋ ದೇವ್ರು ಕೂಡ ಕಲ್ಲೇಯ. ಲೇ ಆನಂದ, ನೀನು ಗಂಡ್ಸು ಗುಂಡ್ರಗೋವಿ ತರ ಅಲಿತೀಯ. ಪಾಪ ಆ ಹೆಣ್ಮಗಳು ಏನ್ ತಪ್ಪು ಮಾಡಿದ್ಲು? ನೀನ್ ಮಾಡಿರೋ ತಪ್ಪಿಂದ ಅವಳು ತೌರ್ಮಲ್ಲಿರೋ ಪರಿಸ್ಥಿತಿ ಬಂದಿದೆ, ಗೊತ್ತಾ ನಿನಗೆ? ಆ ಹೆಣ್ಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬಾರ್ದು ಆನಂದ. ಒಂದ್ ಕಿತ ಸ್ವಾಮಿಗಳು ಪಾದ ಪೂಜೆ ಮಾಡೋದ್ರಿಂದ ಏನ್ ನಿನ್ ಕಿರೀಟ ಬಿದ್ದೋಯ್ತದ? ಸ್ವಾಮಿಗಳ ಮಾತಗಂತೂ ಎಳ್ಳಷ್ಟು ಬೆಲೆ ಕೊಡ್ಲಿಲ್ಲ. ನಾನ್ ನಿಮ್ ತಾತ ಹೇಳ್ತೀವ್ನಿ, ನನ್ ಮಾತುಗೊಂದಿಷ್ಟು ಬೆಲೆ ಕೊಡಲ್ವಾ? ಹ್ಮ್, ಊರವರೆಲ್ಲ ಉದ್ದೇಶ ಮಾಡವ್ರೆ ಆಗೋದ್ರು, ಇನ್ನೊಬ್ಳು ಕಮ್ಮಿ ಇದೆ. ಈಗ ನೀನು ಶುರು ಹಚ್ಕೊಂಡ? ಹ್ಮ್, ಯಾರ ಮಾತು ಕೇಳ್ಬೇಡ್ರಿ. ನೀವ್ ಅನ್ಕೊಂಡಿದ್ದ ಸರಿ, ನೀವ್ ಮಾಡಿದ್ದೆ ಸರಿ. ನಿಮ್ ಹಠ ನೀವ್ ಬಿಡಲ್ಲ, ಪಾದ ಪೂಜೆ ಮಾಡೋವರ್ಗು ನಮ್ಮ ಮನೇಲಿ ಇಬ್ಬರನ್ನು ಒಟ್ಟಿಗೆ ಸೆರಕ್ ಬಿಡಲ್ಲ. ಇದ್ಯಾವ್ದ್ರೆ ಇದ್ ನರ್ಕ ನಂಗೆ ಮದ್ವೆ ಆಗೋದಾದೇ, ಆದ್ರೆ ಒಂದಿನನು ಸಂತೋಷವಾಗಿ ಸಂಸಾರ ಮಾಡಕ್ ಆಗ್ತಿಲ್ಲ. ಮದ್ವೆ ಆಗಿ ಗಂಡನ್ ಮನೇಲಿರ್ದೆ ತವ್ರ ಮನೆ ಸೇರ್ಕೊಂಡವಳೆ ಅಂತ ಊರ್ನವರೆಲ್ಲ ಆಡ್ಕೋತಾವ್ರೆ. ನನ್ ಫ್ರೆಂಡ್ ಕೋಮ್ಲಾ, ನಮ್ ನಿಶ್ಚಿತಾರ್ಥ ಆದ್ವಾರದಲ್ಲೇ ಅವಳ ಮದ್ವೆ ಆಗಿದ್ದು. ಅವಳಿಗೀಗ 3 ತಿಂಗಳು. ನಾನ್ ಇನ್ನು ತವ್ರ ಮನೇಲೇ ಮುಸ್ರೆ ತಿಕ್ಕೋದ್ರಲ್ಲೇ ಜೀವನ ಕಳಿತಿದ್ದೀನಿ. ನಿಮ್ ಹಠ ನೀವು ಬಿಡ್ಬೇಡ್ರಿ. ನಿಮ್ಗೆ ಹೆಂಡ್ರು ಮಕ್ಳು ಸಂಸಾರ ಯಾವ್ದು ಬೇಡ ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ. ಸೋತ್ ಗೆಲ್ಲೋಣ ಅನ್ನೋದೇ ಇಲ್ಲ ನಿಮ್ ಹತ್ರ? ಲೇದ್ ಹಂಗಲ್ಲ ಕಣೆ. ಬೇಡರಿ, ಒಂದ್ ಕೆಲ್ಸ ಮಾಡ್ರಿ, ಬೇರೆ ಯಾರನ್ನಾದ್ರೂ ಮದ್ವೆ ಆಗ್ರಿ. ನಿಮಗ್ ಹೆಂಗ್ ಬೇಕಂಗ್ ಸಂಸಾರ ಮಾಡ್ಕೊಳ್ರಿ. ಅವ್ಳು ಯಾವಳು ಹೇಳ್ತಿದ್ರಲ್ಲ ಪಂಕಜ ಅಂತ, ಅವಳ್ ತವನೇ ಹೋಗ್ರಿ. ನನ್ ಜೀವ ಹಿಂಡ್ಬೇಡ್ರಿ, ನನ್ ಜೀವನ ಹಾಳ್ ಮಾಡ್ಬಿಡಿ. ಸಾಕ್ ಸುಂದರ,
ಏನ್ ಆಗಿದ ನೋಡ್ತೀನಿ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇದೆಯಾ? ನೀನು ನಿಮ್ಮ ಮನೆಯವ್ರಲ್ಲ ನನ್ನೇನ್ ದಡ್ಡನ್ ಮಗ ಬಕ್ರ ನನ್ ಮಗ ಅಂದ್ಕೊಂಡಿದ್ದೀರಾ? ಆ ಓಳ್ಮೂನ್ಸ್ವಾಮಿ ಮಾತುಗಳಿಗೆಲ್ಲ ನೀವು ಮರಳಾಗ್ಬೋದು, ನಾನಲ್ಲ. ಬರೋ ಪೌರ್ಣಿಮೆ ಒಳಗಡೆ ಅವನಾಗ ಅವನೇ ಬಂದು ನನ್ನ ಕಾಲಿಗೆ ಬೀಳ್ಬೇಕು ಹಾಗೆ ನಾನು ಮಾಡ್ಲಿಲ್ಲ. ನಾನು ನಮ್ಮಪ್ಪನ ಮಗನೇ ಅಲ್ಲ. ನಾನು ಇಷ್ಟು ಹೇಳಿದ್ರು ನಿಮ್ಮ ಹಠ ನೀವು ಬಿಡ್ತಿಲ್ಲ ಅಲ್ಲ? ಲೈಕ್ ಗಂಗಾ ಗುರುಗಳೇ, ಅಂತೂ ಆ ನನ್ನ ಮಗ ನಿಮ್ ಕಾಲಿ ಬೀಳಗಂಟ ನೀವು ಬಿಡಗಿಲ್ಲ ಅನ್ನಂಗಾಯ್ತು. ದಡ ಬಿಟ್ಟು ದೋಣಿ ಅದೆಷ್ಟು ಸುತ್ತಾಡಿದ್ರು ಕೊನೆಗೆ ದಡನೇ ಸೇರ್ಬೇಕಲ್ವಾ? ಅದ್ ಯಾಕೆ ಗುರುಗಳೇ ನೀವು ಆ ಹುಡ್ಗನ್ ಕಂಡ್ರೆ ಹಂಗ ಕೆಂಡ ಕಾಡ್ತೀರಾ? ಕೆಂಡ ಕಾಡ್ತಿರೋ ನಾನೆಲ್ಲ ಕಳ್ಳ, ಅವನು ಇಡೀ ಊರೇ ನಾನು ಅಂದ್ರೆ ಅಡ್ಡಡ್ಡ ಉದ್ದದ ಬೀಳ್ತದೆ, ಆದ್ರೆ ಇವನು ಮಾತ್ರ ನಾನು ಅಂದ್ರೆ ಊರಿದು ಬೀಳ್ತಾನೆ. ಅವನಿಗೆ ತಾನು ಅನ್ನೋದು ವಸಿ ಜಾಸ್ತಿ ಐತೆ, ಅದು ಕರ್ಗ್ಬೇಕಂತಲೇ ನಾನು ಹಿಂಗೆ ಅವತಾರ ಆಡ್ತಿರೋದು. ಹೋಗ್ಲಿ ಬಿಡಿ ಗುರುಗಳೇ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಲೋ ದಡ್ಡ, ಇವನ್ ಹಿಂಗೆ ಬಿಟ್ಟೆ ಒಂದ್ ದಿವಸ ನಮ್ ಬುಡಕ್ಕೆ ತಂದಿಟ್ಬಿಡ್ತಾನೆ. ಏನೋ ಭಗವಂತನ ಹೆಸರು ಹೇಳ್ಕೊಂಡು ಹೊಟ್ಟೆಪಾಡು ನಡ್ಸ್ಕೊಂಡು ಹೋಗ್ತಿದೀವಿ, ಆಮೇಲೆ ಅದಕ್ಕೂ ಕಲ್ ಬಿದ್ದ್ಬಿಡ್ತದೆ. ಅದಾಗಿರ್ಲಿ ಗುರುಗಳೇ, ಅವ್ರ ಅಪ್ಪನವೇ ಅವ್ರ ಚಿಕ್ಕಪ್ಪನ ಸ್ವಂತ ಅಂತಂದಿರಲ್ವಾ? ಹೌದು. ಮತ್ತೆ ಯಾವಾಗ್ಲೂ ಹಾವು ಮುಗಿಸಿ ಹಂಗ್ ಕಿತಾಡ್ತಿರ್ತಾರೆ? ನೀವೊಂದು ಮಾತು ಬುದ್ಧಿವಾದ ಹೇಳಿ, ಒಂದು ಮಾಡೋದ್ ಬೇಡ್ವಾ? ಏ ದಡ್ಡ, ಒಂದಿಷ್ಟು ಸಮಸ್ಯೆಗಳನ್ನ ಬಗೆಹರಿಸಕ್ ಹೋಗ್ಬಾರ್ದು. ಕುರಿ ಕೊಬ್ಬದಷ್ಟು ಇಬ್ರು ಜಗಳದಲ್ಲಿ ಮೂರನೇ ಲಾಭ ಅಂತ ಕೇಳಿಲ್ವೇ? ಹೌದು. ಅವ್ರು ಕಚ್ಚಾಡ್ತಿರೋದ್ರಿಂದಲೇ ನಮಗೂ ಆಗಾಗ ಕೋಳಿ ಮೊಟ್ಟೆ ನಕ್ಕಾಸ್ ಬರ್ತಿರೋದಲ್ವೇ? ಓ ಅದು ಸರಿ ಗುರುಗಳೇ, ಬದುಕನ್ನ ಬದುಕೋದು ಹೆಂಗೆ ಅಂತವ ನಿಮ್ ತಕೊಳ್ಳಿಬೇಕು. ಈಗ ಬಾಟ್ಲು ನಾನ್ ತತ್ತೀನಿ, ನಂಚ್ಕೊಳಕ್ ನೀ ತಗೋಮ ಅಂತ ಹೇಳ್ಬಿಟ್ಟು ಬರೀ ನೀರಿನ ಬಟ್ಲು ತರೋದ? ನಂಚ್ಕೊಳಕ್ ಉಪ್ಪಿನಕಾಯಿ ಸೌತೆಕಾಯಿ ಕಡಲೆ ಪಪ್ಪು ಎಲ್ಲ ತಂದು ಕೊನೆಗೆ ಎಣ್ಣೆ ಬಾಟ್ಲು ನಾನೇ ತರಂಗಾಯ್ತು. ದೊಡ್ಡ ಡಗಾರ್ ನನ್ನ ಮಗ. ಸ್ವಾಮಿಗಳ ಅದು ನನಗೆಲ್ಲ ಗೊತ್ತು ಕಣ್ರು, ನೀವೊಬ್ರು ಇಷ್ಟಪಡ್ತಿರೋದು ಗೊತ್ತು, ನಿಮ್ಮ ಪ್ರೀತಿ ರೀತಿಗಳೂ ಗೊತ್ತು, ನೀವು ದೇವಸ್ಥಾನದಲ್ಲಿ ಕದ್ದು ಮುಚ್ಚಿ ಗುಸುಗುಸುವಂತ ಮಾತಾಡ್ತಿದ್ದು ಗೊತ್ತು. ಏ ಹುಚ್ಚಿ, ನೀನೇ ಕಳ್ತಾ ಇದೀಯಾ? ಅಳುವಂಥದ್ದು ಏನಾಯ್ತು ಈಗ ನೋಡು. ಒಂದು ವೇಳೆ ನಿನ್ನ ಗಂಡ ಸರಿಯಾಗಿದ್ದಿದ್ರೆ, ಪ್ರೀತಿಯಿಂದ ನಿನ್ನ ಬೇಕು ಬೇಡ ಎಲ್ಲವನ್ನು ಪೂರೈಸುವನಾಗಿದ್ದಿದ್ರೆ ನೀನ್ಯಾಕೆ ಇವನ್ ಪ್ರೀತಿ ಬೀಳ್ತಾ ಇದ್ದೆ? ನಾನು ಹೇಳ್ತಾ ಇದ್ದೀನಿ, ನಿಂದೇನು ತಪ್ಪಿಲ್ಲ, ಕುಡುಕ್ರನ್ನ ಒಂದು ವೇಳೆ ತಿದ್ಬೋದು, ಬೇರೆ ಹೆಂಗಸರು ಸಂಘ ಮಾಡೋನ್ ಬೇಕಾದ್ರೆ ಬುದ್ಧಿ ಹೇಳ್ಬಿಟ್ಟು ಬದಲಾಯಿಸ್ಬೋದು, ಆದರೆ ಈ ಜೂಜುಕೋರನ್ನ ಮಾತ್ರ ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಗಂಡ ಯಾವಾಗಲೂ ಆ ಹಾಳಾದ ಇಸ್ಪಿಟಲ್ಲೇ ಹಿಡ್ಕೊಂಡು ಬಿಟ್ಟಿಡಬೇಕು ಬಿಟ್ಟಿಡಬೇಕು ಅಂತ ಹಿರೋ ಬರೋ ಆಸ್ತಿ ಜೊತೆ ಅವನ ಅರ್ಧಾಯಸ್ಸನ್ನೂ ಬಿಟ್ಕೊಂತವನೆ. ಅವನಿಗೆ ಹೆಂಡ್ರು ಮಕ್ಕಳು ಮನೆ ತಾನು ತಂದು ಅಂತ ಯಾವುದ್ರ ಬಗ್ಗೆನೂ ಗಮನ ಇಲ್ಲ. ಅವನ್ ನಂಬ್ಕೊಂಡು ನೀನೆಲ್ಲಮ್ಮ ಸುಖವಾಗಿದ್ದೀಯಾ? ಈ ಜಗತ್ತಿನಲ್ಲಿ ರೊಟ್ಟಿಗೋಸ್ಕರ ಹಸಿದವರಿಗಿಂತಲೂ ಪ್ರೀತಿಗೋಸ್ಕರ ಹಸಿದವರೇ ಜಾಸ್ತಿ ಜನ ಇರೋದು. ಏನೋ ಮಂಜ, ಅವಳು ನಿನ್ನನ್ನೇ ನಂಬ್ಕೊಂಡಿದ್ದಾಳೆ, ನಿನಗೂ ಹಿಂದೂ ಮುಂದೆ ಯಾರೂ ಇಲ್ಲ, ನೀನಾದರೂ ಅವಳು ಕಣ್ಣಲ್ಲಿ ನೀರು ಬಡ್ದವ್ರಿಗೆ ನೋಡ್ಕೋತೀಯ? ಸ್ವಾಮಿಗಳೇ, ಅದು ಯಾವ ಜನದಲ್ಲಿ ಅದೇನು ಪುಣ್ಯ ಮಾಡಿದ್ನೋ, ಈ ಜನದಲ್ಲಿ ನನಗೆ ಚೆಲುವಿ ಸ್ನೇಹ ಸಿಕ್ಕೈತೆ. ನನ್ನ ಜೀವ ಇರೋ ಗಂಟ ಉಸಿರಲ್ಲಿ ಉಸಿರಿಟ್ಟು ಕಾಪಾಡ್ಕೋತೀನಿ ಸ್ವಾಮಿಗಳೇ. ಇಷ್ಟು ದಿನ ಕದ್ದು ಮುಚ್ಚಿ ಓಡಾಡಿದ ಸಾಕು, ಇನ್ನೂ ಎಷ್ಟು ದಿನ ಅಂತ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡು ಕಣ್ಣಲ್ಲಿ ಭಯ ಇಟ್ಕೊಂಡು ಓಡಾಡ್ತೀರಾ? ಇಬ್ಬರೂ ಎಲ್ಲಾದರೂ ದೂರ ಹೋಗಿ ಸಂತೋಷದಿಂದ ಹೊಸ ಜೀವನ ಶುರು ಮಾಡಿ, ನಿಮ್ಮದೇ ಆದ ಪುಟ್ಟ ಸಂಸಾರ ಕಟ್ಕೊಳ್ಳಿ. ಸ್ವಾಮಿಗಳೇ, ನಾವಿಬ್ರು ಹಿಂಗೆ ಊರು ಬಿಟ್ಟು ಓಡೋದ್ರೆ ನೋಡಿದವ್ರು ಏನು ಅನ್ಕೋತಾರೆ? ನನ್ನ ಗಂಡ 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 ಅಂತ ಹೇಳ್ಬಿಟ್ಟು ಗಂಡ ಅಂತ ತಲೆ ಮೇಲೆ ಹಾಕೋತಾ ಇದೆಯಾ? ಸಮಾಜಕ್ಕೆ ಹೆದರು ಆಗಿದ್ದಿದ್ರೆ ಈಗ ನೀವು ಮಾಡ್ತಿರೋದು ತಪ್ಪೇ ಅಲ್ವಾ? ನಿನ್ನ ಮನಸ್ಸಲ್ಲಿ ಇವನನ್ನು ಪ್ರೀತಿಸ್ತಾ ನಿನ್ನ ಗಂಡನ ಜೊತೆ ಸಂಸಾರ ಮಾಡಿದ್ರು ಅದನ್ನು ಸಂಸಾರ ಅನ್ನಲ್ಲ. ಜೀವನ ಅಂದರೆ ಅಭಿನಯಿಸುವುದಲ್ಲ, ಅನುಭವಿಸುವುದು. ನಿಮ್ಮ ಬದುಕು ನಿಮ್ಮ ಆಸೆ, ನೀವು ಭೂಮಿ ಮೇಲಿರೋವರೆಗೂ ನಿಮ್ಮಿಷ್ಟದಂಗೆ ಸಂತೋಷವಾಗಿ ಬದುಕಬೇಕು. ನೀವು ಅಳೋವಾಗ ನಿಂತ್ಕೊಂಡು ನೋಡೋ ಸಮಾಜ ನಿಮ್ಮ ಕಣ್ಣೀರು ಒರೆಸೋಕೆ ಬರಲ್ಲ. ತಗೋ ಇದು ದೇವಸ್ಥಾನ ಗುಂಡಿ ಬೀದ್ಕಿ, ಈಗಿಂದ ಈಗಲೇ
ದೇವಸ್ಥಾನ ಹುಂಡಿಯಲ್ಲಿರೋ ದುಡ್ಡು ಒಡವೆ ಎಲ್ಲ ತಗೊಂಡು ಯಾರಿಗೂ ಕಾಣದಂಗೆ ಊರ್ಬಿಟ್ಟು. ಏನ್ ಮುಖ ಮುಖ ನೋಡ್ತಿದ್ದೀರ? ತಗೋ. ಸರಿ ಸ್ವಾಮಿ, ಒಳ್ಳೇದ ಒಳ್ಳೇದ, ಯಾವುದಕ್ಕೂ ಯೋಚನೆ ಮಾಡಿ, ಎಲ್ಲ ಒಳ್ಳೇದ. ಹೋಗಿ. ಅರೆ, ಇಸ್ಪೀಡ್ ರಾಜನ ಹೆಂಡತಿನ ಹಾಲ್ಮಂಜನ ಇಬ್ಬರನ್ನು ಒಂದು ಮಾಡಿ ಕಳಿಸ್ಬಿಟ್ಟಲ್ಲ, ಏನ್ ನಡೀತಿದೆ? ಮಾಡ್ತಿರೋದು ಸರಿನಾ ತಪ್ಪ ಒಂದು ಗೊತ್ತಾಗ್ತಿಲ್ವ? ಹಲೋ ಹಲೋ, ಮಗ ಎಲ್ಲಿದ್ಯಾ? ಇಲ್ಲೇ ಹೊರಗಡೆ ಇದೀನಾ. ಯಾಕ? ನನ್ ಫೋನ್ ಹೊಸ ಕೆಟ್ಟೋಗಿತ್ತು, ರಿಪೇರಿ ಕೊಟ್ಟಿದ್ದೆ, ಅರ್ಜೆಂಟ್ ಅದೇ, ತಾಂಬತ್ತೀಯಾ? 24 ಗಂಟೆ ಕೆಳಗೆ ಮೇಲೆ ಜೊಲ್ ಸುರಿಸ್ಕೊಂಡು ಕಲರ್ ಸಿನಿಮಾ ನೋಡ್ತಿದ್ರೆ ಏನಾಗತ್ತೆ? ಸರಿ ಸರಿ, ಇಡು, ತರ್ತೀನಿ. ಏ ತಾಂಬಾರ್ ಮಗ, ಲೇಟ್ ಮಾಡ್ಬೇಡ, ಹೊಸದೊಂದು ಬಂದೈತೆ, ಹಂಗೆ ಹಾಕೊಂಬೇಕು. ಅಮ್ಮಿಕೊಂಡು ಇಡಲ್ಲ ಈ ಕ್ವಾಶ್ ನನ್ ಮಗನೆ. ಅರೆ ಓಳ್ ಮುನ್ಸಾಮಿ, ಇಷ್ಟು ದಿನ ಕತ್ತಲಲ್ಲಿ ಕದ್ದು ಮುಚ್ಚಿ ಓಡಾಡ್ತಿದ್ದ, ಈಗ ಹಗಲೊತ್ತಲ್ಲೇ ಶುರು ಹಚ್ಕೊಂಬಿಟ್ಟವನ? ಹ್ಮ್, ಹೆಂಗಾದ್ರೂ ಮಾಡಿ ಇವತ್ತು ಲಾಕ್ ಮಾಡ್ಬೇಕು ಇವನ್ನ. ಮೊಬೈಲಲ್ಲಿ ಓಲ್ಡ್ ಮುನ್ಸಾಮಿ ರಾಸಿಲೆ ಕಂಪ್ಲೀಟ್ ಆಗಿ ಲೈವ್ ಆಗಿ ರೆಕಾರ್ಡ್ ಆಗುತ್ತೆ. ಈಗಿದೆ ನಿಮಗೆ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗೋತಲ್ಲ. ಪಾದ ಪೂಜೆಗೆ ತಡ ಆಯ್ತಾಯ್ತ, ಸ್ವಾಮಿಗಳು ಇನ್ನೂ ಬರ್ಲಿಲ್ಲ. ಎಲ್ಲಿ ಸ್ವಾಮಿಗಳು? ಇನ್ನೇನ್ ಬಂದ್ಬಿಡ್ತಾರೆ ಅನ್ಸುತ್ತೆ, ಬನ್ನಿ ಕೂತ್ಕೊಳ್ಳಿ. ಸ್ವಾಮಿಗಳು ಕಂಡ್ರೆ ಚೋಳ ಕಡ್ದಂಗ ಆಡ್ತಿದ್ದೆ ನೀನು, ಇದ್ಕಿದ್ದಂಗೆ ರಾತ್ರಿ ರಾತ್ರಿ ಬೋಕ್ತಿ ಉಕ್ಕಿ ಅರಿತಾಯ್ತಂದ್ರೆ. ಲೋ ಮಗ, ಒಂದೊಂದ್ಸಲ ಜೀವನದಲ್ಲಿ ನಮ್ಗನ್ಸಿದ್ದೇ ಸರಿ, ನಾವ್ ಕಂಡಿದ್ದೇ ನಿಜ, ನಾವ್ ಮಾಡಿದ್ದೇ ನ್ಯಾಯ ಅನ್ಕೊಂಡು ನಮಗ್ ನಾವೇ ಮೋಸ ಹೋಗ್ಬಿಡ್ತೀವೋ? ಇಷ್ಟು ದಿನ ನನ್ ಮುಖದಲ್ಲಿ ಕಲೆ ಇಟ್ಕೊಂಡು ಕನ್ನಡಿ ಒರೆಸ್ತಾ ಇದ್ದೆ, ಆದ್ರೆ ಈಗ ಗೊತ್ತಾಯ್ತು ಕಲೆ ಇರೋದು ಕನ್ನಡಿಲಲ್ಲ, ನನ್ ಮನ್ಸಲ್ಲಿ ಅಂತ. ಹಲೋ ಮಿಸ್ಟರ್ ಓಲ್ಡ್ ಮುನ್ಸಾಮಿ, ಇಲ್ರಿ, ನೀನ್ ಇಷ್ಟೊತ್ತು ಮಾಡ್ದಲ್ಲ ಜಲ್ಸ ಪಿನ್ ಟು ಪಿನ್ ನನ್ ಮೊಬೈಲಲ್ಲಿ ಹಂಗೆ ರೆಕಾರ್ಡ್ ಆಗಿದೆ. ಇನ್ಮೇಲೆ ನೀನ್ ಏನೇ ಇದ್ರು ಪಾತ್ರೆಗಳಿಗೆ ಕಲೆ ಹಾಕೊಂಡು ಪ್ಲಾಸ್ಟಿಕ್ ಬಕೆಟು ಬಿಂದಿಗೆ ಚೊಂಬು ರಿಪೇರಿ ಅಂದ್ಕೊಂಡು ಜೀವನ ನಡೆಸ್ಬೇಕಷ್ಟೇ. ನೋಡ್ತಾ ಇರು, ಇದನ್ನ ನಮ್ಮ ಅಪ್ಪನ್ಗೆ ಊರ್ ಜನರಿಗೆಲ್ಲ ತೋರಿಸಿ ಯಾವ ಜನ ನಿನ್ನ ದೇವ್ರು ಅಂತ ಕೈ ಮುಗಿತಾ ಇದ್ರು ಅದೇ ಜನರ ಕೈಲಿ ಹುಚ್ಚನಾಗಿ ಹೊಡೆದಂಗೆ ಹೊಡೆಸಿ ನಿನ್ನ ಊರ್ ಬಿಟ್ಟು ನಾನು ಓಡಿಸ್ಲಿಲ್ಲ. ನನ್ನ ಹೆಸರು ಆನಂದನೇ ಅಲ್ಲ. ಆವತ್ತೇನೋ ದೊಡ್ಡದಾಗ ಡೈಲಾಗ್ ಹೊಡೆದೆ, ನಿನ್ನ ಊರಲ್ಲಿ ಕಣ್ಬಿಡೋಕ್ಕಿಂತ ಮುಂಚೆ ನಾನು ಬೇರ್ಬಿಟ್ಟವನು, ನನ್ ಯಾರು ಏನೂ ಅಲ್ಲಾಡ್ಸಕ್ಕಾಗಲ್ಲ ಅಂತ. ಈಗೇನಂತೀಯ? ಈಗಲೂ ಅಲ್ಲಾಡ್ಸಕ್ಕಾಗಲ್ವೋ? ಹಂಗಾದ್ರೆ ನೀನೇನು ದೇವ್ರ? ಹಾಗಂತ ಜನ ಹೇಳ್ತಾರೆ,
ಆ ದೇವ್ರು ಹೇಗಿರ್ತಾನೋ ಅಂತ ನಾನು ನೋಡಿಲ್ಲ. ಅವ್ರಿಗೆ ನನ್ನಿಂದ ಒಳ್ಳೇದಾಗ್ತಾ ಇದೆ ಅಂದ್ರೆ ನಾನು ದೇವ್ರೆ. ಜನ ನಾನು ಹೇಳಿದ್ದೆಲ್ಲ ಕೇಳ್ತಾರೆ ಅಂದ್ರೆ ಅದು ಅವರು ನನ್ನ ಮೇಲಿಟ್ಟಿರೋ ನಂಬಿಕೆ. ಆ ನಂಬಿಕೆನೇ ದೇವರು, ನಾನಲ್ಲ. ಅಂತ ನಂಬಿಕೆಗೆ ದ್ರೋಹ ಬಗಿತಾ ಜನರ ಕಣ್ಣಿಗೆ ಮಂಡೆರಚೋ ಕೆಲಸ ಮಾಡಿಕೊಂಡು ಈ ರೀತಿ ಬದುಕ್ತಾ ಇದೆಯಲ್ಲ, ನಿನಗ್ ನಾಚಿಕೆ ಆಗಲ್ವಾ? ಅಲ್ಲ, ಸ್ವಾಮಿಗಳಾದವರು ಯಾರಾದರೂ ಎಣ್ಣೆ ಹೊಡಿತಾರ, ಸುಳ್ಳು ಹೇಳ್ತಾರ, ಸಿಗರೆಟ್ಸ್ ಎತ್ತಾರ, ಜೂಜಾಡ್ತಾರ, ಇಲ್ಲ ಕಂಡವ್ರ ಹೆಣ್ಮಕ್ಳು ಸರಿಗೆ ಹೇಳಿತಾರ, ಇದೆಲ್ಲ ತಪ್ಪಲ್ವಾ? ಅದು ಅವರವರ ಅಭ್ಯಾಸ, ಹವ್ಯಾಸ, ವೈಯಕ್ತಿಕ ವಿಚಾರ. ಅದರಿಂದ ಯಾರಿಗಾದ್ರೂ ತೊಂದರೆ ಆದ ಪಕ್ಷದಲ್ಲಿ ಅದು ತಪ್ಪು. ನಾನು ಮನುಷ್ಯನೇ, ನನಗೂ ಆಸೆ, ಆಕಾಂಕ್ಷೆ, ಕಾಮ, ಕ್ರೋಧ, ಸ್ವಾರ್ಥ ಎಲ್ಲವೂ ಇರುತ್ತೆ. ಅದರಿಂದ ಯಾರಿಗೂ ತೊಂದರೆ ಆಗದಿರೋ ರೀತಿ ನೋಡ್ಕೊಳ್ಳೋದೇ ನನ್ನ ಧರ್ಮ. ಹಾಗಂತ ನೀನು ಹೇಳೋದಲ್ಲ ಜನರು ಕೇಳಬೇಕಾ? ಇದು ಯಾವ ಕರ್ಮ? ಕೇಳುವವನು ಮುಟ್ಟಾಳತನವೇ ಹೇಳೋನು ಬಂಡವಾಳ ಕಳ. ಜನ ಜನರ ಮನ ಇರೋದೇ ಹೀಗೆ. ನಾನು ತಪ್ಪು ಮಾಡಿರ್ಬೋದು, ಸುಳ್ಳೇಳಿರ್ಬೋದು, ಮೋಸನೂ ಮಾಡಿರ್ಬೋದು, ಆದರೆ ಅದ್ರ ಹಿಂದಿನ ಉದ್ದೇಶ ಒಳ್ಳೇದಾಗಿರುತ್ತೆ. ನೀನು ಕೊಡೋ ಉಪದೇಶ ಕೇಳ್ಕೊಂಡು ನಿಲ್ಲೋದಕ್ಕೆ ನಾನೇನು ಕ್ವಾರ್ಟರ್ ಎಣ್ಣೆಗೆ 100 ರೂಪಾಯಿ ನೋಟ್ಗೆ ವೋಟ್ ಹಾಕೋ ಪ್ರಜೆ ಅಲ್ಲ. ಇನ್ ಮುಂದೆ ನನ್ನ ಮುಂದೆ ಈ ನಾಟಕ ನಡೆಯಲ್ಲ. ನಾಟಕ ಆಡ್ಲೇಬೇಕಪ್ಪ, ಆಗ್ಲೇ ಜೀವನ ನಡೆಯೋದು. ಈ ಬಡ್ಡೆತಾವ್ ಜನ ಮೈ ಮೇಲೆ ಬರೋ ದೇವ್ರು ನಂಬ್ತಾರೆ, ಆದ್ರೆ ಅವ್ರ ಒಳಗಡೆ ಇರೋ ಮನ್ಸನ್ನೇ ನಂಬಲ್ಲ. ಅವ್ರ ಮನ್ಸಿನ ನಿಮ್ಮಂತ ಕಳ್ ಸ್ವಾಮಿಗಳು 100 ಹೇಳಿ ಹಾಳು ಮಾಡಿಟ್ಟಿರ್ತಿರಲ್ಲ, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಹೊಟ್ಟೋಗಿರುತ್ತೆ. 3 ಬಿಟ್ಟಿರೋ ನಿಮ್ಮಂತವ್ರು ಕೊಡೋ ವಿಭೂತಿ ನಿಂಬೆಣ್ಣೆಗೋಸ್ಕರ ಜನ ಕೆಲಸ ಕಾರ್ಯ ಬಿಟ್ಟು ನೀವು ಕೇಳಿದಷ್ಟು ದುಡ್ಡು ಕೊಟ್ಟು ಕ್ಯೂನಲ್ಲಿ ಇಲ್ಲೋದೆ ಅದಕ್ಕೆ. ನವಗ್ರಹಗಳ ಕಾಟಕ್ಕಿಂತ ನಿಮ್ ಕಾಟನೇ ಜಾಸ್ತಿ ಆಗೋಗಿರುತ್ತೆ. 100 ಜನ ನಮ್ತಾವ ಕಷ್ಟ ಹೇಳ್ಕೊಂಡು ಬರ್ತಾರೆ, ಎಲ್ರಿಗೂ ಒಳ್ಳೇದಾಗುತ್ತೆ ಹೋಗ್ರಯ್ಯ ಅಂತೀನಿ. ಆ 100 ಜನಕ್ಕಾದ್ರೂ ಅವ್ರ ಹಣೆ ಬರ ಚೆನ್ನಾಗಿದ್ದು ಒಳ್ಳೇದಾದ್ರೆ ಸ್ವಾಮಿಗಳಿಂದನೇ ಒಳ್ಳೇದಾಯ್ತು ಅಂತ ಇನ್ನೂ 100 ಜನರಿಗೆ ಹೇಳ್ತಾರೆ. ಅವರಲ್ಲಿ ಒಂದಷ್ಟು ಜನ ನನ್ನ ತಾವು ಬಂದೇ ಬರ್ತಾರೆ. ಕಾವ್ಯ ಹಾಕ್ಕೊಳ್ಳೋರೆಲ್ಲ ಸ್ವಾಮೀಜಿ ಅಲ್ಲ, ಜನರಿಗೆ ಮೋಸ ಮಾಡದೆ ಸತ್ಯನೇ ಹೇಳ್ತಾ ಯಾರು ಒಳ್ಳೇದು ಮಾಡ್ತಾರೋ ಅವರೆಲ್ಲ ಸ್ವಾಮಿಗಳೇ. ಜನರಿಗೆ ಶಾಪ ಕೊಡೋನು ಸ್ವಾಮಿ ಅಲ್ಲ, ತಾಪ ಕಳೆಯೋನೇ ನಿಜವಾದ ಸ್ವಾಮಿ. ನೀನು ಕೂಡ ನಮ್ಮಂಗೆ ಒಬ್ಬ ಮಾಮೂಲಿ ಮಂಚ ಅಂತ ಈ ಊರ ಜನರಿಗೆ ಗೊತ್ತಾಗೋ ಹಾಗೆ ನಾನು ಮಾಡ್ತೀನಿ. ನಾನು ಮಾಮೂಲಿ ಆಸಾಮಿನೇ ಕಣೋ, ಜನನೇ ನನ್ನನ್ನು ಸ್ವಾಮಿ ಮಾಡಿದ್ದು. ನೀನೊಬ್ಬನೇ ನನ್ನನ್ನು ಓಳು ಮುನ್ನ ಸ್ವಾಮಿ ಅಂದಿದ್ದು. ನಿನಗೊಂದು ಸತ್ಯ ಹೇಳ್ತೀನಿ ಕೇಳು, ನನಗೆ ನಮ್ಮ ಅಪ್ಪ ಅಮ್ಮನ ಕಂಡ್ರೆ ಭಾಳ ಪ್ರೀತಿ. ನಾನು ಒಬ್ಬನೇ ಮಗ, ತುಂಬ ಮುದ್ದ ಸಾಕಿದ್ರು. ಒಂದಿನ ಇದ್ದಕ್ಕಿದ್ದಂಗೆ ನಮ್ಮ ಅಪ್ಪ ತೀರ್ಬೋದು. ಆಗ ನಮ್ಮ ಅವಂಗೆ ಇನ್ನೂ ಚಿಕ್ಕ ವಯಸ್ಸು, ಅವಳ ಅಂದಾನ ಅನುಭವಿಸ್ಬೇಕು ಅಂತ ಕೆಲವ್ರು ಕಾಯ್ತಾ ಇದ್ರು. ಸಿಕ್ಕಿದ್ದೇ ಸಮಯ ಅಂಥೇಳಿ ಅವಳ ಮೈ ಮೇಲೆ ಆಗಾಗ ಬಂದು ಬೀಳೋ. ಅಂಥವ್ರಿಂದ ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೆ ಮೈ ಮೇಲೆ ದೇವ್ರು ಬಂದವ್ರ ರೀತಿ ನಾಟಕ ಆಡೋಕ್ಕೆ ಶುರು ಮಾಡಿದ್ಲು ನಮ್ಮಮ್ಮ. ಆವತ್ತಿಂದಲೇ ಕಣ್ಣಾಗ್ತಿದ್ದವರೆಲ್ಲ ಕೈ ಮುಗಿದು ದೂರ ನಿಂತರು. ನಾನು ಬೆಳೆದು ದೊಡ್ಡವನಾಗಿ ಬುದ್ಧಿ ಬಂದ ಮೇಲೆ ದೇವ್ರಂದ್ರೆ ನೀನೇನಾ, ನಿಜವಾಗ್ಲೂ ದೇವ್ರವನ ಅಂತ ನಮ್ಮ ಅಮ್ಮನ ಕೇಳಿದೆ. ಅದಕ್ಕವಳು, ಮಗು ನಂಬಿಕೆನೇ ದೇವ್ರ ಕಣಪ್ಪ, ಆ ನಂಬಿಕೆನೇ ನಮ್ಮನ್ನು ಇಲ್ಲಿವರೆಗೂ ಕಾಪಾಡ್ಕೊಂಡ್ಬಂದಿದೆ ಅಂತಂದು. ಬಂದವರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ವಿ. ನಮ್ಮ ಅವ್ವ ಸತ್ತ ಮೇಲೆ ನನಗೂ ಬದುಕೋಕ್ಕೆ ಬೇರೆ ದಾರಿ ಕಾಣದೆ ನಾನು ನಮ್ಮ ಅವ್ವನ ರೀತಿನೇ ನಾಟಕ ಆಡ್ಕೊತ ಬಂದೆ. ನಂಬಿಕೆನೇ ದೇವರು ಅಂತ ನನ್ನ ಅನುಭವಕ್ಕೆ ಬರಬೇಕಾದ್ರೆ ಸುಮಾರು ವರ್ಷಗಳೇ ಹಿಡಿತು. ಹೀಗೆ ಒಂದ್ಸಲ ನನ್ನ ಪುಟ್ಕೋಸಿನ ಯಾರೋ ಕದೀತಾ ಇದ್ರು. ಕೆಲವು ದಿನಗಳಾದ್ಮೇಲೆ ಒಂದಿನ ಒಬ್ಬ ವ್ಯಕ್ತಿ ಆ ಪುಟ್ಕೋಸಿನೆಲ್ಲ ವಾಪಸ್ ತಂದು, ಸ್ವಾಮಿಗಳೇ, ಆ ಪುಟ್ಕೋಸಿನೆಲ್ಲ ಕದೀತಾ ಇದ್ದಿದ್ದು ನಾನೇ ಅಂತ ಹೇಳ್ದ. ಪುಟ್ಕೋಸಿನ ಯಾಕೆ ಕದೀತಾ ಇದ್ದೆ ಅಂತ ನಾನು ಕೇಳಿದೆ. ಅದಕ್ಕವನು, ಸ್ವಾಮಿ, ನನ್ನ ಮದುವೆ 12 ಆದರೂ ಮಕ್ಕಳಾಗಿರಲಿಲ್ಲ, ಒಂದ್ಕಿತ ನೀವು ನನ್ನ ಕನಸಲ್ಲಿ ಪುಟ್ಕೋಸಿ ಹಾಕ್ಕೊಂಡು ಬಂದ್ರಿ. ನಿಮ್ಮ ಸುತ್ತ 10 ಮಕ್ಕಳಿದ್ರು, ನಿಮ್ಮ ಪುಟ್ಕೋಸಿಗೆ ನಾನು ಹಾಕ್ಕೊಂಡ್ರೆ ನನಗೂ ಮಕ್ಕಳಾಗುತ್ತೆ ಅಂತ ನನಗೆ ಅನಿಸ್ಬಿಡ್ತು. ಅದಕ್ಕೆ ನಿಮ್ಮ ಪುಟ್ಕೋಸಿ ನಾನು ಕದ್ಕೊಂಡು ಹೋಗ್ತಾ ಇದ್ದೆ. ನನ್ನ ನಂಬಿಕೆ ಸುಳ್ಳಾಗಲಿಲ್ಲ, ಈಗ ನನ್ನ ಹೆಂಡ್ರು ಒಂದು ಗಂಡು ಮಗನ ಹೆತ್ತವಳೆ ಅಂತ ಅಂದ. ನಂಬಿಕೆ ಮೇಲೆ ನಂಬಿಕೆ ಬಂದು ನಂಬಿಕೆನೇ ದೇವರು ಅಂತ ನನಗೆ ನಿಜವಾಗ್ಲೂ ಅನಿಸಿದ್ದು ಆಗಲೇ ಕಳ್ಳ. ಪುಟ್ಕೋಸಿ ಕದ್ದು ಬಾಳೆ ಮಗ ಬೇರಾರು ಅಲ್ಲ, ನಿಮ್ಮ ಅಪ್ಪನೇ.
ಅವನಿಗೆ ಹುಟ್ಟಿದ ಗಂಡು ಮಗು ಬೇರಾರು ಅಲ್ಲ ನೀನೇ. ನನ್ನ ಮಾತ ಮೇಲೆ ನಿನಗೆ ನಂಬಿಕೆ ಬರಲಿಲ್ಲ ಅಂದ್ರೆ ಹೋಗಿ ನಿಮ್ಮ ಅಪ್ಪನ್ನೇ ಕೇಳು ನನ್ನ ಜನ್ಮ ರಹಸ್ಯ ಏನು ಅಂತ. ದೇವ್ರು ಇದ್ದಾನೋ ಇಲ್ಲೋ ಅಂತ ಕೆದ್ಕೋಕ್ ಹೋಗ್ಬಾರ್ದು, ಅದು ಅವ್ರವ್ರ ನಂಬಿಕೆ ಬಿಟ್ಟು ವಿಚಾರ. ಇನ್ ದೇವ್ರಿಲ್ಲ ಅಂತ ನಿರೂಪಿಸೋಕೆ ಹೋದ್ರೆ ಇದಾನೆ ಅಂತ ನಂಬಿರೋ ಎಷ್ಟೋ ಜನರ ಮನಸ್ಸಿಗೆ ನೋವಾಗುತ್ತೆ. ಇನ್ನು ನಿನ್ನ ಮನಸ್ಸಲ್ಲಿರೋ ಹುಳ ನಾನು ಯಾವಳನ್ನೋ ಇಟ್ಕೊಂಡಿದ್ದೀನಿ, ರಾತ್ರಿ ಆದರೆ ಅವಳ ಹತ್ರ ಹೋಗಿ ಕದ್ದು ಮುಚ್ಚಿ ಸುಖ ಪಡ್ತೀನಿ ಅನ್ನೋದಲ್ವೇ ನನಗಿರೋ ತೆವಲೆ ಎಂಥದ್ದು ಅಂತ. ಈಗಾಗಲೇ ನಿನ್ನ ಫೋನಲ್ಲಿ ತೆಗೆದಿಟ್ಕೊಂಡಿದ್ಯಲ್ಲ, ಅದನ್ನೊಂದ್ಸಾರಿ ತೆಗೆದು ನೋಡು. ಭಕ್ತರು ದೇವಿಗೆ ಅಂತ ಕೊಡ್ತಾರೆ, ದೇವ್ರೇನು ಉಟ್ಕೊಂಡು ಮೆರಿತಾಳ? ನಿನಗಾದ್ರೂ ಕೊಟ್ರೆ ಖುಷಿ ಪಡ್ತೀಯ. ಸೀರೆ ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಚಿಕ್ಕ ಹಳ್ಳಿ ನಗುನು ಊಟ ಮಾಡ್ದ್ಯಾ? ಇಲ್ಲ ನನ್ ಮಾಡಲ್ಲ. ಹೇ ಹಾಗೆಲ್ಲ ಹೊಸ್ಕೊಂಡಿರ್ಬಾರ್ದು, ಬಾಬಾ ನಾನು ಊಟ ಮಾಡ್ತೀನಿ. ಹೆಸರು ರಾಜಿ ಅಂತ, ಯಾರೋ ಒಬ್ಬನ ಪ್ರೀತಿಸಿ ಅವನ್ನೇ ನಂಬಿಕೊಂಡು ಊರು ಬಿಟ್ಟು ಬಂದು ಅವನು ಇವಳು ಮಗ್ಳಲ್ಲಿ ಮಲಗಿದ್ದು ಇದ್ ಬದ್ ಕಾಸು ಒಡವೆನೆಲ್ಲ ಕದ್ಕೊಂಡು ಇವಳನ್ನ ನಡುದಾರಿಯಲ್ಲಿ ಕೈ ಬಿಟ್ಟು ಹೊಂಟೇ ಹೋದ. ಅತ್ತ ವಾಪಸ್ ಊರಿಗೂ ಹೋಗೋಕ್ಕಾಗದೆ ಬದುಕೋಕ್ಕೂ ಆಗದೆ ಸಾಯೋಕ್ಕೆ ಅಂತ ಹೋದೊಳಗೆ ಭಗವಂತ ಜೀವ ಕಿತ್ಕೊಳ್ಳದೆ ಪ್ರಜ್ಞೆನ್ ಮಾತ್ರ ಕಿತ್ಕೊಂಡ. ಆಗ್ಲಿಂದ ಎಳೆ ಮಗಿನಂಗೆ ಇವಳು ಎಲ್ಲ ಇದ್ದು ಏನೂ ಇಲ್ಲದಂಗೆ ಊರಂದ್ಮೇಲೆ ಹೊಲ್ಗೆರೆ ಇದ್ದೇ ಇರುತ್ತೆ. ಮಾತಾಡ್ಲಿಕ್ಕೆ ಬರೋರನ್ನೇ ಬಿಡಲ್ಲ, ಬಡ್ದು ಬಾಯ ಹಾಕ್ಕೊಳ್ಳೋ ಈ ಜನ ಇನ್ನು ಇವಳು ಮೇಲೆ ಕಣ್ಣಾಗದೆ ಇರ್ತಾರ. ಅದಕ್ಕೆ ನಾನೇ ಇವಳನ್ನ ಯಾರ ಕಣ್ಣಿಗೂ ಬೀಳ್ದಂಗೆ ಆ ಪಾಳ್ ಮನೇಲಿಟ್ಟು ಮಗಳಂಗೆ ಜೋಪಾನ ಮಾಡ್ತಿದ್ದೀನಿ. ಇಷ್ಟೆಲ್ಲ ಗೊತ್ತಾದ್ಮೇಲೂ ನಿನ್ನ ನನ್ನ ಮೇಲೆ ದ್ವೇಷ ಇದ್ರೆ ಅದೇನು ಆಗಲೇ ಹೇಳ್ದಿಯಲ್ಲ, ನಿನ್ನ ಬಣ್ಣ ಬಯಲು ಮಾಡ್ತೀನಿ, ಜನರ ಕೈಲಿ ಹೊಡೆಸ್ಬಿಟ್ಟು ಊರು ಬಿಟ್ಟು ಓಡಿಸ್ತೀನಿ ಅಂತ ಮೊದ್ಲ ಕೆಲಸ ಮಾಡ. ಕಡೆಗೂ ನಮ್ಮ ಆನಂದನ್ಗೆ ಜ್ಞಾನೋದಯ ಆಯ್ತು ನೋಡು. ಹೌದು ಅಂತೂ ಮೊಮ್ಮಗಳು ಪ್ರಸ್ತಾ ನಡಿಯಂಗೆ ಆಯ್ತು. ಚಿಕ್ಕ ಸ್ವಾಮಿಗಳೇ ಹಿಂಗೆ ಏದ ಹೆಸರು ಬಿಟ್ಕೊಂಡ್ ಬರ್ತಾ ಇದ್ದೀರಾ? ಮುನ್ಸ್ವಾಮಿಗಳು ಟೆನ್ಷನ್ ಆಗ್ತಾ ಐತೆ, ಅದೇನಂತ ಬೊಗಳಯ್ಯ ಬೇಗ. ಸತಾಯಿಸಿ ಸತಾಯಿಸಿ ಈಗ ನನ್ನ ಮಗ ಒಪ್ಕೊಂಡಿದ್ದ ಪಾದ ಪೂಜೆ ಮಾಡಕ್ಕೆ, ಇಂಥ ಟೈಮಲ್ಲಿ ಹಿಂಗಾಗೋಯ್ತಲ್ಲ. ಶಿವ ಶಿವ, ಅದು ಯಾವ ಕೆಟ್ಟ ಗಳಿಗೆಯಲ್ಲಿ ಸ್ವಾಮಿಯವರು ಅಟ್ಟ ಹತ್ತಕ್ಕೆ ಹೋಗಿದ್ರು? ಅನ್ಯಾಯವಾಗಿ ಹಿಂಗಾಗೋಯ್ತಲ್ಲ. ಅಮ್ಮೋರೆ, ಸ್ವಾಮಿಗಳಿಗೆ ಏಟ್ ಹೆಂಗಾಯ್ತು? ಅಯ್ಯೋ, ಅಟ್ಟದಿಂದ ಇಳಿಬೇಕಾದ್ರೆ ಜಾರ್ ಬಿದ್ದ್ಬಿಟ್ರು.
ಕೆಳಗಿಟ್ಟಿದ್ ತುರಿಯೋ ಮನೆ ಮೇಲೆ ಎರಡು ಪಾದನ ಊರ್ ಬಿಟ್ರು, ಪಾದಗಳೆರಡು ತಾಕೊಂಡ್ಬಿಟ್ಟವೆ. ಅಯ್ಯೋ ನನ್ ಗ್ರಹಚಾರ, ಇನ್ಯಾರ ಅಡ್ಡ ಹತ್ತುತ್ತಾರೆ? ಅಯ್ಯೋ ಹಿಂಗ ಆಗೋದು ದೇವರಂತ ಸ್ವಾಮಿಗಳ ಪಾದ ಮುಡಿ ಕೊಟ್ಬಿಡ್ತೀನಪ್ಪ ಭಗವಂತ. ನಾನೇ ಖುದ್ದಾಗಿ ಕೂತು ಪೋನ್ಸ್ ಮಾಡದ ಹಾರ ಅರ್ಪಿಸ್ಕೊಳ್ಳಿ ಸ್ವಾಮಿಗಳೇ, ಬೇಗ ಹುಷಾರಾಗಿ. ಒಳ್ಳೇದಾಗ್ಲಿ ಸ್ವಾಮಿಗಳ. ಏನಿದು ಎಲ್ಲ ನನ್ನ ಗ್ರಹಚಾರ? ಗ್ರಹಚಾರ ನಿಮ್ದಲ್ಲ, ನಂದು. ನಿಮ್ ಬಗ್ಗೆ ಅರ್ಥನೇ ಮಾಡ್ಕೊಳ್ದೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನ ತಪ್ಪನ್ನ ತಿದ್ಕೊಂಡು ಪಾದ ಪೂಜೆ ಮಾಡೋಣ ಅನ್ನಷ್ಟರಲ್ಲಿ ಹಿಂಗಾಗೋಯ್ತಲ್ಲ. ನಿನ್ನಲ್ಲಿ ನಾನು ಅನ್ನೋ ಅಹಂಕಾರ ನಾನಾ ಅವತಾರದಲ್ಲಿ ತುಂಬಿ ತುಳುಕ್ತಾ ಇತ್ತು ಕಳ. ನಾನು ಅನ್ನೋನು ಯಾವತ್ತಿಗೂ ಉದ್ಧಾರ ಆಗಿಲ್ಲ. ನಿನ್ನ ಒಳ್ಳೇದಕ್ಕೆ ನಾನು ನಿನಗೆ ಇಷ್ಟು ಕಷ್ಟ ಕೊಡ್ಬೇಕಾಗಿ ಬಂತು. ಈಗ ನೀನು ಸಂಪೂರ್ಣವಾಗಿ ನಾನು ಅನ್ನೋದನ್ನ ಬಿಟ್ಟು ಒಳ್ಳೆಯವನಾಗಿದೆಯಾ ಕಳ? ನಿಂಗೆ ದೇವ್ರು ಒಳ್ಳೇದು ಮಾಡಲಿ, ಆಗೋದೆಲ್ಲ ಒಳ್ಳೇದಕ್ಕೆ. ಇನ್ನೂ ಎಷ್ಟು ದಿನ ಬೇಕು ಸ್ವಾಮಿಗಳೇ ಇದು ವಾಸಿ ಆಗೋಕ್ಕೆ? ಇನ್ನೂ 3 ತಿಂಗಳಾಯ್ತದಂತೆ ದೊಡ್ಡ ಡಾಕ್ಟರ್ ಹೇಳವ್ರೆ. ಹ್ಞೂ ಓ, ಹಂಗಾದ್ರೆ 3 ತಿಂಗಳ ಗಂಟ ಬ್ಯಾಂಡೇಜ್ ಬಿಚ್ಚುವಂಗೆ ಇಲ್ಲ. ಹಂಗಾದ್ರೆ ಪಾದ ಪೂಜೆ ನಮ್ಮ ಆನಂದನ ಪ್ರಸ್ತ? ಕಾಲನ ಕಾಲಿನ ತುಳಿತಕ್ಕೆ ಸೆಳೆತಕ್ಕೆ ಸಿಗದೆ ಇರೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಕಣ್ರು. ಕಾಲಾಯ ತಸ್ಮೈ ನಮಃ. ಮುಂದಿನ ಮಂಗಳವಾರ ಕಳೆದ 5 ದಿನಕ್ಕೆ ಒಳ್ಳೆ ಮುಹೂರ್ತ ಇದೆ. ಮಟ್ಮಟ್ ಮಧ್ಯಾಹ್ನ 12 ಗಂಟೆಗೆ ಪ್ರಸ್ತುತ ಕಾರ್ಯ ಇಟ್ಕೊಂಬಿಡಿ, ಒಳ್ಳೇದಾಗತ್ತೆ. ಜಾಗೋರೆ ಜಾಗೋರೆ ಓಳ್ ಮುನ್ ಸ್ವಾಮಿ ಬತ್ತವ್ರೆ. ಹಾಕೋದ್ರಲ್ಲಿ ಪಕ್ಕ 420 ಇವ್ನ್ ಕೋಲಿ ಕುಳಿಗೆ ಸಿದ್ಧ, ಒಳಗೊಳಗೆ ಕತ್ತು ಮೈದ ನಿಲ್ಲಲ್ಲ ಇವನ ಮೈಯ ಮೇಲೆ ಕಚ್ಚೆ ಗ್ಯಾರಂಟಿ. ಸಿಕ್ಕಲ್ಲ ಬಲ್ಗೇಡಿ
ಇರೋದೆಲ್ಲ ಓಳು ತಗಲಾಕೊಂಡೋರ್ಗೆ ಗೋಳು ಎಂ ಆರ್ ಸಿ ಟೊಪ್ಪಿ ಹಾಕೋದ್ರಲ್ಲಿ ಪಕ್ಕ 420 ಇವ್ ಪೊಲಿ ಗುಳಿಗೆ ಸಿದ್ಧ ಒಳಗೊಳಗೆ ಕತ್ತು ಮೈದ ನಿಲ್ಲಲ್ಲ ಇವನ ಮೈಯ ಮೇಲೆ ಕಚ್ಚೆ ಗ್ಯಾರಂಟಿ ಸೈಟು ಲೇಔಟ್ ಮುನ್ಸಾಮೇ